ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ, ಈ ಮೀಟಿಂಗ್ ನಾವು ಶುರು ಮಾಡೋಣ. ಈ ಮೀಟಿಂಗ್ ನ ಆರಂಭ ಮಾಡುವಾಗೆ ನಮ್ಮ ಮೊದಲಿನಂತ ಪ್ರಕಾಶ್ ಪದರ್, ದಾವಣಗೆರೆಯಿಂದ ಪ್ರಕಾಶ್ ಪದರ್ ನಾವು ಪ್ರಾರ್ಥನೆ ನಡೆಸ್ಕೊಳ್ಬೇಕು ಕೇಳ್ಕೊಂತೀನಿ. ಪ್ರಕಾಶ್ ಪದರ್ ಪ್ರಾರ್ಥನೆ ಮಾಡೋಕ್ಕಾಗ್ತದ? ಹ್ಞೂ ಬ್ರದರ್, ಆಯ್ತು. ಓಕೆ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಈ ಸುಂದರವಾದ ಈ ರಾತ್ರಿ ವೇಳೆಗಾಗಿ ಸ್ತೋತ್ರಪ್ಪ. ಮುಂಜಾನೆಯಿಂದ ಇದುವರೆಗೂ ಸ್ವಾಮಿ ನಮ್ಮನ್ನು ಕಾದಿದ್ರಿ, ಕಾಪಾಡಿದ್ರಿ, ಎಲ್ಲ ವಿಷಯದಲ್ಲಿ ನಮ್ಮನ್ನು ನಡೆಸಿದಿರಿ. ಅದಕ್ಕಾಗಿ ನಿಮಗೆ ನಾವು ಸ್ತೋತ್ರಗಳನ್ನು ಸಲ್ಲಿಸೋರಾಗಿದ್ದೇವೆ. ವಿಶೇಷವಾಗಿ ದೇವರೇ, ಈ ರಾತ್ರಿ ವೇಳೆಯಲ್ಲಿ ಸ್ವಾಮಿ ನಾವು ಈ ರೀತಿ ಕಾನ್ಫರೆನ್ಸ್ ಕಾಲ್ ಅಲ್ಲಿ ನಿನ್ನ ವಾಕ್ಯಗಳ ಕಲೀಲಿಕ್ಕಾಗಿ ಸೇರಿ ಬಂದಿರುವಾಗ ತಂದೆ, ನಿನ್ನ ವಾಕ್ಯ ಕಲೀಲಿಕ್ಕಾಗುವಂತೆ ಸಹಾಯ ಮಾಡು. ಇವರು ಕೇಳಿಸ್ಕೊಳ್ಳೋ ಮಾತ್ರವೇ ನಾವಾಗಿರದೆ ಅವಳನ್ನು ಅಳವಡಿಸ್ಕೊಂಡಿದ್ದೇವೆ. ನಿನ್ನ ವಾಕ್ಯದ ನೆಲೆಗೊಂಡವರಾಗಿ ಫಲ ಕೊಡುವಂತ ಕೊಂಬೆಗಳನ್ನಾಗಿ ನಮ್ಮನ್ನು ಮಾರ್ಪಡಿಸು. ಮತ್ತು ವಾಕ್ಯ ಹಚ್ಚುವಂತ ನಿಮ್ಮ ಸೇವಕರು ಸಹ ಆಶೀರ್ವಾದಿಸಿ ಬಲಪಡಿಸಿರಿ. ಕೇಳಿಸಿಕೊಳ್ಳುವಂತ ಎಲ್ಲ ಮಕ್ಕಳನ್ನು ಆಶೀರ್ವಾದಿಸಿ ಪವಿತ್ರಾತ್ಮ ಮೂಲಕ ನಡೆಸಿರಿ ಎಂಬುದಾಗಿ ತಂದೆ ನಮ್ಮನ್ನು ಬೇಡುವರಾಗಿದ್ದೇವೆ. ರಕ್ಷಕನಾದ ಯೇಸುಕ್ರಿಸ್ತರ ಮಾದರಿ ಜೀವಿತವನ್ನು ಜೀವಿಸಲಿಕ್ಕೆ ಈ ಲೋಕದಲ್ಲಿ ಸಹಾಯ ಮಾಡ್ರಿ. ನಮ್ಮ ಪವಿತ್ರ ಸಹಾಯವನ್ನು ಅನುಗ್ರಹಿಸಿ ಎಂಬುದಾಗಿ ನಾವು ಬೇಡಿಕೊಳ್ಳುತ್ತಾ ಈ ಪ್ರಾರ್ಥನೆ ರಕ್ಷಕನಾದ ಯೇಸುಕ್ರಿಸ್ತ ಪ್ರಾರ್ಥಿಸ್ತೀಯಪ್ಪ ತಂದೆ. ಆಮೇನ್. ಸೊ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ, ಎಲ್ಲರಿಗೂ ದೇವರ ನಾಮದಲ್ಲೂ ನಮ್ಮ ರಕ್ಷಣೆ ಅಂತ ಯೇಸು ಕೃಷ್ಣ ನಾಮದಲ್ಲೂ ವಂದನೆಗಳನ್ನ ಸೂಚನೆಯಾಗಿದ್ದೇವೆ. ಸೊ ದೇವರ ಒಂದು ಪ್ರೀತಿಯಿಂದ, ಆತನ ಒಂದು ಕೃಪೆಯಿಂದ ನಾವೆಲ್ಲ ಒಟ್ಟಾಗಿ ಸೇರಿ ಆತನ ವಾಕ್ಯನ ಇದೇ ರೀತಿ ಇನ್ನೊಂದ್ಸರಿ ಧ್ಯಾನ ಮಾಡೋಕ್ಕೆ ದೇವರು ಕೊಟ್ಟಂತ ಮಹಾಕೃತಿಗಾಗಿ ದೇವರಿಗೆ ಕೃತಜ್ಞತೆ ಉಳ್ಳದಾಗಿದ್ದೇವೆ. ಅದರಿಂದ ನಾವು ಕಳೆದ ಒಂದು ವಾರದಲ್ಲಿ ಸೋಮವಾರ ದಿನ ನಾವೇನ್ ಮಾಡಿದ್ರಿ, ಆರನೇ ವಾಲ್ಯೂಮ್ ಬರ್ತಾರೆ ರಸಲ್ ಬರ್ತಂತ ಆರನೇ ವಾಲ್ಯೂಮ್ ನಾವೇನ್ ಮಾಡಿದ್ರಿ, ನಾವು ಸ್ಟಡಿ ಮಾಡಿದ್ರಿ. ಸೊ ಅದೇ ಒಂದು ಅಧ್ಯಯನ ನಾವೇನ್ ಮಾಡೋಣ, ಇವತ್ತು ನಾವು ಕಂಟಿನ್ಯೂ ಮಾಡೋಣ. ಸೊ ಇವತ್ತು ನಾವು ಆಚರಣೆ ಒಂದು ಭಾಗ ಯಾರಪ್ಪ ಅಂತ ನೋಡ್ಬೇಕ್ರೆ, ನೂತನ ಸೃಷ್ಟಿಯ ಒಂದು ಶತ್ರುಗಳು, ದಿ ಫೋರ್ಸ್ ಅಂಡ್ ರಿಸಲ್ಸ್ಮೆಂಟ್ಸ್ ಆಫ್ ದ ನ್ಯೂ ಕ್ರಿಯೇಷನ್ ಅಂತ ಅಂದ್ರೆ, ಅದ್ರ ಮುಖ್ಯವಾಗಿ ನೋಡ್ಬೇಕ್ರೆ ನಾವು ಕಳೆದ ವಾರ ಏನ್ ಮಾಡಿದ್ರೆ ಅನೇಕ ಒಂದು ಅಂಶಗಳನ್ನ ನಾವು ನೋಡಿದ್ರಿ. ಮುಖ್ಯವಾಗಿ ಅದ್ರಲ್ಲಿ ಏನಪ್ಪ ನೋಡಿದ್ರಿ ಅಂತ ಜಾಗ ಇದೆಯಾ? ಓಕೆ, ಲಾಸ್ಟ್ ಟೈಮ್ ಏನ್ ಓದಿದ್ರಿ ಅಂತ ಜ್ಞಾಪನ ಇದೆಯಾ? ಆಯ್ತಾ, ನಾ ಯಾವ ರೀತಿ ಮನುಷ್ಯರನ್ನ ಇದ್ ಮಾಡ್ತಾ ಇದ್ದಾನೆ, ಆತ್ಮಗಳು ಇದಾಗುತ್ತೆ ಅಂತ ಹೇಳ್ಬಿಟ್ಟು ಅವ್ರನ್ನ ಇದ್ ಮಾಡಕ್ಕೆ. ವೆರಿ ಗುಡ್ ಸರ್. ಅದರ ಸೊ ದ ಮಿನಿಸ್ಟ್ರಿ ಆಫ್ ಇವಿಲ್, ಸೊ ಸೇತಾನ ಏನ್ ಮಾಡ್ತಾನೆ, ಬಿದ್ದೋಗಿರೋ ದೂತಗಳ ಮುಖಾಂತರ ಯಾವ ರೀತಿ ಏನ್ ಮಾಡ್ತಾನೆ, ಅವನು ಶೋಧನೆ ಮಾಡ್ತಾನೆ ಅಂತ ಮುಟ್ಟ ಏನ್ ಮಾಡ್ತೀವಿ ನಾವು ನೋಡಿದ್ರಿ. ಅದರ ನೋಡ್ಬೇಕಾ, ಲೋಕದ ಮುಖಾಂತರ ಯಾವ ತರ ದೇವ್ರ ಮಕ್ಕಳನ್ನ ಅವನು ಅಟ್ಯಾಕ್ ಮಾಡ್ತಾನೆ ಅಂತ ನಾವೇನ್ ಮಾಡಿದ್ವಿ ನಾವು ನೋಡಿದ್ರಿ. ಅದಕ್ಕೆ ಬರ್ತಾರೆ ರಸಲ್ ವಾಲಿಮ್ ಹೇಳ್ಬೇಕಾರೆ ಏನ್ ಹೇಳ್ತಾರೆ ಅಂತಂದ್ರೆ, ಯೇಸು ಕ್ರಿಸ್ತ ಅಂತ ಮಾತನ್ನ ಕೋಟ್ ಮಾಡ್ತಾರೆ ಅಲ್ವಾ, ನೀವು ಲೋಕರ್ ಆಗಿರೋ ಲೋಕ ನಿಮ್ಗೆ ಏನ್ ಮಾಡ್ತಾರೆ, ನಿಮ್ನ ಏನ್ರೆ ಪ್ರೀತಿ ಮಾಡ್ತಾರೆ. ನೀವು ಡಾಕ್ಟರ್ ಅಲ್ಲಿರೋದ್ರಿಂದ ಲೋಕ ನಿಮ್ಗೆ ಏನ್ ಮಾಡ್ತಾರೆ, ದ್ವೇಷಿಸ್ತಾರೆ. ಅದೇ ಇನ್ನೊಂದ್ ಕಡೆ ಹೇಳ್ತಾರಲ್ಲ, ಕ್ರಿಸ್ತನಲ್ಲಿ ಸದ್ಭಕ್ತರ ಬಳದಕ್ಕೆ ಯಾರು ಮನ್ಸು ಮಾಡ್ತಾರೋ ಅವ್ರಿಗೆ ಯಾಕೆ ಹಿಂಸೆ ಒಳಗಾಗಿ ಆಗ್ತಾರೆ. ಸೊ ಹಿಂಸೆ ಅಂತ ಖಂಡಿತವಾಗಿ ಏನಾಗಿರ್ತಾರೆ, ದೇವ್ರ ಮಕ್ಳು ಜೀವಿತದಲ್ಲಿ ಏನಾಗಿರ್ತಾರೆ ಹೇಳ್ತಾರೆ ಅಂತ ಮುಟ್ಟದ್ರ. ಆಮೇಲೆ ಇದರಿಂದ ನಮ್ಗೇನೋ ಒಂದು ಪಾಠ ಇದೆಯಾ, ಐ ಮೀನ್ ಇವೆಲ್ಲ ದೇವರ ಅನುಮತಿ ಕೊಟ್ಟಿರೋದ್ರಿಂದ ಇದ್ರಲ್ಲಿ ನಮ್ಗೇನೋ ಒಳ್ಳೇದೇನಾಗ್ತದ, ಏನ್ ಒಳ್ಳೇದಾಗ್ತದೆ, ಒಳ್ಳೇದಾಗಿರ ಏನಾಗ್ತದೆ, ಏನ್ ಒಳ್ಳೇದಾಗ್ತದೆ? ದಾಸ್ ಬ್ರದರ್ ಹೇಳ್ತೀರಾ ಏನ್ ಒಳ್ಳೇದಾಗ್ತದೆ? ಇವಾಗ ಮಿನಿಸ್ಟ್ರಿ ಆಫ್ ಇವಿಲ್ ಅಂದ್ರೆ ಕೆಟ್ಟದನ್ನ ನಮ್ಮ ಇದರಲ್ಲಿ ಅನುಮತಿ ಕೊಟ್ಟಿರೋದ್ರಲ್ಲಿ ನಮ್ಗೆ ಏನ್ ಒಳ್ಳೇದಾಗ್ತದೆ? ಓಕೆ, ಮಹಾಲಕ್ಷ್ಮಿ ಸಿಸ್ಟರ್ ಕೇಳಿಸಿದ್ಯಾ, ನಮ್ಗೇನ್ ಒಳ್ಳೇದಾಗ್ತದೆ, ಏನು ನಮ್ಮ ಜೀವಿತದಲ್ಲಿ ಕೆಟ್ಟದ್ನ ಅನುಮತಿ ಮಾಡೋದನ್ನ ನಮಗೇನ್ ಒಳ್ಳೇದಾಗ್ತದೆ? ನಮ್ಗೆ ಹೊಸ ಸೃಷ್ಟಿ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ ಬ್ರದರ್. ಅದರ ಸೊ ನೋಡ್ಬೇಕ್ರೆ ನಾವು ನೂತನ ಸೃಷ್ಟಿ ಕೃಷ್ಣ ಸೌಲಭ್ಯ ಬೆಳೆಯೋದಕ್ಕೆ ಏನಾಗ್ತದೆ, ನಮ್ಗೆ ಅನುಕೂಲ ಆಗ್ತದೆ ಅದರ. ಆಮೇಲೆ ಇವಾಗ ನಮಗೆ ಯಾರಾದ ಬಂದ್ಬಿಟ್ಟು ಹಿಂಸೆ ಕೊಟ್ಟು ನಮ್ಗೆ ಅನ್ಯಾಯ ಮೋಸ ಮಾಡಂತ ಸಂದರ್ಭದಲ್ಲಿ ಅದರಲ್ಲಿ ನಮ್ಗೇನ್ ಒಳ್ಳೇದು, ನಾವು ಅದ್ರಲ್ಲಿ ನಾವ್ ಏನ್ ಕಲಿತೀರಿ, ನಮ್ಮ ಒಂದು ಅವ್ರ ಮೇಲೆ ಇರೋಂತ ರಿಯಾಕ್ಷನ್ ಹೆಂಗಿರ್ಬೇಕು? ಇಮ್ಯಾನ್ಯುಯಲ್, ಇಮ್ಯಾನ್ಯುಯಲ್ ಮತ್ತೆ ಎಸ್ಟರ್ ಸಿಸ್ಟರ್ ಹೇಳ್ತೀರಾ? ನಮ್ಗೆ ಒಳ್ಳೆ ಅನುಭವ ಆಗುತ್ತೆ ಬ್ರದರ್. ಬೇರೆ ಏನ ನಮ್ಗೆ ದೇವ್ರ ಚಿತ್ತ ಇದ್ರೆ ಏನು ನಮ್ಗೆ ಆಗಲ್ಲ, ದೇವ್ರ ಚಿತ್ತ ಇದ್ರೇನೆ ಅದು ನಮ್ಗೆ ಆಗುತ್ತೆ. ಮತ್ತೆ ಏನ್ ಬಂದ್ರು ಅದನ್ನ ನಾವು ನಮ್ಗೆ ಒಂದು ಒಳ್ಳೆ ಪಾಠ ಸಿಗುತ್ತೆ ಬ್ರದರ್, ಕಲಿತೀವಿ. ಮುಂದೆ ಅದೇ ತರ ಏನಾದ್ರೂ ಒಂದ್ ಬಂದ್ರೆ ನಾವು ಎಚ್ಚರಿಕೆ ಆಗಿತ್ತು ಇದ್ರಲ್ಲಿ ಬೀಳದೇ ಇರೋದ್ ರೀತಿಯಲ್ಲಿ ನಾವು ಎಚ್ಚರಿಕೆ ಆಗಿರ್ತೀವಿ. ಆಮೇಲೆ ತಾಳ್ಮೆನ ತುಂಬಾ ಕಳ್ಕೊಳ್ಬೋದು ಬ್ರದರ್. ರಿಪೀಟ್, ತಾಳ್ಮೆ ಅನ್ನೋದು ನಾವು ಜೀವನದಲ್ಲಿ ಕಲಿತೀವಿ ಬ್ರದರ್. ವೆರಿ ಗುಡ್, ವೆರಿ ಗುಡ್. ಅದರ ತಾಳ್ಮೆ, ವೆರಿ ಗುಡ್. ಅದರ ಸೊ ಇದರಿಂದ ನಾವು ಅವ್ರನ್ನ ಸೌರಸ್ಥಲ್ಲಿ ಆಳ್ವಿಕೆ ಮಾಡ್ಬೇಕಾದ್ರೆ ಅವ್ರ ಮೇಲೆ ನಾವು ನ್ಯಾಯ ತೀರ್ಪು ಮಾಡ್ಬೇಕಾದ್ರೆ ಅದಕ್ಕೆ ನಮ್ಗೆ ಸಹಾಯ ಆಗ್ತದ? ಅರುಣ್ ಬ್ರದರ್, ಅದಕ್ಕೆ ನಮ್ಗೆ ಸಹಾಯ ಆಗ್ತದ? ಕ್ರಿಸ್ತರ ರಾಜ್ಯದಲ್ಲಿ
ಅವರೆಲ್ಲರೂ ಎದ್ದು ಬರ್ತಾರೆ ಅಂದ್ರೆ ಆ ದೇವ್ರ ಕೃಪೆಯಿಂದ ನಾವು ಒಂದ್ ಲಕ್ಷ 90,000 ಜನದಲ್ಲಿ ಇದ್ದ ಅಂತಂದ್ರೆ ನಾವು ಅವ್ರ ಮೇಲೆ ನ್ಯಾಯ ತೀರ್ಪು ಮಾಡ್ಬೇಕಾರೆ ಈ ನಾವು ಅವ್ರಿಗೆ ಮಾಡಿದಂತ ನಮಗೆ ಮಾಡಿದಂತ ಅನ್ಯಾಯಗಳನ್ನ ನಾವು ಅದನ್ನ ಮುಂದೆ ಇಟ್ಕೊಂಡು ನಾವು ಅವ್ರನ್ನ ಯಾವ ತರ ತೀರ್ಪು ಮಾಡ್ಬೇಕು ಇವಾಗ ಅನೇಕ ಜನಗಳು ನಮ್ಗೆ ಏನ್ ಮಾಡ್ತಾರೆ ಅನ್ಯಾಯ ಮಾಡ್ತಾರೆ ಲೋಕದಲ್ಲಿ ಅಂದ್ರ ಮೋಸ ಮಾಡ್ತಾರೆ ದೌರ್ಜನ್ಯ ಮಾಡ್ತಾರೆ ಅಂದ್ರ ನಮ್ಗೆ ಇಷ್ಟ ಇಲ್ಲದ ಕೆಲಸಗಳು ಮಾಡ್ತಾರೆ ಅವರಿಂದ ನಮ್ಗೆ ತುಂಬಾ ತೊಂದರೆಗಳಾಗ್ತದೆ ಅಂದ್ರ ಅವಾಗ ನಾವು ಅವ್ರನ್ನ ಯಾವ ದೃಷ್ಟಿಯಲ್ಲಿ ನೋಡ್ಬೇಕು ಆಮೇಲೆ ಕ್ರಿಸ್ತ ರಾಜ್ಯದಲ್ಲಿ ಅವ್ರ ನಮ್ಮ ಅವ್ರ ಎದ್ ಬರ್ಬೇಕಾರೆ ನಾವು ಕೂಡ ಎದ್ ಬರ್ತಾರೆ ಅವ್ರ ಎದ್ ಬರ್ತಾರೆ ಅವಾಗ ಅವ್ರನ್ನ ನಾವು ಯಾವ ತರ ಅವ್ರನ್ನ ಟ್ರೀಟ್ ಮಾಡ್ಬೇಕು ವೆರಿ ಗುಡ್ ಆಮೇಲೆ ಬೇರೆ ಏನೋ ಪಾಯಿಂಟ್ಸ್ ಇದೆಯಾ ಹೇಳ್ರಿ ಮೇರಿ ಸಿಸ್ಟರ್ ನಾವು ಪ್ರೀತಿನೇ ಮಾಡಬೇಕು ಬ್ರದರ್ ಓಕೆ ಗುಡ್ ಅದರ ಸರಿ ನೋಡ್ಬೇಕ್ರೆ ಇದ್ರಲ್ಲಿ ನಮ್ಗೇನೋ ಒಂದು ಕ್ಯಾರೆಕ್ಟರ್ ಡೆವಲಪ್ ಮಾಡ್ಕೋಬೇಕು ಅಂದ್ರೆ ಸಿಂಪತಿ ಏನ್ ಸಿಂಪತಿ ಅಂತಂದ್ರೆ ಅವ್ರ ಕಣ್ಗಳು ಏನಾಗಿದೆ ಕುರುಡ್ ಆಗಿದೆ ಯೇಸು ಕ್ರಿಸ್ತು ಅವ್ರ ಹಿಂಸೆ ಕೊಟ್ಟವ್ರಿಗೆ ಅವ್ರ ಶಿಲ್ಬೆಗಳು ಹಾಕಿದವ್ರಿಗೆ ಯೇಸು ಕ್ರಿಸ್ತು ಯಾವ ತರ ಒಂದು ದೃಷ್ಟಿ ನೋಡಿದಂತಂದ್ರೆ ಅದರ ಅವರು ಮಾಡ್ತಿರೋದು ಅವ್ರಿಗೆ ಏನಾಗ್ತಾ ಇಲ್ಲ ತಿಳಿತಾ ಇಲ್ಲ ಅಂತಲ್ಲ ಸೊ ದೇ ವರ್ ಟೋಟಲಿ ಬ್ಲೈಂಡ್ ಸೊ ಸೇತಾನ ಏನ್ ಮಾಡಿದ ಅವ್ರ ಕಣ್ಗಳನ್ನ ಮಂಕ್ ಮಾಡಿ ಅವರ ಮುಖಾಂತರ ಅನೇಕ ಕೆಲಸಗಳು ಏನ್ ಮಾಡ್ತಿದ್ದ ಅದನ್ನ ಮಾಡ್ತಾ ಇತ್ತು ಅಲ್ವಾರ ಅದ್ ನೋಡ್ಬೇಕ್ರೆ ಯೇಸು ಕ್ರಿಸ್ತು ಅವ್ರ ಮೇಲೆ ಹೆಂಗಿದ್ರು ಕೋಪಿಷ್ಟನಾಗಿದ್ದೆ ಅಥವಾ ಅವ್ರ ಮೇಲೆ ತುಂಬಾ ಕೋಪನ ವ್ಯಕ್ತಪಡಿಸೋದಾಗಿದ್ರ ಇಲ್ಲ ತಾಳ್ಮೆ ಸಹನೆಯಿಂದ ಇದ್ರು ವೆರಿ ಗುಡ್ ಅದರ ತಾಳ್ಮೆ ಸಹನೆಯಿಂದ ಇದ್ರು ಕ್ರಿಸ್ತನ್ ರಾಜ್ಯದಲ್ಲಿ ಬರ್ಬೇಕ್ರೆ ಕ್ರಿಸ್ತನು ಅವ್ರಿಗೆ ಏನ್ ಕೊಡ್ತಾರೆ ಇವಾಗ ಎದ್ದು ಬರೀ ತಕ್ಷಣ ಫಸ್ಟ್ ಅವ್ರಿಗೆ ಏನ್ ಶಿಕ್ಷೆ ಕೊಡ್ತಾರ ಇಲ್ಲ ಶಿಕ್ಷೆ ಕೊಡಲ್ಲ ಇಲ್ಲ ಬ್ರದರ್ ಮತ್ತೇನ್ ಕೊಡ್ತಾರೆ ಅವ್ರಿಗೆ ಸತ್ಯ ಕೊಡ್ತಾರೆ ಆಮೇಲೆ ಏನ್ ಸರ್ ಮನಸ್ಸಲ್ಲಿ ಇಟ್ಕೊಂಡು ಅಲ್ಲಿ ಯಾವ್ದೇ ರೀತಿ ದಂಡನೆ ನಮ್ ಮೇಲೆ ಕೊಡಲ್ಲ ಅದೇ ರೀತಿ ನಾವು ಮಾಡ್ಬೇಕು ಅವ್ರಿಗೆ ಓವರ್ಕಮ್ ಮಾಡಕ್ಕೆ ನಾವು ಸಹಾಯ ಮಾಡ್ಬೇಕು ವೆರಿ ಗುಡ್ ವೆರಿ ಗುಡ್ ಸರ್ ಎಲ್ಲ ಅರುಣ್ ಬ್ರದರ್ ನಿಮ್ಮ ಮಕ್ಕಳಿಗೆ ಚಪ್ಪಳೆ ಕೊಡಿ ಅಲ್ವರಾ ವೆರಿ ಗುಡ್ ಸೂಪರ್ ಎಕ್ಸಲೆಂಟ್ ಅದೇ ನೋಡ್ಬೇಕ್ರೆ ಕ್ರಿಸ್ತನ್ ರಾಜ್ಯದಲ್ಲಿ ಬರ್ಬೇಕ್ರೆ ಕ್ರಿಸ್ತರು ಫಸ್ಟ್ ನೋಡ್ಸೋ ಕ್ಯಾರೆಕ್ಟರ್ ಅಂದ್ರ ಇವಾಗ ದೇವ್ರಿಗೆ 4 ಗುಣಲಕ್ಷಣಗಳಿದೆ ಕರೆಕ್ಟಾ ಇವಾಗ ದೇವ್ರಿಗಿರಂತ 4 ಗುಣಲಕ್ಷಣಗಳು ಯಾವ್ದ್ಯಾವ್ದು ದಿವ್ಯ ಸಿಸ್ಟರ್ ದೇವ್ರಿಗಿರಂತ 4 ಗುಣಲಕ್ಷಣಗಳು ಯಾವ್ದು 4 ಅಟ್ರಿಬ್ಯೂಟ್ಸ್ ಆಫ್ ಗಾಡ್ ದಿವ್ಯ ಸಿಸ್ಟರ್ ನೀತಿ ಪ್ರೀತಿ ಜ್ಞಾನ ಶಕ್ತಿ ನೀತಿ ಪ್ರೀತಿ ಜ್ಞಾನ ಶಕ್ತಿ ಇವಾಗ ಆರ್ಡರ್ ಹೇಳಿ ಪ್ರಕಟಣೆಯಲ್ಲಿ ಬರೋ ಆರ್ಡರ್ ಆರ್ಡರ್ ಪ್ರಕಾರ ಹೇಳಿ ಕರೆಕ್ಟ್ ಆಗಿ ದೇವ್ರಿಗಿರ ಅಂತ 4 ಗುಣಲಕ್ಷಣಗಳು ಯಾವ್ದು ದಿವ್ಯ ಸಿಸ್ಟರ್ ಕೇಳಿಸ್ಕೊಂತ ಇದ್ದೀರಾ ಓಕೆ ನೆಕ್ಸ್ಟ್ ಪ್ರಜ್ವಲ್ ಪ್ರಜ್ವಲ್ ಹೇಳ್ತೀಯಾ ಪ್ರಜ್ವಲ್ ಹೇಳಕ್ಕಾಗ್ತದ ದೇವ್ರಿಗಿರಂತ 4 ಗುಣಲಕ್ಷಣಗಳಲ್ಲಿ ಆರ್ಡರ್ ಯಾವ್ದು ಪ್ರಕಟಣೆಯಲ್ಲಿ ಬರೋ ಆರ್ಡರ್ ಏನು ಮೊದಲು ಶಕ್ತಿ ದೇವ್ ಸರ್ವಶಕ್ತನು ಓಕೆ ಶೋಭಾ ಸಿಸ್ಟರ್ ದೇವ್ರಿಗೆ ಅಂತ 2 ಗುಣಲಕ್ಷಣ ಯಾವ್ದು ಪ್ರಕಟಣೆ ಏನ್ ಬರ್ತದಲ್ಲ ಯಾವ್ದು ಶೋಭಾ ಸಿಸ್ಟರ್ ಓಕೆ ನಿರೋಶ್ ಬ್ರದರ್ ಹೇಳಿ ನಿರೋಶ್ ಬ್ರದರ್ ದೇವ್ರಿಗೆ ಶಕ್ತಿ ಶಕ್ತಿ ನೀತಿ ಪ್ರೀತಿ ಮತ್ತೆ ಜ್ಞಾನ ಶಕ್ತಿ ನೀತಿ ಪ್ರೀತಿ ಜ್ಞಾನ ವೆರಿ ಗುಡ್ ಸೂಪರ್ ಇದು ಪ್ರಕಟಣೆಯಲ್ಲಿ ಬರುವಂತ ಆರ್ಡರ್ ಅಂದ್ರ ಕ್ರಿಸ್ತನ ರಾಜ್ಯದಲ್ಲಿ ದೇವರು ವ್ಯಕ್ತಪಡಿಸಿದ ಮೊದಲನೇ ಗುಣ ಯಾವುದು ಕ್ರಿಸ್ತನ ರಾಜ್ಯದಲ್ಲಿ ಯಾವ್ದು ಕೊಡಬಹುದು ಫಸ್ಟ್ ದೇವರು ಎಕ್ಸ್ಪ್ರೆಸ್ ಮಾಡಂತ ಫಸ್ಟ್ ಕ್ಯಾರೆಕ್ಟರ್ ಯಾವುದು ಪ್ರೀತಿ ವೆರಿ ಗುಡ್ ಅಂದ್ರ ಸರಿ ಈಗ ದೇವರು ಕ್ರಿಸ್ತನ ರಾಜ್ಯದಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾನೆ ಅಂತ ವಚನ ಏನ ಇದೆಯಾ ನಿಮ್ಗೆ ಏನೋ ಐಡಿಯಾ ಇದೆಯಾ ನಿರೋಶ್ ಬ್ರದರ್ ನಿಮ್ಗೆ ಯಾವ್ದಾರ ವಚನ ಗೊತ್ತಾ ಇಲ್ಲ ಬ್ರದರ್ ಓಕೆ ಎಜೇಕಿಯಲ್ ಎಜೇಕಿಯಲ್ ಫಸ್ಟ್ ಚಾಪ್ಟರ್ 10th ವರ್ಸ್ ಎಜೇಕಿಯಲ್ 1ನೇ ಅಧ್ಯಾಯ 10th ವಚನ ಶೋಭಾ ಸಿಸ್ಟರ್ ಓದ್ತೀರಾ ಮೈಸೂರಿನಿಂದ ಶೋಭಾ ಸಿಸ್ಟರ್ ಓದಕ್ಕಾಗ್ತದ ಓಕೆ ಓಕೆ ನಮ್ಮ ನಿರೋಶ್ ತಾಯಿ ಇದಾರಾ ನಿರೋಶ್ ಮಾದೇವಮ್ಮ ಸಿಸ್ಟರ್ ಓದ್ತೀರಾ ಹಾ ಬ್ರದರ್ ಹೇಳ್ರದ
ಸಿಸ್ಟರ್ ಎಜೇಕಿಯಲ್ ಒಂದನೇ ಅಧ್ಯಾಯ ಹತ್ತನೇ ವಚನ ಓದಿ. ಎಜೇಕಿಯಲ್ 1:10 ಮುಖಗಳು ಎಂಥವುಗಳೆಂದರೆ ಒಂದೊಂದರ ಮುಂದಿನ ಮುಖವು ಮನುಷ್ಯನದು, ಬಲಗಡೆಯ ಮುಖವು ಸಿಂಹನದು, ಎಡಗಡೆಯ ಮುಖವು ಹೋರಿಯದು, ಮುಖವು ಹಿಂದಿನ ಮುಖವು ಗರುಡ ಪಕ್ಷಿಯದು. ವೆರಿ ಗುಡ್. ನೋಡಿ ಇಲ್ಲಿ ಆರ್ಡರ್ ನೋಡ್ಬೇಕಂದ್ರೆ ಮೊದಲೇ ಒಂದು ಇದು ಪಿಕ್ಚರ್ ಏನ್ ಕೊಡ್ತಾರೆ ಅಂತಂದ್ರೆ ದ ಫೇಸ್ ಆಫ್ ಅ ಮ್ಯಾನ್ ಅಂತ ಹೇಳ್ತಾರೆ. ಸೊ ಮನುಷ್ಯ ಅಂತದ ಪ್ರೀತಿಗೆ ಒಂದು ಹಿಂದೆ ಒಂದು ಇದು ಕ್ಯಾರೆಕ್ಟರ್. ಕ್ರಿಸ್ತನ ರಾಜ್ಯದಲ್ಲಿ ದೇವರು ಎಕ್ಸ್ಪ್ರೆಸ್ ಮಾಡಂತ ಫಸ್ಟ್ ಕ್ಯಾರೆಕ್ಟರ್ ಯಾವ್ದಂತಂದ್ರೆ ಲವ್. ಅದರ ವೀರಪ್ಪನ ಎದ್ ಬರ್ತಾನೆ, ಹಿಟ್ಲರ್ ಎದ್ ಬರ್ತಾನೆ. ಹಿಟ್ಲರ್ಗೆ ದೇವ್ರು ಕೊಡುವಂತ ಫಸ್ಟ್ ಏನು? ಪ್ರೀತಿ. ಫರ್ಗಿವ್ನೆಸ್. ಅದರ ಪ್ರೀತಿನ ಕೊಡ್ತಾರೆ. ವೆರಿ ಗುಡ್. ಅದರ ಫರ್ಗಿವ್ನೆಸ್ ಕೊಟ್ಟಿದ್ಮೇಲೆ ಕ್ರಿಶ್ಚಿಯನ್ ರಾಜ್ಯಕ್ಕೆ ಏನ್ ಮಾಡುದು, ನೀನು ನೀತಿವಂತನಾಗೆ ನಡಿ ಅಂತ ಹೇಳ್ತಾರೆ. ಅದರ ಅವಾಗ ಹೆಂಗಿರ್ತಾರೆ ಅಂದ್ರೆ ಹಿಟ್ಲರ್ಗೆ ಎಲ್ಲಾರು ಬಂದ್ರೆ ಓಕೆ. ಸೊ ಕ್ರಿಶ್ಚಿಯನ್ ರಾಜ್ಯದಲ್ಲಿ ಎಲ್ಲಾರು ಬಂದ್ಬಿಟ್ಟು ಅವ್ರಿಗೆ ಏನ್ರಿ ಒಂದು ಹಿಂಸೆ ಕೊಡ್ತಾನೆ ಅಂತ ಒಂದು ಮೆಂಟಾಲಿಟಿ ಇರ್ಬೋದು. ಆದ್ರೆ ಕ್ರಿಶ್ಚಿಯನ್ ರಾಜ್ಯದಲ್ಲಿ ಎದ್ದು ಬಂದ ತಕ್ಷಣ ದೇವರಿಗೆ ಫರ್ಗಿವ್ನೆಸ್ ಕೊಟ್ಟರೆ ಅಂದ್ರೆ ಅವ್ನ್ ಹೆಂಗೆ ಒಂದು ಮನೋಭಾವ ಇರ್ತಾನೆ ಅಂದ್ರೆ ಅವನು ಕ್ರಿಶ್ಚಿಯನ್ ರಾಜ್ಯದಲ್ಲಿ ಎದ್ ಬರಕ್ಕೆ ಆ ಒಂದು ಮನುಷ್ಯನ ಪರಿಪೂರ್ಣ ಅಂತಕ್ಕೆ ಬರಕ್ಕೆ ಏನಾಗ್ತಾರೆ ಸಹಾಯ ಆಗ್ತಾರೆ. ಹಿಟ್ಲರ್ ಹೆಂಗ್ ಸತ್ತ ಯಾರಿಗಾರ ಗೊತ್ತಿದ್ಯಾ? ಹಿಟ್ಲರ್ ಹೆಂಗ್ ಸತ್ತ? ಹಿಟ್ಲರ್ ಹೆಂಗ್ ಸತ್ತ ಯಾರಿಗಾರ ಗೊತ್ತಿದ್ಯಾ? ಸೂಸೈಡ್ ಮಾಡ್ಕೊಂಡ್ರು ಬ್ರದರ್. ಸೂಸೈಡ್ ಮಾಡ್ಕೊಂಡ್ರು ಶೂಟ್ ಮಾಡ್ಕೊಂಡಿದ್ರು. ಹಿಟ್ಲರ್ ಏನ್ ಮಾಡಿದ್ರೆ ಶಾರ್ಟ್ ಅಟ್ ಬ್ಲಾಂಕ್ ಪಾಯಿಂಟ್. ಅಂದ್ರೆ ಅವನೇ ಏನ್ ಮಾಡ್ತಾರೆ ಬಂಕರ್ ಅಲ್ಲಿ ಇದ್ದಿ ಗೊತ್ತಾಗ್ಬಿಡ್ತಾರೆ ನನ್ನ ಏನ್ ಮಾಡ್ತಾರೆ ಹಿಡ್ಕೊಂಡ್ಬಿಡ್ತಾರೆ ಅಂದ್ಬಿಟ್ಟು. ನಾನು ಹಿಡ್ಕೊಂಡ ಅಂತಂದ್ರೆ ನನ್ನ ಜೀವ ಸಹಿತ ಬಿಡಲ್ಲ ಅಂತ ಚೆನ್ನಾಗಿ ಗೊತ್ತಿರೋದ್ರಿಂದ ಹಿಟ್ಲರ್ ಏನ್ ಮಾಡ್ತಾನೆ ಗನ್ ಅಲ್ಲಿ ಇಟ್ಕೊಂಡು ಶೂಟ್ ಮಾಡ್ಕೊಂಡು ಸತ್ತಾಗ್ಬಿಡ್ತಾನೆ. ಹಿಟ್ಲರ್ ಕಮ್ಯುನಿಕೇಟ್ ಸೂಸೈಡ್. ಅದರ ಯಾಕೆ ಅಂದ್ರೆ ಅವ್ನ್ ಅಷ್ಟು ಭಯ ಇರ್ತದೆ ಜನಗಳ ಕೈ ಸಿಕ್ಕಾಕೊಂಡ್ಬಿಟ್ಟು ಜನಗಳು ಏನ್ ಮಾಡ್ತದೆ ನನ್ಗೆ ಸಿಕ್ಕಾಪಟ್ಟೆ ನನಗೆ ಏನು ಹಿಂಸೆ ಕೊಟ್ಬಿಟ್ಟು ಸಹೋದರಗಳೇ ಯೋಚನೆ ಮಾಡಿ. ಇದೇ ಹಿಟ್ಲರ್ ಕ್ರಿಶ್ಚಿಯನ್ ರಾಜ್ಯದಲ್ಲಿ ಎದ್ ಬರ್ಬೇಕಾದ್ರೆ ಎಲ್ಲಾರು ಅವ್ನಿಗೆ ಕ್ಷಮಾಪಣೆ ಕೊಟ್ಟ ಅಂತಂದ್ರೆ ಅವ್ನು ಕ್ರಿಸ್ತನ ರಾಜ್ಯದಲ್ಲಿ ಹೆಂಗಿರ್ತಾನ? ಅವನ ನೀತಿವಂತನಾಗಿರ್ತಾನ ಇಲ್ವಾ? ಇರ್ತಾನೆ. ಸತ್ಯ ಪ್ರಕಾರ ಬಳಬೇಕು ಅಂತ ಮನ್ಸ್ ಇರ್ತಾರ ಇಲ್ವಾ? ಇದಕ್ಕೋಸ್ಕರ ದೇವ್ರು ನಮ್ಮನ್ನ ಕರಿತಾ ಇರೋದು. ನಮ್ಮನ್ನೆಲ್ಲ ಕರಿತಾ ಇರೋದು ಏನಕ್ಕೆ ಹೇಳಿ? ನಮ್ಮಲ್ಲಿ ಒಂದೊಂದು ಅನುಭವಗಳನ್ನ ಕೊಟ್ಟು ನಮ್ಮನ್ನ ಸಿದ್ಧಿಗೆ ತಂದ್ಬಿಟ್ಟು ನಮ್ಮಲ್ಲಿ ಏನ್ ಮಾಡ್ತಾ ಇದಾರೆ ಕ್ರಿಸ್ತನ ಒಂದು ಆಳ್ವಿಕೆಯಲ್ಲಿ ನಮ್ಮನ್ನ ಏನ್ ಮಾಡ್ತಾ ಇದಾರೆ ಒಬ್ಬೊಬ್ರು ಪ್ರೈಮ್ ಮಿನಿಸ್ಟರ್ ಆಗಿ ಮಾಡ್ತಾ ಇದ್ದಾರೆ. ಅದರ ಯೋಚನೆ ಮಾಡಿ, ನಾವು ಪ್ರೈಮ್ ಮಿನಿಸ್ಟರ್ ಅಥವಾ ನಾವು ಅಧಿಕಾರದಲ್ಲಿ ಇದ್ರೆ ನಾವೇನ್ ಮಾಡ್ತೀರಿ? ನಾವು ಎಷ್ಟು ಜನಗಳ ಮೇಲೆ ದೌರ್ಜನ್ಯ ಮಾಡ್ತೀರಿ? ಎಷ್ಟು ಜನ ನಮ್ಗೆಲ್ಲ ಅನ್ಯಾಯ ಮಾಡ್ತಾರೆ? ಅದ ರಿವೆನ್ಸ್ ತಗೊಂತೀರಿ? ಯೋಚನೆ ಮಾಡಿ. ಈ ತರ ಇರೋರು ಒಬ್ರು ಕೂಡ ಕಾಲಿಂಗ್ ಎಲೆಕ್ಷನ್ ಅಪ್ರಾಣೆ ಮಾಡಕ್ ಸಾಧ್ಯ ಇಲ್ಲ, ಅಂಡರ್ಲೈನ್ ಮಾಡ್ಕೊಂಬಿ. ಅದರ ಮಾಡಕ್ ಸಾಧ್ಯನೇ ಇಲ್ಲ, ಏನೇ ಇರ್ಬೋದು. ಅದರ ಅದೇ ದೇವ ದೃಷ್ಟಿಯಲ್ಲಿ ಇಂಥ ವ್ಯಕ್ತಿಗಳಾಗೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವರ. ಅದಿಗೆ ನಮ್ಮಲ್ಲಿ ಕರಿತರದ ಏನಕ್ಕೆ ಅಂದ್ರೆ ಸಿಂಪಲ್ ಕೈಪ್ರಿಸ್ಟ್. ಅದಿಗೆ ಹೇಳ್ತಾರಲ್ಲ ಬ್ರದರ್, ಅಸಲು ಹೇಳ್ಬೇಕಾರೆ ಇದ ಅನುಭವದಿಂದ ದೇವ್ರು ನಮ್ಮಲ್ಲಿ ಏನ್ ಮಾಡ್ತಾರೆ ಒಂದ್ ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್ ನಮ್ಗೆ ಕೊಡ್ತಾರೆ. ಇದು ಬಂದ್ಬಿಟ್ಟು ನೋಡಿ ಕ್ರಿಸ್ತನ್ ಬಗ್ಗೆ ಚೆನ್ನಾಗಿರೋ ವಚನ ಹೇಳ್ತಾರೆ ಹೀಬ್ರೂಸ್ 2:10 ನೋಡಿ. ಯಾರು ಹೆಬ್ರಿಯರ್ 2 ಅಧ್ಯಾಯ 10 ವಚನ ಓದಿ. ಯಾವನಿಂದ ಉಂಟಾಯಿತೋ ಆತನು ಬಹುಮಂದಿ ಪುತ್ರರನ್ನು ಪ್ರಭಾವಕ್ಕೆ ಸೇರಿಸುವಲ್ಲಿ ಅವರ ರಕ್ಷಣಾಕರ್ತನನ್ನು ಬಾಧೆಗಳ ಮೂಲಕ ಸಿದ್ಧಿಗೆ ತರುವುದು ಆತನಿಗೆ ಯುಕ್ತವಾಗಿತ್ತು. ಬಾಧೆಗಳ ಮುಖಾಂತರ ಸಿದ್ಧಿಗೆ ತರುವುದು ಯುಕ್ತವಾಗಿತ್ತು. ಅಂದ್ರೆ ಯೇಸು ಕ್ರಿಸ್ತನ ಜೀವಿತದಲ್ಲಿ ಎಷ್ಟು ಅನ್ಯಾಯ ಮೋಸ ಎಲ್ಲ ನಡೀತೋ ಇದ್ರ ಮುಖಾಂತರ ದೇವ್ರೇನ್ ಮಾಡಿದ್ರೆ ಯೇಸು ಕ್ರಿಸ್ತನ ಅನ್ಯಾಯ ಮಾಡ್ಲಿಲ್ಲ ಆಕ್ಚುಲಿ. ಅವರ ಏನಾಯ್ತು ಅಂದ್ರೆ ಅವ್ರನ್ನ ಏನ್ ಮಾಡುದು ಸಿದ್ಧಿಗೆ ಒಂದು ಬ್ಯೂಟಿಫುಲ್ ಆಗಿ ಏನ್ ಮಾಡಿದ್ರು ಒಂದಲ್ಲಿ ಕ್ಯಾರೆಕ್ಟರ್ನ ಡೆವಲಪ್ ಮಾಡಿದ್ರು. ಅದರ ಸರಿ ಅದ್ ನೋಡಿದ್ರೆ ಏನ್ರಿ ಇದನ್ ನೋಡಿದೆ ಇನ್ನೊಂದ್ ಏನ್ ನೋಡಿದ್ರಿ ನಾವು ಇನ್ನೊಂದ್ ಏನಪ್ಪ ನೋಡಿದ್ರಿ ಅಂತಂದ್ರೆ ಏನ್ರಿ ಯೇಸು ಕ್ರಿಸ್ತನ್ ವಿರುದ್ಧವಾಗಿ. ಅದರ ಇವಾಗ ನಿಜವಾಗ್ಲೂ ಕ್ರಿಯೆಗಳು ಮಾಡ್ತಾ ಇರೋದು ಏನೋ ಬಿದ್ದೋಗಿರೋ ದೂತಗಳನ್ನು ನೋಡಿದ್ರೆ ಅದರ. ಸೊ ಅದ್ರಲ್ಲಿ ಯಾರ್ದ ಉಪಯೋಗಿಸ್ಕೊಂಡು ಅನ್ಯಾಯ ಮಾಡ್ತಾ ಇದಾರೆ ದೇವ್ರ ವಿರುದ್ಧವಾಗಿ. ಇವಾಗ ಯಾವ ಗುಂಪಿನ ಜನಾಂಗ ಉಪಯೋಗಿಸ್ಕೊಂಡು ಮುಖ್ಯವಾಗಿ ಸೇತಾನು ದೇವ್ರ ವಿರುದ್ಧವಾಗಿ ಕೆಲಸ ಮಾಡ್ತಾ ಲಾಸ್ಟ್ ಟೈಮ್ ನೋಡಿದ್ರಲ್ಲ ಯಾರದು ಈ ಬಾರು ಸಿಗರೇಟು ಕ್ಲಬ್ಬು ಡಿಸ್ಕೋ ಇಂಥ ಮಾಲು ಇಂಥ ಒಂದು ಕೆಟ್ಟ ಸಂಸ್ಥೆಗಳು ಮಾಡ್ತಾ ಇದೆಯಾ ಅಥವಾ ಬೇರೆ ಏನೋ ಮಾಡ್ತಾ ಇದೆಯಾ? ನಿರೋಶ್ ಬದರ್ ಹೇಳ್ರಿ
ಇವಾಗ ಕ್ರಿಸ್ತನ ವಿರುದ್ಧವಾಗಿ ಯಾರು ಕೆಲಸ ಮಾಡ್ತಾ ಇದ್ದಾರೆ? ಆಕ್ಚುಲಿ ಯಾರನ್ನ ಇಟ್ಟುಕೊಂಡು ಸೇತನ್ ಕೆಲಸ ಮಾಡ್ತಾ ಇದ್ದಾನೆ? ಕ್ರಿಸ್ತ ವಿರುದ್ಧವಾಗಿ ಕ್ರಿಸ್ ತಿಳ್ಕೊಂಡವರೇ ಕ್ರಿಸ್ತ ವಿರುದ್ಧ ಕೆಲಸ ಮಾಡ್ತಾ ಇರೋದು. ವೆರಿ ಗುಡ್ ಅಲ್ವ, ವೆರಿ ಗುಡ್ ಪ್ರಕಾಶ್ ಕುತಾರ್. ಅದರ ಅರಿವಣ ಬೇಕಾದ್ರೆ ಕ್ರಿಸ್ತನ ವಿರುದ್ಧ ಇವಾಗ ಅತಿ ದೊಡ್ಡದಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಏನ್ರಿ ಈ ಕ್ಲಬ್ ಬಾರೋ ವಿಗ್ರಹತೆ ಮಾಡೋರೆಲ್ಲ ಯಾರಪ್ಪ ಮಾಡ್ತಾರೆ ಅಂದ್ರೆ ಕ್ರೈಸ್ತವ್ರಿಗಳೇ ಮಾಡ್ತಾ ಇರೋದು. ಯಾಕಂದ್ರೆ ಕ್ರೈಸ್ತವ್ರಿಗೆ ಚೆನ್ನಾಗ್ ಗೊತ್ತು ಅದರ, ಚೆನ್ನಾಗ್ ಗೊತ್ತಿಟ್ಕೊಂಡ್ ಗೊತ್ತಿಟ್ಕೊಂಡು ಏನ್ ಮಾಡ್ತಾರೆ ಇವಾಗ ಅದರ ಬೇಕೆಂದು ತಪ್ಪೇನ್ ಮಾಡ್ತಾರೆ ಅವರು ಮಾಡ್ತಾರೆ ಅದರ ಏನ್ ಮಾಡಿದ್ರಿ ನಾವು ಇದನ್ನ ಕೂಡ ಏನ್ ಮಾಡಿದ್ವಿ ನಾವು ನೋಡಿದ್ರಿ ಅದರ ಆಮೇಲೆ ಏನ್ರಿ ಲಾಸ್ಟ್ ಅಲ್ಲಿ ಇನ್ನೊಂದು ಅಂಶ ಕೂಡ ನೋಡಿದ್ರಿ ಏನಂತ ನೋಡಿದ್ರಿ ಅಂತಂದ್ರೆ ಏನ್ರಿ ಸೇತನು ದೇವ್ರ ಮಕ್ಕಳು ಅಂದ್ರೆ ಕ್ರಿಶ್ಚಿಯನ್ಸ್ ಇಟ್ಕೊಂಡು ಯಾವ್ದನ್ನ ಟಾರ್ಗೆಟ್ ಮಾಡಿದಾನೆ, ಯೇಸು ಕ್ರಿಸ್ತನ ಯಾವ ಬೋಧನೆ ಟಾರ್ಗೆಟ್ ಮಾಡೋದು ಮೇನ್ ಆಗಿ ಅನೇಕ ಬೋಧನೆ ಮೇನ್ ಆಗಿ ದೇವರಿಗೆ ಇಷ್ಟ ಇಲ್ಲದಂತ ಒಂದು ಮುಖ್ಯವಾಗಿರೋಂತ ಏನ್ರಿ ಅದು ದೇವ್ರ ದೃಷ್ಟಿಯಲ್ಲಿ ದೇವ್ರ ಅಸಹ್ಯ ಅಂತ ಅಂದ್ಬಿಟ್ರು. ಅದನ್ನೇ ಸೇತಾನ ಏನ್ ಮಾಡೋಣ ಇವಾಗ ಅಟ್ಯಾಕ್ ಮಾಡೋಣ ಅದರ ಯಾವ್ದು ಅದು ದೇವ್ರಿಗೆ ತುಂಬಾ ಕ್ಲೋಸ್. ಅರೆ ಇವರು ಈ ಬ್ಯಾಬಿಲೋನ್ ಸಭೆ ಮಾಡಿರೋದ್ರಿಂದ ಅದು ದೇವ್ರಿಗೆ ತುಂಬಾ ಹರ್ಟ್ ಆಗಿರೋಂತ ವಿಚಾರ ಅದರ ಯಾವ್ದದು? ಕಾರ್ತಿಕ್ ಬದರ್ ಯಾವ್ದದು? ಎಸ್ತರ್ ಕಾರ್ತಿಕ್ ಯಾವ್ದದು? ಸೇತಾನು ಇವಾಗ ಕ್ರೈಸ್ತವ್ರನ್ನ ಉಪಯೋಗಿಸ್ಕೊಂಡು ಯಾವ ಒಂದು ಫಾಲ್ಸ್ ಡಾಕ್ಟ್ರಿನ ಕ್ರಿಶ್ಚಿಯಾನಿಟಿ ತಂದಿದ್ದಾನೆ, ಅದರಿಂದ ದೇವ್ರಿಗೆ ತುಂಬಾ ಅಸಹ್ಯವಾಗಿದೆ. ಯಾವ್ದದು? ಆಂಟಿ ಕ್ರೈಸ್ಟ್ ಬ್ರದರ್. ವೆರಿ ಗುಡ್. ಆಂಟಿ ಕ್ರೈಸ್ಟ್ ಅಲ್ಲಿ ಯಾವ ಡಾಕ್ಟ್ರಿನ್ ಮುಖ್ಯವಾಗಿ? ವಿಗ್ರಹಾರಾಧನೆ. ಓಕೆ, ಮುಖ್ಯವಾಗಿ ಯಾವ್ದು ಇರ್ಬೋದು ಹೇಳಿ, ಯೋಚನೆ ಮಾಡಿ. ದಾಸ್ ಬ್ರದರ್ ಶಿವರಾತ್ರಿ ಭೋಜನ. ಹಾ ಬ್ರದರ್ ಏನ್ರಿ? ನಿರೋಶ್ ಬ್ರದರ್ ಹೇಳಿ. ಪ್ರಭುರಾತ್ರಿ ಭೋಜನ. ಪ್ರಭುರಾತ್ರಿ ಭೋಜನ ಅದರ ಏನಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಏನಪ್ಪ ಅಂತಂದ್ರೆ ಡಾಕ್ಟ್ರಿನ್ ಆಫ್ ರ್ಯಾನ್ಸಮ್. ಸೇತಾನ್ ಎಲ್ಲಿ ಮುಟ್ಟಿಬಿಟ್ಟಿದ್ದಾನೆ ಅಂತಂದ್ರೆ ಯೇಸು ಕ್ರಿಸ್ತನ ರ್ಯಾನ್ಸಮ್ ಡಾಕ್ಟ್ರಿನ್ಗೆ ಮುಟ್ಟಿದ್ದ. ನೋಡಿ, ದೇವ್ರ ಯೋಜನೆ, ದೇವ್ರ ಮನುಷ್ಯನ ಭೂಲೋಕ ಕಲ್ಸಿದ ಯೋಜನೆ ಏನಂದ್ರೆ ಎಲ್ಲಾ ಮನುಷ್ಯನಾಗ್ಲಿ ರಕ್ಷಣೆ ಬರ್ಲಿ ಅಂತ. ಅದರ ಸೇತಾನ್ ಎಲ್ಲಿಗೆ ಕೈ ಹಾಕ್ಬಿಟ್ಟ ಅಂತಂದ್ರೆ ದೇವರ ಒಂದು ಸೆನ್ಸಿಟಿವ್ ಪಾರ್ಟ್, ದೇವ್ರದ ಫೇವ್ರೆಟ್ ಪಾರ್ಟ್ ಅದ್ ಹೇಳ್ತಾ ಇದೆ. ಗಾಡ್ ಸೋ ಲವ್ ದ ವರ್ಲ್ಡ್, ಎಷ್ಟೋ ಪ್ರೀತಿ ಮಾಡ್ಬಿಟ್ರೆ ಏನ್ ಮೀನಿಂಗು? ಅದಕ್ಕಿಂತ ಇನ್ ಯಾರು ಪ್ರೀತಿ ಮಾಡಕ್ ಸಾಧ್ಯನೇ ಇಲ್ಲ. ತನ್ನ ಮಗನ ಕೊಟ್ರೆ ಈಡಾಗಿ ಕೊಟ್ರು ಅಂತಂದ್ರೆ ಅದೇ ಮೇನ್. ನೋಡಿ, ದೇವ್ರಿಗಿರಂತ ಫೇವ್ರೆಟ್ ಡಾಕ್ಟ್ರಿನ್ ರ್ಯಾನ್ಸಮ್ ಹರ್ಟ್ ಮಾಡೋದು ನೋಡ್ರಿ ಅಂತೀನಿ ಅದರ. ಅದಕ್ಕೆ ಬ್ರದರ್ ಅಸಲ್ ಹೇಳ್ತಾರಲ್ಲ, ಯಾರಾದ್ರೂ ರ್ಯಾನ್ಸಮ್ ಡಾಕ್ಟ್ರಿನ ಟ್ಯಾಂಪರ್ ಮಾಡಿದ್ರೆ ಅವ್ರಿಗೆ ನಾವ್ ಏನ್ ಮಾಡ್ಬೇಕಂತೆ? ಅವ್ರ ಜೊತೆ ಏನ್ ಮಾಡ್ಬೇಕಂತೆ? ದಾಸ್ ಬ್ರದರ್, ಪ್ರೇಮ ಸಿಸ್ಟರ್ ದಾಸ್ ಬ್ರದರ್, ಅವ್ರ ಜೊತೆ ಏನ್ ಮಾಡ್ಬೇಕಂತೆ ನಾವು ಸೆಪರೇಟ್ ಮಾಡಿ? ಇವಾಗ ಯೇಸು ಕ್ರಿಸ್ತನ ರ್ಯಾನ್ಸಮ್ ಡಾಕ್ಟ್ರಿನ್, ಆ ರ್ಯಾನ್ಸಮ್ ಡಾಕ್ಟ್ರಿನ್ ಯಾರಾದ್ರೂ ಟ್ಯಾಂಪರ್ ಮಾಡಿದ್ರೆ ಅಂದ್ರೆ ಆ ಡಾಕ್ಟ್ರಿನ್ನ ಸ್ವಲ್ಪ ಏನೋ ಮ್ಯಾನಿಪುಲೇಟ್ ಮಾಡಿ ಅದ ಹಿಂಗೆ ಹಿಂಗೆ ಅಂತ ಹೇಳೋದಕ್ಕೆ ಯಾರಾದ್ರೂ ಶುರು ಮಾಡಿದ್ರೆ ಅಥವಾ ರ್ಯಾನ್ಸಮ್ ಅಲ್ಲಿ ನಮಗ್ ಪಾಲಿದೆ ಯೇಸು ಕ್ರಿಸ್ತನ ರ್ಯಾನ್ಸಮ್ ಬೋಧನೆನ ಅಲಗಳಿಸಿದ್ರೆ ಅಂತ ವ್ಯಕ್ತಿಗಳನ್ನ ನಾವ್ ಏನ್ ಮಾಡ್ಬೇಕಂತೆ? ಅಲಗಳಿದ್ರೆ ಏನ್ ಮಾಡ್ಬೇಕ? ಬ್ರದರ್ ಅಸಲ್ ಏನ್ ಹೇಳ್ತಾರೆ? ಇಮ್ಯಾನ್ಯುಯಲ್ ಏನ್ ಹೇಳ್ತಾರೆ ಬ್ರದರ್ ಅಸಲ್? ಅವನ ಸ್ವಲ್ಪ ದೂರ ಇರ್ಬೇಕಂತ ಹೇಳ್ತಾರೆ. ಓ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಕ್ಕೆ. ಗುಡ್, ಸೋಷಿಯಲ್ ಡಿಸ್ಟೆನ್ಸ್ ಇದ್ದಂಗೆ. ವೆರಿ ಗುಡ್, ಕರೆಕ್ಟ್ ಅದರ. ಸೊ ಅದು ಕೊರೋನಾ ವೈರಸ್ ಅಲ್ಲ, ರ್ಯಾನ್ಸಮ್ ವೈರಸ್ ಇದ್ದಂಗೆ, ಆಂಟಿ ರ್ಯಾನ್ಸಮ್ ವೈರಸ್ ಇದ್ದಂಗೆ ಅದರ. ನೋಡ್ಬೇಕಾದ್ರೆ ಇನ್ಫೆಕ್ಟ್ ಆಗ್ಬಿಟ್ಟು ಏನಾಗ್ಬಿಡ್ತಾರೆ, ಫುಲ್ ಟೋಟಲ್ ಆಗಿ ನಮ್ಮ ಕ್ರಿಶ್ಚಿಯನ್ ಫೇತ್ ಏನ್ ಮಾಡ್ಬಿಡ್ತಾರೆ, ಸ್ಪಾಯ್ಲ್ ಮಾಡ್ಬಿಡ್ತಾರೆ. ಅಂತ ಮನುಷ್ಯನ್ನ ಹೈಲೈಟ್ ಮಾಡಿ ಅವ್ರನ್ನ ಏನ್ ಮಾಡಿ ದೂರ ಮಾರ್ಕ್ ಮಾಡಿ ದೂರ ಇದೆ ಅಂತ. ಸರಿ, ಸೋದರ ದೂರ ತಳ್ಳಪ್ಪ. ಕಾರ್ತಿಕ್ ಬ್ರದರ್, ಒಬ್ಬ ಸಹೋದರನ್ನ ಈ ವಿಚಾರಕ್ಕೆ ದೂರ ತಳ್ಳೋದು ತಪ್ಪ, ಸರಿನಾ? ಕಾರ್ತಿಕ್ ಬ್ರದರ್, ಬ್ರದರ್ ಅವರಿಲ್ಲ ಬ್ರದರ್, ನಾನ್ ಮಾತ್ರ ಕೇಳಿಸ್ಕೊಂತ ಹೇಳ್ರಿ. ಅಂತ ಕಾರಣಕ್ಕಾಗಿ ಅಂತ ಸಹೋದರಗಳನ್ನ ದೂರ ತಳ್ಳೋದು ತಪ್ಪ, ಸರಿನಾ? ಸರಿ ಬ್ರದರ್, ಸತ್ಯದ ಪ್ರಕಾರ ದೂರನೇ ಇರ್ಬೇಕು. ಯಾರ ಡಾಕ್ಟರ್ ವಿಚಾರದಲ್ಲಿ ಏನೋ ಏರ್ಪೇರು ಮಾಡಿದ್ರೆ ಅಂತ ಫೆಲೋಶಿಪ್ ಇಟ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನಾವು ದೂರ ಇರೋದು ತುಂಬಾ ಒಳ್ಳೇದು, ಯಾಕಂದ್ರೆ ದೇವರೇ ದೂರ ಇದಾರೆ. ಬೈಬಲ್ ಹೇಳ್ತಾರೆ ಹಾಳು ಮಾಡುವಂತ ಅಸಹ್ಯ ವಸ್ತು ಅಂದ್ರ ದೇವರೇ ದೃಷ್ಟಿಯಲ್ಲಿ ಹಾಳು ಮಾಡುವಂತ ಅಸಹ್ಯ ವಸ್ತು ಅಂತ ಹೇಳ್ಬೇಕಂದ್ರೆ ದೇವ್ರಿಗೆ ಇಷ್ಟ ಅಂತ ಬಿಟ್ಬಿಡೋದು. ವೆರಿ ಗುಡ್ ಅದರ. ಲಾಸ್ಟ್ ಪಾಯಿಂಟ್, ಲಾಸ್ಟ್ ನೋಡಿದೀನಿ ಅಂದ್ರೆ ಬಿಸಿನೆಸ್ ಒಂದು ಅಡ್ವರ್ಸರಿಯಲ್ಲಿ
ದೇವರು ಏನ್ ಮಾಡ್ತಾರೆ, ನಾವು ದೇವ್ರಿಗೆ ಚೆನ್ನಾಗಿದ್ರೆ ದೇವ್ರು ನಮ್ಗೆ ಏನ್ ಮಾಡ್ತಾರೆ ಎಲ್ಲ ರೀತಿ ಆಶೀರ್ವಾದ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಈಗ ಆ ಪಾಯಿಂಟ್ ಕರೆಕ್ಟಾ? ನಾವು ದೇವ್ರಿಗೆ ನಂಬಿಕಸ್ಥ ಆಗಿದ್ರೆ ನಮ್ಗೆ ದೇವ್ರು ಶ್ರೀಮಂತಿಕೆ ಐಶ್ವರ್ಯ ಸಂಪತ್ತು ಏನ್ರಿ ಇವೆಲ್ಲ ಕೊಟ್ಟು ಯಾವುದೇ ರೀತಿ ನೋವು ತೊಂದರೆ ಏನು ಆಗ್ದಿರಾ ಏನಂತಾರೆ ಎಲ್ಲ ಆರೋಗ್ಯ ಕೊಟ್ಟು ದೇವ್ರು ನಮ್ಗೆ ಎಲ್ಲ ರೀತಿ ಸೌಕರ್ಯ ಕೊಟ್ಟಿರ್ತಾರ? ಇಲ್ಲ ಇಲ್ಲ ಬ್ರ, ಅತ ಸಾಧ್ಯನೇ ಇಲ್ಲ ಬ್ರ. ಯಾಕೆ? ಯಾಕಂದ್ರೆ ಅಪೋಸ್ತಲರಿಗೆ ಕೂಡ ಆತರ ಅವಕಾಶ ಇದ್ದಿದ್ದಿಲ್ಲ, ನಮ್ ಕರ್ತರಿಗೆ ಕೂಡ ಆತರ ಅವಕಾಶ ಇಲ್ಲ, ಹಾಗಿದ್ರೆ ನಮ್ಗೆ ಸಾಧ್ಯ? ನಮಗೂ ಹಾಗೆ ಇರು. ವೆರಿ ಗುಡ್ ಅಲ್ವರಾ, ಸೂಪರ್. ಅದ್ರ ಅದೇ ಚೆನ್ನಾಗಿ ಇಸ್ರೇಲ್ ಜನಗೆ ಬಂತಲ್ಲ, ಸೆಲೆಕ್ಟ್ ಅವ್ರ ಭೂಮಿ ಬರೋರಲ್ವಾ, ನಾವು ಪರ್ಲೋಕದಿಂದ ಕರೆಯಲ್ಪಟ್ಟವ್ರು. ಎಕ್ಸಲೆಂಟ್ ಅಲ್ವರಾ. ಸೊ ಎಲ್ಲರೂ ಕೇಳಿಸ್ಕೊಂಡ್ರ ಏನ್ರಿ, ನಾವೆಲ್ಲ ಬಂದ್ಬಿಟ್ಟು ಭೂಲೋಕ ರಕ್ಷಣೆಗೆ ಬರ್ತಾ ಇಲ್ಲ, ನಾವ್ ಬರ್ತಾರೆ ಎಂತ ರಕ್ಷಣೆಗೆ? ಪರ್ಲೋಕದ ರಕ್ಷಣೆ. ನಾಳೆ ಬಂದ್ಬಿಟ್ಟು ಅಬ್ರಾಹಿಮ್ ಯಾರ ಕಡೆ ತಲೆ ಎತ್ತಿ ನೋಡ್ಬೇಕು, ಸಭೆ ಕಡೆ ತಲೆ ಎತ್ತಿ ನೋಡ್ಬೇಕು. ಇವತ್ ನಾವ್ ಹೆಂಗಿದ್ದೀರಿ ಅಂದ್ರೆ, ನಾವ್ ಅಬ್ರಾಹಿಮ್ ಕಡೆ ತಲೆ ಎತ್ತಿ ನೋಡ್ತೀರಿ, ಅವ್ರ ಮಾಡಿರೋ ತ್ಯಾಗಗಳು ನೋಡ್ಬಿಟ್ಟು ಅವ್ರನ್ನ ಏನ್ ಮಾಡ್ತೀವಿ ನಾವಿವತ್ತು? ನಾವ್ ಅಪ್ರಿಷಿಯೇಟ್ ಮಾಡ್ತೀರ ಇಲ್ವಾ? ಎಲ್ಲಾರು ಏನ್ ಮಾಡ್ಬೇಕು, ನಮ್ಮನ್ ನೋಡಿ ಅಪ್ರಿಷಿಯೇಟ್ ಮಾಡಂಗಿರ್ಬೇಕಂದ್ರೆ, ಅಂದ್ರೆ ನಮ್ಮ ಸ್ಯಾಕ್ರಿಫೈಸ್ ಹೆಂಗಿರ್ಬೇಕು ಅಂತಂದ್ರೆ ಅವ್ರಕ್ಕಿಂತ ಏನಾಗಿರ್ಬೇಕು, ನಾವು ಶ್ರೇಷ್ಠವಾಗಿರ್ಬೇಕು. ಇದೇ ದೇವರ ನಮ್ಮ ಹತ್ರ ಏನ್ ಮಾಡ್ತಾ ಇದ್ರೆ ನೋಡೋದು. ವೆರಿ ಗುಡ್ ಅಂದ್ರ. ಸೊ ಸೈತಾನ ಏನ್ ಮಾಡ್ತಾರೆ ನೋಡ್ರಿ, ಇದ್ರಿ ನೂತನ ಸೃಷ್ಟಿಗಳನ್ನ ಏನ್ ಮಾಡ್ತಾನೆ, ಯಾವ ಯಾವ ರೀತಿ ಏನ್ ಮಾಡ್ತಾನೆ, ನಮ್ನ ಅಟ್ಯಾಕ್ ಮಾಡಕ್ಕೆ ಪ್ರಯತ್ನ ಮಾಡ್ತಾನೆ. ಇಲ್ಲಿವರೆಗೆ ಏನ್ ಮಾಡಿದ್ರೆ ನೋಡಿದ್ರೆ, ಈ ವಾರ ನಾವು ಅದನ್ನ ಕಂಟಿನ್ಯೂ ಮಾಡೋಣ. ಸರ್, ನಮ್ಗೆ ಇಲ್ಲಿ ಪವರ್ ಪಾಯಿಂಟ್ ಅಲ್ಲಿ ನೋಡ್ಸುತ್ತೆ ಏನ್ರಿ, ನಮ್ಮ ಕನ್ನಡದಲ್ಲಿ ಪೇಜ್ ನಂಬರ್ 354 ಲಾಸ್ಟ್ ಪ್ಯಾರಾಗ್ರಾಫ್, 345 ಲಾಸ್ಟ್ ಪ್ಯಾರಾಗ್ರಾಫ್, 6th ವಾಲ್ಯೂಮ್ ಚಾಪ್ಟರ್ ನಂಬರ್ 15. ಇಂಗ್ಲಿಷ್ ಅಲ್ಲಿ ಪೇಜ್ ನಂಬರ್ 631 ಫಸ್ಟ್ ಪ್ಯಾರಾಗ್ರಾಫ್. ನಮ್ಮ ಅನುಸಿಷ್ಟ ಓದ್ಬೋದಾ? ಅನುಸಿಷ್ಟ ಓದಕ್ಕಾಗ್ತದ? ಓದ್ತೀನಿ. ವಿರೋಧಿಯ ಆಕ್ರಮಣಗಳು. ದೇಹದ ಹಂಬಲಗಳೊಂದಿಗೆ ಏಕರೂಪತೆ ತಾಳುವಂತೆ ಕಂಡು ಬರುವ ವಿರೋಧಿಯು ಒಂದು ಒಂದು ಆಕ್ರಮಣವೇನೆಂದರೆ ನೂತನ ಸೃಷ್ಟಿಗಳ ಹೇಳಿ ನೆಕ್ಸ್ಟ್ ತನ್ನ ವಿವಿಧ ವಾಹಿನಿಗಳ ಮೂಲಕ ವಿರೋಧಿಯು ಇಂತಹ ಪ್ರಶ್ನೆಗಳನ್ನು ಈ ದಿನಗಳಲ್ಲಿ ಹೆಚ್ಚಿನ ಛಲದೊಂದಿಗೆ ಸಲಹೆ ಮಾಡುವವನಾಗಿದ್ದಾನೆ, ಮತ್ತು ಇದು ಆತನ ಚಿತಾವಣೆ ಎಂದು ಅನೇಕರಿಗೆ ತಿಳಿಯದ ಹಾಗೆ ಕೆಲವೊಂದು ದೃಢ ಸೂಚಕವಾದ ಉತ್ತರಗಳನ್ನು ಸಲಹೆ ಮಾಡುತ್ತಾನೆ. ದೇವಜನರ ದೇಹದಲ್ಲಿ ಕಂಡುಬರುವ ಕಾಯಿಲೆಗಳು ದೇವರ ಅವಕೃಪೆಯು ಗುರುತಾಗಿದೆ. ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಳದಿರುವುದು ನಂಬಿಕೆಯ ಕೊರತೆ ಎನಿಸುತ್ತದೆ. ಬದಲಾಗಿ ವಿಶ್ವಾಸದ ಪ್ರಾರ್ಥನೆಯ ಮೇಲೆ ಆತುಕೊಳ್ಳಬೇಕು. ಸ್ವಾಭಾವಿಕ ಇಸ್ರಾಯೇಲರು ಸಹ ಇಂತಹ ಸೌಕರ್ಯಗಳನ್ನು ಹೊಂದಿದ್ದರು ಮತ್ತು ಅದನ್ನು ಕಾರ್ಯಗತಗೊಳಿಸಿದರು. ಇದಕ್ಕಿಂತ ಹೆಚ್ಚಾಗಿ ಆತ್ಮಿಕ ಇಸ್ರಾಯೇಲರು ದೇವರ ಮೇಲೆ ಆತನೇ ನಮ್ಮನ್ನು ಗುಣಪಡಿಸುವ ಆತನು ಎಂದು ಆತುಕೊಳ್ಳಬೇಕು. ಮರ್ಮನ್ಸ್ ಎಂಬ ಧಾರ್ಮಿಕ ಪಂಗಡದವರು ಕ್ರೈಸ್ತ ವಿಜ್ಞಾನಿಗಳು, ಕ್ರೈಸ್ತ ಮತಾವಲಂಬಿಗಳು ಮತ್ತು ಡೌಟಿಸ್ಟ್ಗಳು ಇಂದಿಗೂ ಹೆಚ್ಚಾಗಿ ಹೇಳುವ ರೀತಿಯಲ್ಲಿ ಸಾಧ್ಯವಾದರೆ ಆಯ್ದುಕೊಂಡವರನ್ನು ತಪ್ಪು ಹಾದಿಗೆ ಎಳೆದು ಅವರ ಗಮನವನ್ನು ಸತ್ಯದಿಂದ ದೂರ ಸೆಳೆಯುವ ಪ್ರಯತ್ನದಲ್ಲಿ ಇಂತಹ ವಾದಗಳನ್ನು ಮಾಡುತ್ತಾ ಇರುತ್ತಾರೆ. ವೆರಿ ಗುಡ್ ಅದರ. ಸೊ ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಗಳೇ, ನಾವೇನಪ್ಪ ನೋಡ್ತಾ ಇದ್ರೆ ಒನ್ ಆಫ್ ದ ಅದರ್ ಡಿಸೆಪ್ಷನ್ಸ್ ಆಫ್ ದ ಅಡ್ವರ್ಸರಿ ಏನಪ್ಪ ಅಂತಂದ್ರೆ, ಏನ್ ಮಾಡ್ತಾನೆ ಸೇತಾನ ಅಂತ ಅಂದ್ಬಿಟ್ಟು ನೋಡೋದ ಅಂತಂದ್ರೆ, ನ್ಯಾಚುರಲ್ ಇಸ್ರೇಲ್ಗೆ ಅಂದ್ರೆ ಇಸ್ರೇಲ್ ರಾಜ್ಯದಲ್ಲಿ ಯಹೂದಿಯರ್ಗಳಿಗೆ ದೇವ್ರು ಏನ್ ಮಾಡಿದ್ರು, ಎಲ್ಲಾ ರೀತಿ ಆಶೀರ್ವಾದ ಮಾಡಿದ್ರು. ಆ ಧರ್ಮೋಪದೇಶ ಕಂಡ್ರೆ ಹೇಳ್ತಾರೆ, ನೀವು ದೇವ್ರಿಗೆ ಯೋಗ್ಯರಾಗಿ ಬದುಕಿದ್ರೆ ಏನ್ ಮಾಡ್ತಾರೆ ದೇವ್ರು, ನಿಮ್ಗೆ ಎಲ್ಲಾ ರೀತಿ ಆಶೀರ್ವಾದ ಮಾಡ್ತಾರೆ, ಎಲ್ಲಾ ರೀತಿ ಸಕಲ ಆರೋಗ್ಯ ಎಲ್ಲ ಕೊಡ್ತಾರೆ ಅಂತಾರೆ, ಸರಿಯಾದ ಸಮಯಕ್ಕೆ ಮಳೆ ನಿಮ್ ಬರ ಮಾಡ್ತಾರೆ, ನಿಮ್ಮ ಫಲಗಳು ಚೆನ್ನಾಗಿ ಬರ್ತಾರೆ ಅಂತ ಹೇಳ್ತಾರೆ. ಅದೇ ತರ ವಿರುದ್ಧವಾಗಿ ನಡೆದಂದ್ರೆ ಏನಾಗ್ತಾರೆ, ಇವೆಲ್ಲಾ ಏನಂತಾರೆ ಉಲ್ಟಾ ಆಗ್ತಾರೆ ನಿಮ್ಗೆ. ಅದರ ನೋಡ್ಬೇಕ್ರೆ ಭೂಮಿಯಲ್ಲಿ ಏನೋ ನಿಮ್ ಬೆಳೆ ಬಿಡಲ್ಲ, ಎಷ್ಟು ಕಷ್ಟಪಟ್ಟು ನಿಮ್ಗೆ ಏನಾಗೋದಿಲ್ಲ, ನೀವು ಯಾರೋ ನಿಮ್ಗೆ ಅಟ್ಟಿಸ್ಕೊಂಡ್ಬಿಡ್ದಿರೋ ನೀವೇನ್ ಮಾಡ್ತೀರಿ, ನೀವು ಹೋಗ್ತಾ ಇರ್ತೀರ, ಶತ್ರು ಇಂದ ಏನಂತಾರೆ ಏನು ಕಾರಣನೇ ಇಲ್ಲದ್ರೆ ನಿಮ್ ಬಿಡ್ತೀವಿ ಮೇಲೆ ಯುದ್ಧಕ್ಕೆ ಬರ್ತಾನೆ ಅಂತ ಏನ್ ಮಾಡ್ತಾರೆ, ಇವೆಲ್ಲ ಒಂದು ಪಾಯಿಂಟ್ ಏನ್ ಮಾಡ್ತಾರೆ ಧರ್ಮೋಪದೇಶ ಕಂಡಲ್ಲಿ ಹೇಳ್ತಾರೆ. ಸೊ ಅದಕ್ಕೆ ನೋಡ್ಬೇಕ್ರೆ ಇವ್ರು ದೇವ್ರ ಮಕ್ಳ ಜೀವನದಲ್ಲಿ ಹಂಗ ಆಗ್ತದಾ ಅಂತ ನೋಡ್ಬೇಕ್ರೆ, ಅದೇ ಪ್ರಕಾರ ನಮ್ಮ ಒಂದು ಆಲೋಚನೆ ಏನ್ ತಂದ್ಬಿಡ್ತಾನೆ ಸೇತನ್ ಅಂತಂದ್ರೆ, ನೀವು ದೇವ್ರ ಮಕ್ಳಿಗೆ ಏನಾಗಿದ್ದೀರಾ ಆಗಿದ್ದೀರಾ, ದೇವ್ರಿಗೆ ನೀವು ಯೋಗ್ಯವಾಗಿ ನೀವು ಬಾಳ್ತಾ ಇದ್ದೀರಾ. ಅದರಿಂದ ನೋಡ್ಬೇಕ್ರೆ ನಿಮ್ಮ ಜೀವಿತದಲ್ಲಿ ನಿಮ್ಮ ದೇಹದಲ್ಲಿ ಯಾವುದೇ ರೀತಿ ಒಂದು ಕಾಯಿಲೆಗಳು ಏನ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ನಿಮಗೆ ಏನಾರ ಒಂದು ಕಾಯಿಲೆ ಬಂತು ಅಂತಂದ್ರೆ, ಇದಕ್ಕೆ ಯಾರಪ್ಪ ಕಾರಣ ಅಂತ ನೋಡ್ಬೇಕಾದ್ರೆ ಏನ್ರಿ, ಇದಕ್ಕೆ ಬಂದ್ಬಿಟ್ಟು ಏನ್ರಿ ಇದು ಏನ್ರಿ ದೇವರ ಒಂದು
ಏನ್ರಿ ಒಂದು ಕೋಪ ಅಂದ್ರೆ ಸತ್ಯ ಹೇಳ್ತಾರೆ ಅಂತಂದ್ರೆ ಅದು ದೇವರ ಒಂದು ಡಿಸ್ಫೇವರ್. ದೇವ್ರ ಏನ್ ಮಾಡ್ತಾರೆ, ನೀವು ಮಾಡಿರೋ ಕೆಲಸ ಮಾಡ್ಬಿಟ್ಟಿದ್ರೆ ತಪ್ಪು ಮಾಡ್ಬಿಟ್ಟು ಅಂದ್ರೆ ದೇವ್ರ ಮೇಲೆ ಕೋಪವಾಗಿದ್ದಾರೆ, ಅದೇ ದೇವ್ರ ನಿಮ್ಗೆ ಒಂದು ಡಿಸ್ಫೇವರ್ ನೋಡಿಸ್ತಾ ಇದಾರೆ ಅಂದ್ರೆ ಏನ್ ಮಾಡ್ಬೇಕು, ದೇವ್ರ ಬಗ್ಗೆ ನಾವು ತಪ್ಪು ಮಾಡ್ಬಿಟ್ಟಿದ್ರೆ ಅದಕ್ಕೆ ನಾವೇನ್ ಮಾಡ್ಬೇಕು ಅಂತಂದ್ರೆ ಅಲ್ಲಿ ಏನ್ ಹೇಳ್ತಾ ಅಂತಂದ್ರೆ ನಾವು ನೆಕ್ಸ್ಟ್ ಏನಪ್ಪಾ ಮಾಡ್ಬೇಕು ಅಂತಂದ್ರೆ ನಾವು ಔಷಧಿಗೆ ತಗೊಂಡ್ಬಾರ್ದು, ಇದು ದೇವ್ರ ಹತ್ರದಿಂದ ಕೋಪ ಬಂದಿರುತ್ತೆ, ನಾವೇನ್ ಮಾಡ್ಬೇಕು ದೇವ್ರ ಹತ್ರಕ್ಕೆ ನಾವು ಹೋಗ ಹೋಗ್ಬೇಕು ದೇವ್ರ ಹತ್ರ ಹೋಗಿ ಮೊಣ್ಕಾಲು ಮೂರಿ ನಾವು ಏನ್ ಮಾಡ್ತೇವೆ ಪ್ರಾರ್ಥನೆ ಮಾಡ್ಬಿಟ್ಟು ದೇವ್ರೇ ಮಾಡ್ತಾರೆ ನಮ್ಮ ಕಾಲಿಗಳೆಲ್ಲ ವಾಸಿ ಮಾಡ್ತೀವಿ ಅಂತ ಈ ತರ ಒಂದು ಆಲೋಚನೆ ಏನ್ ಮಾಡ್ತಾನೆ ಸೇತಾನ್ ಇವಾಗ ತರದಿಕ್ಕೇನಿದೆ ಸಾಧ್ಯತೆಗಳು ಇದೆ ಅದರ ಸರಿಗೊಂಡ್ಬೇಕ್ರೆ ಅದಕ್ಕೆ ಅನೇಕ ಎಕ್ಸಾಂಪಲ್ಸ್ ಕೊಡ್ತಾರೆ ಅದರ ಮಾರ್ಬಲ್ಸ್ ಕ್ರಿಶ್ಚಿಯನ್ ಸೈಂಟಿಸ್ಟ್ ಕ್ರಿಶ್ಚಿಯನ್ ಏಲಿಯನ್ ಇಷ್ಟು ಡೌಟ್ ಇಷ್ಟು ಅಂತ ಅಂತಂದ್ರ ಸರಿಗೊಂಡ್ಬೇಕ್ರೆ ಏನಪ್ಪಾ ಇದು ಅಂತಂದ್ರೆ ಅರ್ಥ ಕ್ರಿಸ್ತನ ಒಂದು ನಂಬಿಕೆಯಲ್ಲಿ ಇದ್ದುಕೊಂಡೇ ಅನೇಕ ಜನಗಳ ಕ್ರೈಸ್ತವ್ರನ್ನ ಈ ತರ ಏನ್ ಮಾಡ್ತಾರೆ ಮಂತ್ ಮಾಡಕ್ ಏನಲ್ಲಿ ಅಲ್ಲಿ ತುಂಬಾ ಸಾಧ್ಯತೆಗಳಿದೆ ಅಂದ್ರೆ ಅದಕ್ಕೆ ನಾವು ನೋಡ್ಬೇಕಾದ್ರೆ ನೋಡ್ರಿ ಏನ್ ಏನ್ ಜನ ನೋಡ್ತೀರಿ ಇವತ್ತು ಅನೇಕ ಪೆಂಟಿಕಾಸ್ಟ್ ಮೂವ್ಮೆಂಟ್ಸ್ ಅಂದ್ರೆ ಪ್ರೊಟೆಸ್ಟೆಂಟ್ ಮೂವ್ಮೆಂಟ್ಸ್ ಅನೇಕ ಜನರಿಗೆ ಏನೋ ಒಂದು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಏನ್ ಮಾಡ್ತಾರೆ ಎಲ್ಲರೂ ಫಸ್ಟ್ ಕೂತ್ರೆ ಏನ್ ಮಾಡ್ತಾರೆ ಅಲ್ಲಿ ಪ್ರೇಯರ್ ಮೀಟಿಂಗ್ ಮಾಡ್ತಾರೆ ಫಾಸ್ಟಿಂಗ್ ಪ್ರೇಯರ್ ಮಾಡಿ ಏನ್ ಮಾಡ್ತಾರೆ ಔಷಧಿ ಕೂಡ ಏನ್ ಮಾಡೋದಿಲ್ಲ ನಾವು ತೊಡೋದಿಕ್ ಹೋಗಲ್ಲ ಅಂದ್ರೆ ಅದಕ್ಕೆ ಏನ್ ಮಾಡ್ತಾರೆ ಇಲ್ಲ ನಾವು ಔಷಧ ತೊಗೊಂಡಿಲ್ಲ ಏನ್ ಮಾಡೋದು ದೇವತ ಪ್ರೇಯರ್ ಮಾಡಿದ್ರೆ ದೇವ್ರ ಏನ್ಬಿಟ್ರಂತ ನೀವು ಆರಿಸ್ಬಿಟ್ರು ಅಂತ ಇವಾಗ ನೂತನ ಸೃಷ್ಟಿ ಈ ತರ ಮಾಡೋದು ಸರಿನಾ ನೋಡ್ಬೇಕಾದ್ರೆ ಇದು ಖಂಡಿತವಾಗೂ ಏನ್ರಿ ಇದು ಮಾಡೋದು ಸರಿಯಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಏನ್ರಿ ಅಲ್ಲಿ ಏನ್ ಹೇಳ್ತಾರೆ ಸಾಧ್ಯವಾದ್ರೆ ಈ ತರ ವಂಚನೆಗಳಿಂದ ಸೇತಾನ ಯಾರನ್ನು ಕೂಡ ಮೋಸ ಮಾಡಕ್ ಸಾಧ್ಯ ಅಂತಂದ್ರೆ ದೇವ್ರ ಮಕ್ಕಳು ಕೂಡ ಮಾಡಬಹುದು ಸಾಧ್ಯ ಇದೆ ಅಂದ್ರೆ ಈ ತರ ಬಂದ್ರೆ ನಮ್ ಸಿಚುವೇಶನ್ ಅಲ್ಲಿ ನಮ್ ಜೀವಿತದಲ್ಲಿ ಈ ತರ ಬಂತು ಅಂದ್ರೆ ನಾವೇನ್ ಮಾಡ್ಬೇಕು ಇವಾಗ ನಾವ್ ಅದನ್ನ ಯಾವ ದೃಷ್ಟಿಯಲ್ಲಿ ನೋಡ್ಬೇಕು ಇದು ದೇವರಿಂದ ಬಂದಿದೆ ಅಥವಾ ಸೇತಾನಿಂದ ಬಂದಿದೆ ಯಾವ ಕಾರಣದಿಂದ ಬಂದಿದ್ದು ಹೆಂಗ್ ಥಿಂಕ್ ಮಾಡ್ಬೇಕು ಇದನ್ನ ಹೆಂಗ್ ಹ್ಯಾಂಡಲ್ ಮಾಡ್ಬೇಕು ನಾವು ಔಷಧಿಗಳನ್ನ ತಗೊಂಡ್ಬೇಕಾ ಬಿಡವಾ ಕಾಯಿಲೆ ಬಂತು ಅದನ್ನ ಡಾಕ್ಟರ್ ತಗೋಬೇಕಾ ಬಿಡವಾ ಅಂತ ಹೇಳ್ಬೇಕಾದ್ರೆ ಇದಕ್ಕೆ ನೆಕ್ಸ್ಟ್ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಬರ್ತಾರೆ ಅಸಲ್ ಏನ್ ಮಾಡ್ತಾರೆ ಚೆನ್ನಾಗಿ ಉತ್ತರ ಕೊಡ್ತಾರೆ ಅದರ ಅದನ್ನ ನಾವು ಓದೋಣ. ನಮ್ಮ ಮೊದಲಿನಂತ ವಿಜಯಶಿಷ್ಟ ಓದ್ತೀರಾ, ವಿಜಯಶಿಷ್ಟ ಓದಕಂತರ ನೆಕ್ಸ್ಟ್ ಪ್ಯಾರಾಗ್ರಾಫ್ ವಾಲಿಂಗ್ನಲ್ಲಿ ಓದ್ತೀನಿ ಬ್ರದರ್. ನೂತನ ಸೃಷ್ಟಿಗಳ ನಿಜವಾದ ಆಸಕ್ತಿಗಳು ಮತ್ತು ಅವರ ದೈಹಿಕ ಪರಿಸ್ಥಿತಿ ಮತ್ತು ಹಿತಾಸಕ್ತಿಗಳು ಪರಸ್ಪರ ವಿರೋಧವಾಗಿರುವುದು ಸತ್ಯಪ್ರವಾದಿಯಾದ ದಾವಿದನು ಈ ಬಗ್ಗೆ ಮಾತನಾಡುತ್ತಾ ಕಷ್ಟಾನುಭವಕ್ಕಿಂತ ಮುಂಚೆ ತಪ್ಪಿ ಹೋಗಿದ್ದೆನು ಕೀರ್ತನೆಗಳು 119:67 ಎಂದಿದ್ದಾನೆ. ನೂತನ ಸೃಷ್ಟಿಗಳು ಅವರ ಮರ್ತಿ ಶರೀರಗಳೆಲ್ಲ ದೇವರು ಪಡ್ಕೊಂಡ ಮಕ್ಕಳಾಗಿದ್ದಾರೆ. ನಿಜವಾಗಿಯೂ ನಾವೀಗಲೇ ಕಂಡುಕೊಂಡಿರುವಂತೆ ದೇವರು ನಮ್ಮ ಪಡೆದುಕೊಳ್ಳುವಿಕೆಯ ಪೂರ್ವ ನಿದರ್ಶನದ ಷರತ್ತಿನಂತೆ ತನ್ನ ಶರೀರದ ಯಜ್ಞವನ್ನು ಮಾಡಿದನು. ಶಾರೀರಿಕ ಇಸ್ರಾಯೇಲರ ಬಗ್ಗೆ ಹಾಗಾಗಲಿಲ್ಲ. ಅವರ ಭೌತಿಕ ಕೃಪೆ ಮತ್ತು ಲೌಕಿಕ ಆಶೀರ್ವಾದ ಮುಂತಾದವುಗಳು ಸಹಸ್ರ ವಸ್ತ್ರಗಳ ಯುಗದ ಕಾಲದಲ್ಲಿ ಜಾರಿಯಲ್ಲಿರುವ ಷರತ್ತು ಮತ್ತು ನಿಬಂಧನೆಗಳಿಗೆ ಪ್ರತಿರೂಪವಾಗಿವೆ. ಆಗ ಪ್ರತಿರೂಪವಾದ ರಾಜನಿಂದ ಮತ್ತು ರಾಜ್ಯವು ನಿಯಂತ್ರಿಸಲ್ಪಡುತ್ತದೆ. ವಿಮೋಚನಾ ಕಾಂಡ 15:26, ಯಾಜಕ ಕಾಂಡ 26:3-15, ಧರ್ಮೋಪದೇಶ ಕಾಂಡ 28:1-14. ವೆರಿ ಗುಡ್. ಅದರ ಸರಿ ನೋಡ್ಬೇಕ್ರೆ ಏನಾದ್ರು ನೋಡ್ತೀರಿ ಅಂತಂದ್ರೆ ನಾವು ಇದರಲ್ಲಿ ಅಂಡರ್ಲೈನ್ ಮಾಡ್ಬೇಕು ಅಂತಂದ್ರೆ ದ ಡಿಫರೆನ್ಸ್ ಬಿಟ್ವೀನ್ ದ ನ್ಯೂ ಕ್ರೀಚರ್ ನೂತನ ಸೃಷ್ಟಿ ಆತ್ಮಿಕ ಇಸ್ರೇಲ್ ಮತ್ತೆ ಮಾಂಸಿಕ ಇಸ್ರೇಲ್ ಯಹೂದಿಯರ್ ಮೀರ್ ಅಂತ ವ್ಯತ್ಯಾಸ ಮಾಡ್ತಾವೆ ಕ್ಲೀನಾಗೆ ಅಂಡರ್ಲೈನ್ ಮಾಡ್ಕೋಬೇಕು ಅಂತ ಏನಪ್ಪಾ ಅಂಡರ್ಲೈನ್ ಮಾಡ್ಕೋಬೇಕು ಅಂತಂದ್ರೆ ನಾವು ನೂತನ ಸೃಷ್ಟಿ ಆಗಿರೋ ನಾವು ನಮ್ಮ ದೇಹಗಳನ್ನ ಏನ್ ಮಾಡಿದಿರಿ ದೇವ್ರಿಗೆ ಸಜೀವ ಯಜ್ಞವಾಗಿ ಏನ್ ಮಾಡಿದ್ವಿ ನಾವು ಅರ್ಪಿಸಿದ್ರಿ. ದಾವಿದ್ ಹೇಳ್ತಾರಲ್ಲ ಏನ್ರಿ ಹಿಂಸೆ ಎಲ್ಲ ಅನುಭವಿಸ್ಲಿಕ್ಕಿಂತ ಮುಂಚೆ ದಾರಿ ತಪ್ಪಿಕೊಂಡು ನಾವು ಏನ್ ಮಾಡಿದ್ದೆ ಹೋಗಿದ್ದೆ ಅಂತ ಹೇಳ್ತಾರೆ. ದೇವ್ರು ನಮ್ಗೆ ಏನ್ ಮಾಡಿದ್ರೆ ಅನೇಕ ಒಂದು ಉಪದ್ರವಗಳ ಮುಖಾಂತರ ಯಾರಿಗೆ ಹತ್ರ ಹೋಗ್ತಿದ್ದೀವಿ ಇವಾಗ ಕ್ರಿಸ್ತನ್ಗೆ ಹತ್ರವಾಗ್ತಾ ಇದಾರೆ. ಹಂಗೆ ನೋಡ್ಬೇಕು ನಮ್ಮ ಜೀವಿತದಲ್ಲಿ ಏನೋ ಒಂದ್ ರೀತಿ ಕಾಯಿಲೆ ಅಥವಾ ಏನೋ ಒಂದ್ ರೀತಿಯಲ್ಲಿ ಇತ್ತು ಅಂದ್ರೆ ಒಂದು ಅನಾನುಕೂಲ ಅಥವಾ ಯಾವುದೇ ರೀತಿ ಒಂದು ಡಿಸ್ಸಾಟಿಸ್ಫ್ಯಾಕ್ಷನ್ ಒಂದು ಕಂಡೀಷನ್ ಇತ್ತು ಅಂದ್ರೆ ನಾವು ದುಃಖ ಪಡ್ಬೇಕಾ ಸಂತೋಷ ಪಡ್ಬೇಕಾ ಅಂತ ಹೇಳ್ತಾರೆ ಅಂದ್ರೆ ನಾವು ಸಂತೋಷ ಪಡ್ಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಉಪದ್ರವ ಏನ್ ಮಾಡ್ತಾರೆ ತಾಳ್ಮೆನ ಉಂಟು ಮಾಡ್ತಾರೆ, ತಾಳ್ಮೆ ನಿರೀಕ್ಷೆ ಮಾಡ್ತಾರೆ ಉಂಟು ಮಾಡ್ತಾರೆ, ನಿರೀಕ್ಷೆ ಮಾಡಿದ್ರೆ ನಮ್ಮ ನಮ್ಮ ನಂಬಿಕೆನ ಎಂತ ಯಾವತ್ತೂ ಆಶಾಭಂಗ ಪಡಿಸೋದಿಲ್ಲ ಅಂತ ಹೇಳ್ತಾರೆ. ನೋಡ್ಬೇಕು ಇವೆಲ್ಲ ಏನಕ್ಕೆ ದೇವ್ ಕೊಡ್ತಾರೋ ನಮ್ಮ ಒಂದು ಕ್ಯಾರೆಕ್ಟರ್ ಡೆವಲಪ್ ಮಾಡ್ಕೊಳಕ್ಕೆ. ಯಾಕಂದ್ರೆ ನಮ್ಮ ನಮ್ಮ ದೇಹ ಏನ್ ಮಾಡಿದ್ರಿ ಸಜೀವಜ್ಞವಾಗಿ ಏನ್ ಮಾಡಿದ್ರಿ ಇವಾಗ ಅರ್ಪಿಸಿದ್ರಿ. ಇದೇ ತರ ಯಹೂದಿಯರು ಮಾಂಸಿಕವಂತ ಇಸ್ರೇಲ್ ಜನಗಳು ಅವ್ರ ದೇವ್ರಿಗೆ ಅರ್ಪಣೆ ಮಾಡಿದ್ರ ಅಂತಂದ್ರೆ ತನ್ನ ದೇಹಗಳನ್ನ ಇಲ್ಲ ಅವರು ಯಜ್ಞ ನೈವೇದ್ಯಗಳನ್ನ ಕುರಿ ಹೋರಿಗಳೇ ಮಾಡಿದ ಬಲಿಗಳನ್ನ ಕೊಡ್ತಾ ಇದ್ರು. ತನ್ನ ತಾನೇ ತನ್ನ ದೇಹವನ್ನು ದೇವ್ರಿಗೆ ಸಜೀವಜ್ಞವಾಗಿ ಮಾಡ್ಕೊಳ್ಳ ಅವ್ರು ಯಾರು ಅರ್ಪಿಸೋಕೆ ಹೋಗಿಲ್ಲ. ಅಂದ್ರೆ ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಇದು ಕ್ರಿಸ್ತನ ರಾಜ್ಯದಲ್ಲಿ ಬರುವಂತ ಒಂದು ಕಾರ್ಯಗಳು ಏನಾಗಿದೆ ಅಲ್ಲ ಅದು ನಿದರ್ಶನವಾಗಿದೆ. ಅಂದ್ರೆ ಏನು ಇಸ್ರೇಲ್ ಜನಗಳು ಕೊಟ್ಟಂತ ಎಲ್ಲಾ ಆಶೀರ್ವಾದಗಳು ನ್ಯಾಪಮ ಕಡೆ ಎಲ್ಲಾ ಬ್ಲೆಸ್ಸಿಂಗ್ಸ್ ಏನಪ್ಪ ಚಾಯ್ ಅಂತಂದ್ರೆ ಎಂತ ಬ್ಲೆಸ್ಸಿಂಗ್ಸ್ ಇದೆ 1000 ಇಯರ್ಸ್ ಅರ ಕ್ರಿಸ್ತನ ರಾಜ್ಯದಲ್ಲಿ 1000 ಇಯರ್ಸ್ ಅಲ್ಲಿ ಮನುಷ್ಯಗಳು ಚೆನ್ನಾಗಿ ಯೋಗ್ಯವಾಗಿ ದೇವರಿಗೆ
ಹೆಂಗ್ ಹೇಳ್ತಾರೋ ಆತರ ನ್ಯಾಯಪ್ರಮುಖರು ಬದುಕಂದ್ರೆ ಅವ್ರ ಜೀವಿತದಲ್ಲಿ ಎಲ್ಲಾ ರೀತಿ ದೇವರೇ ಮಾಡ್ತಾರೆ ಆಯ್ಕಾದ್ರೆ ಮಾಡ್ತಾರೆ ಅವ್ರ ದೇಹದಲ್ಲಿ ಬದಲಾವಣೆಗೆ ಕೊಡ್ತಾರೆ ಹೇಳ್ರ ಅದಕ್ಕೆ ಕೊಡ್ಬೇಕ್ರೆ ಅಂತಾರೆ ಯವನಸ್ಥನ ವಯಸ್ಸಿಗೆ ತಿರ್ಗಾನ ಹೇಳ್ತಾರೆ ನಿಂತಿರ್ತಾನೆ ಅಂತ ನೋಡ್ತಿರ್ಲಿಲ್ಲ ಅಂದ್ರೆ ಪುನಃ ಏನ್ ಮಾಡ್ತಾರೆ ಅವ್ನ ಎಳೆತನ ಜೀವನ ನೋಡ್ತಾನೆ ಅವನು ಅವನ ದೇಹದಲ್ಲಿ ಅನೇಕ ಆರೋಗ್ಯಗಳನ್ನ ಮಾಡ ದೇವರು ಕೊಡ್ತಾ ಅಂತ ಹೇಳಿದ್ರೆ ಇದೆಲ್ಲ ಯಾವ ರಾಜ್ಯದಲ್ಲಿ ಯಾವ ಒಂದು ಕಾಲದಲ್ಲಿ ನೆರವೇರಿದಂತ ವಿಚಾರ ಅಂದ್ರೆ ಕ್ರಿಸ್ತನ ಎರಡನೇ ಮೂರಕ್ಕೆ ಭೂಲೋಕದಲ್ಲಿ ಕಣ್ಣು ಕಾಣಿಸಿ ರೀತಿಯಲ್ಲಿ ರಾಜ ಸ್ಥಾಪನೆ ನೆರವೇರಿದಂತ ವಿಚಾರಗಳು. ಅದಕ್ಕೆ ಅವ್ನ ವಚನ ಓದನ ವಿಮೋಚನಾ ಕಾಂಡ 15:26 ಮಹಾಲಕ್ಷ್ಮಿ ಸಿಸ್ಟರ್ ಓದ್ಬೋದಾ? ಮಹಾಲಕ್ಷ್ಮಿ ಸಿಸ್ಟರ್ ವಿಮೋಚನಾ ಕಾಂಡ 15:26 ಓದ್ಬೋದಾ? ಪಾಸ್ ಮಾಡ್ಬಿಡಿ ಬ್ರದರ್. ಓಕೆ ಶೋಭಾ ಸಿಸ್ಟರ್ ಓದ್ಬೋದಾ? ಓಕೆ ಮಾದೇವ ಮಮ್ಮ ಸಿಸ್ಟರ್ ಓದ್ತೀರಾ? ಆಗ್ತದಾ ಬ್ರದರ್? ನಾನು ಓದ್ತೀನಿ. ಪೂರ್ಣಿಮಾ ಸಿಸ್ಟರ್ ಓದಿ. ನೀವು ನಿಮ್ಮ ದೇವರಾದ ಯಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ, ಆತನ ದೃಷ್ಟಿಗೆ ಸರಿ ಬೀಳುವುದನ್ನು ಮಾಡಿ, ಆತನ ಆಜ್ಞೆಗಳಿಗೆ ವಿಧೇಯರಾಗಿದ್ದು ಆತನ ಕಟ್ಟಳೆಗಳನ್ನೆಲ್ಲ ಅನುಸರಿಸಿ ನಡೆದರೆ ನಾನು ಐಗುಪ್ತರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದನ್ನು ನಿಮಗೆ ಬರಗೊಳಿಸುವುದಿಲ್ಲ. ಯಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು. ವೆರಿ ಗುಡ್, ವೆರಿ ಗುಡ್ ಸಿಸ್ಟರ್. ಅದೇ ದೇವರೇ ನಮ್ಗೆ ಆರೋಗ್ಯದಾಯಕ ಅಂತ ಇದೆಲ್ಲ ಹೇಳಿದೆ ನನಗೆ ಇಸ್ರೇಲ್ ಜನಕ್ಕೆ. ಅದರ ಹಂಗಂತ ಅಂದ್ಬಿಟ್ಟು ದೇವರು ನಮ್ ಜೊತೆ ಸುಮ್ಮನೆ ಏನಾರೋ ಕಳಿಸ್ತಾ ಇರ್ತಂತಲ್ಲ, ಅಂದ್ರೆ ಅದರ ಒಂದು ಪಾಠ ಇದೆ. ಅದೇನು ಅಂತ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಓದೋಣ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಬ್ರದರ್ ವೆಂಕಟೇಶ್ ಪದ ಓದಕ್ಕಾಗ್ತದ ವಾಲ್ಯೂಮ್ ನಲ್ಲಿ? ನೆಕ್ಸ್ಟ್ ಪ್ಯಾರಾಗ್ರಾಫ್ ವೆಂಕಟೇಶ್ ಬ್ರದರ್. ಬ್ರದರ್ ನೆಟ್ ಇಲ್ಲ ಬ್ರದರ್, ಕಟ್ ಕಟ್ ಆಗ್ತದೆ, ವಾಯ್ಸ್ ಬ್ರೇಕ್ ಬರ್ತೈತಿ. ಓಕೆ ನೀವು ಟ್ರೈ ಮಾಡಿ ನೋಡಿ, ಇಲ್ಲಾಂದ್ರೆ ನಾವು ಬೇರೆ ಕೊಡೋಣ. ಟ್ರೈ ಮಾಡ್ತೀರಾ? ಅವಾಗಿಂದ ಹೋಗ್ತಾ ಫುಲ್ ಹೋಗ್ತತೆ, ಬತ್ತಲೇ ಐತೆ ಬ್ರದರ್. ಹೌದ್ರಾ? ಸರಿ ಓಕೆ. ನಮ್ರತಾ ಸಿಸ್ಟರ್ ಓದ್ಬೋದಾ? ಇದಕ್ಕೆ ವ್ಯತಿರಿಕ್ತವಾಗಿ ನೂತನ ಸೃಷ್ಟಿಗಳ ಪರೀಕ್ಷೆಯ ಅಂಶದ ಮುಖ್ಯ ಭಾಗವಾಗಿ ಲೌಕಿಕ ವಿಷಯಗಳಲ್ಲಿ ಅವರು ನೋಡುವವರಾಗಿ ನಡೆಯದೆ ನಂಬುವವರಾಗಿ ನಡೆಯಬೇಕು. ಹೌದು, ಇದಕ್ಕಿಂತಲೂ ಹೆಚ್ಚಾಗಿ ಹಿಂಸೆಯನ್ನು ಅನುಭವಿಸಬೇಕು, ಸ್ವಾರ್ಥ ತ್ಯಾಗವನ್ನು ಅಭ್ಯಾಸಿಸಬೇಕು. ಮೋಸಗಾರರೆನಿಸಿಕೊಂಡರೂ ಸತ್ಯವಂತರು, ಏನೂ ಇಲ್ಲದವರಾಗಿದ್ದರೂ ಎಲ್ಲಾ ಇದ್ದವರಾಗಿದ್ದೇವೆ. ದೇವರ ಬಗ್ಗೆ ಬುದ್ಧಿವಂತರಾಗಿದ್ದರೂ ಬುದ್ಧಿ ಇಲ್ಲದವರಂತೆ ಇರಬೇಕು. ಸಾಧ್ಯವಾದ ಮಟ್ಟಿಗೆ ಒಡೆಯನ ಪ್ರವಾದನ ವಿವರಣೆಗಳಿಗೆ ತಕ್ಕಂತೆ ಆತನ ಹೆಜ್ಜೆ ಜಾಡಿನಲ್ಲಿ ನಿಕಟವಾಗಿ ನಡೆಯುವವರೆಲ್ಲರಿಗೆ ಹೆಚ್ಚಿನ ರೀತಿಯಲ್ಲಿ ಅನ್ವಯಿಸಬೇಕು. ನಾವಾದರೂ ಆತನು ದೇವರಿಂದ ಬಾಧಿತನು, ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು. ಯೆಶಾಯ 53:4. ಪ್ರವಾದಿಯು ಪ್ರಕಟಿಸುವುದೇನೆಂದರೆ ನಮಗೆ ಸುಶಾಂತಿಯ ನೀಯುವ ದಂಡನೆಯನ್ನು ಅವನು ಅನುಭವಿಸಿದನು, ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಯೆಶಾಯ 53:5. ನಮ್ಮ ಗುಣ ಹೊಂದಿಕೊಳ್ಳುವಿಕೆ ಅಥವಾ ನೀತಿ ನಿರ್ಣಯ ಇವುಗಳು ನಾವು ಕ್ರಿಸ್ತನ ದೇಹದ ನೂತನ ಸೃಷ್ಟಿಯ ಅಂಗಗಳೆಂದು ಅಂಗೀಕಾರವನ್ನು ಹಿಂಬಾಲಿಸಿದ ನಂತರವೇ ಬರುವುದು ಎಂಬುದನ್ನು ನಾವು ಮರೆಯಬಾರದು. ಆತನ ಮಕ್ಕಳಾಗುವ ಮತ್ತು ಆತನೊಂದಿಗೆ ಜೊತೆ ಬಾಧ್ಯಸ್ಥರಾಗುವ ಈ ಮಹಾಪದವಿಗೆ ಅಂಗೀಕಾರವಾಗುವುದು ಇವುಗಳು ಒಂದು ವಿಶೇಷವಾದ ಷರತ್ತಿನ ಮೇಲೆ, ಅಂದರೆ ನಾವು ಆತನೊಂದಿಗೆ ಬಾಧೆಗಳನ್ನು ಅನುಭವಿಸುವೆವು ಎಂಬುದರ ಮೇಲೆ ಆತುಕೊಂಡಿದೆ. ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ. ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು. ಹೇಗೆಂದರೆ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗುವೆವು. ವೆರಿ ಗುಡ್ ಸರ್, ಥ್ಯಾಂಕ್ ಯು. ಸೊ ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳ ನೋಡ್ಬೇಕ್ರೆ, ಈ ನೂತನ ಸೃಷ್ಟಿ ಒಂದು ಭೂಲೋಕದ ವಿಚಾರಗಳನ್ನ ನಾವು ಯಾವ ದೃಷ್ಟಿ ನೋಡ್ಬೇಕು ಅಂತ ಹೇಳ್ತಾರೆ ಬಿಡ್ತಾರೆ ಸಲ ಅಂತಂದ್ರೆ, ಏನ್ರಿ ವಿಶ್ವಾಸದ ಕಣ್ಣಲ್ಲಿ ಏನ್ ಮಾಡ್ತಾವ ನಾವು ನೋಡ್ಬೇಕು ಹೊರತು ನಾಟ್ ಬೈ ಸೈಟ್. ಅಂದ್ರೆ ನಮ್ಮ ಕಣ್ಣು ಕಾಣಿಸೋ ರೀತಿಯಲ್ಲಿ ಎಲ್ಲಾ ರೀತಿಯಲ್ಲಿ ಏನಾಗಿರ್ಬೇಕು ಅಂತಬಿಟ್ಟು ನಾವೇನ್ ಮಾಡಕ್ ಹೋಗ್ಬಿಡ್ತು, ಇದನ್ನ ದೇವ್ರ ದೃಷ್ಟಿಯಲ್ಲಿ ಇದು ದೇವ್ರ ನಮ್ಗೆ ಜೀವಿತದಲ್ಲಿ ಮಾಡಿರ್ಬೇಕು, ಈ ತರ ಇರ್ಬೇಕು, ಎಲ್ಲಾರು ನೋಟದಲ್ಲಿ ಎಲ್ಲ ಏನಾಗಿರ್ಬೇಕು, ಸೌಕರ್ಯವಾಗಿರ್ಬೇಕು, ಚೆನ್ನಾಗಿರ್ಬೇಕು ಅಂತ ಏನ್ ಮಾಡೋದು, ಎಕ್ಸ್ಪೆಕ್ಟ್ ಮಾಡೋದು ಏನಲ್ಲ. ದಿಸ್ ಇಸ್ ನಾಟ್ ಗಾಡ್ಸ್ ಫೇವರ್. ಇದು ಈ ತರ ಮಾಡೋದ್ರಿಂದ ಇದು ದೇವ್ರ ನನ್ಗೆ ಒಂದು ಫೇವರ್ ಮಾಡ್ತಾ ಇದಾರೆ ಅಥವಾ ನಾನ್ ದೇವ್ರ ದೃಷ್ಟಿಯಲ್ಲಿ ಏನಾಗಿದ್ದೀನಿ ಒಂದು ಕರೆಕ್ಟ್ ಆಗಿದೆ ಅಂತಬಿಟ್ಟು ಏನಲ್ಲ ಒಂದು ಥಾಟ್ ಅಲ್ಲ. ಅದಕ್ಕೆ ನೋಡ್ಬೇಕಂದ್ರೆ ದೇವ್ರ ಮಕ್ಳು ಹೆಂಗಿರ್ಬೇಕು ಅಂತಂದ್ರೆ ಯಾವ ದೃಷ್ಟಿ ನೋಡ್ಬೇಕು ಅಂತಂದ್ರೆ, ನಾವು ಮಾಡಿದಂತ ಒಡಂಬಡಿಕೆ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನಪ್ಪಾ ಅಂತಂದ್ರೆ, ಫಸ್ಟ್ ಕಂಡೀಷನ್ ಅಂದ್ರೆ ಡಿನೈ ಯರ್ ಸೆಲ್ಫ್. ಯೇಸು ಕ್ರಿಸ್ತ ಅಂತಂದ್ರು ಯಾರನ್ನ ಶಿಷ್ಯನಾಗ್ಬೇಕು ಅಂದ್ರೆ ಫಸ್ಟ್ ಏನ್ ಮಾಡ್ಬೇಕಂತೆ, ಅವನು ತನ್ನ ತಾನೇ ನಿರಾಕರಿಸ್ಬೇಕು ಅಂತ. ಅದೇ ಫಸ್ಟ್ ಫಾರ್ಮೋಸ್ಟ್ ಕಂಡೀಷನ್. ಅದ್ರ ಅಂದ್ರೆ ನಾವು ನಮ್ಮನ್ನ ನಾವೇ ನಿರಾಕರಿಸಿ ಅಂತ ಹೇಳಿರ್ಬೇಕಾದ್ರೆ
ನೆಕ್ಸ್ಟ್ ನಾನು ನಿರಾಕರಿಸೋದಿಲ್ಲ, ನನಗೆ ಈ ತರ ಎಲ್ಲ ಬರ್ಬೇಕು ಅಂತ ಎದುರು ನೋಡೋದು ಏನ್ರಿ ಇದು ಫಸ್ಟ್ ಆಫ್ ಆಲ್ ದೊಡ್ಡ ಏನ್ರಿ, ಅದೊಂದು ಮಿಸ್ಟೇಕ್ ಅಂತ ಹೇಳ್ತಾರೆ. ನನಗೆ ಹೇಳ್ಬೇಕು ಏನ್ರಿ, ದೇವ್ರ ಮಕ್ಳು ಹೆಂಗಪ್ಪ ಇರ್ಬೇಕು, ಏನು ಇಲ್ದಿರ ಎಲ್ಲ ಇರೋತರ ಇರ್ಬೇಕು ಅಂತ ಹೇಳ್ತಾರೆ. ಮೋಸ ಹೋಗ್ತಾನೆ ಇರ್ಬೇಕು, ಆದ್ರೆ ಮೋಸ ಹೋಗ್ದಿರೋ ತರ ಏನಾಗಿರ್ಬೇಕು ಇರ್ಬೇಕು ಅಂತ ಹೇಳ್ತಾರ. ಅವರ ಹೆಂಗಿರ್ಬೇಕು ಹೆಚ್ಚು ಕಮ್ಮಿ ಅಂತಂದ್ರೆ, ನಮ್ಮ ಯೇಸು ಕ್ರಿಸ್ತನ ಹೆಜ್ಜೆ ಜಾಡಿಗೆ ಏನಾಗಿರ್ಬೇಕು, ತುಂಬಾ ತುಂಬಾ ನೀರಾಗಿ ಏನಾಗಿರ್ಬೇಕು ಇರ್ಬೇಕು ಅಂತ ಹೇಳ್ತಾರಲ್ಲ. ಅದ್ ನೋಡ್ಬೇಕ್ರೆ, ಇವಾಗ ಒಂದ್ ಸೈನ್ ಮಾಡ್ತಾರೆ ಗೊತ್ತಾ ಏನ್ರೀ, ಒಂದ್ ಸೈನ್ ಮಾಡ್ಬೇಕ್ರೆ ಏನ್ ಮಾಡ್ತಾರೆ, ನಮ್ಮ ನಮ್ಮ ಸೈನ್ ತಗೊಂತಾರೆ ಸೆಲ್ಫ್ ಅಡ್ಜಸ್ಟ್ಮೆಂಟ್ ಡಾಕ್ಯುಮೆಂಟ್ಸ್ ಗಳಿಗೆ. ಇವಾಗ ನಮ್ಗೆ ಅರ್ಜೆಂಟ್ ಏನೋ ಒಂದು ಕೆಲಸ ಆಗ್ಬೇಕಾದ್ರೆ ಅದರ ಇವಾಗ ಅದೇ ತರ ಒಂದ್ ಸೈನ್ ಮಾಡ್ಬೇಕು ನಾವು ಅದರ, ನಾವ್ ಹತ್ರ ಸೈನ್ ಮಾಡಿದ್ರೆ ಅದಕ್ಕೆ ವ್ಯಾಲಿಡಿಟಿ ಇರ್ತಾರ ಇಲ್ಲ, ವ್ಯಾಲ್ಯೂ ಇರ್ತಾರೆ ಅದರ. ಬೇರೆಯವ್ರ ನಾವು ಸೈನ್ ಮಾಡಿದ್ರೆ ಡಾಕ್ಯುಮೆಂಟ್ ಇರ್ತದೆ, ಬೇರೆಯವ್ರ ಡಾಕ್ಯುಮೆಂಟ್ಸ್ ಮೇಲೆ ನಮ್ ತರ ಸೈನ್ ತುಂಬಾ ಡಿಸ್ಟರ್ಬ್ ಕೇಳಿಸ್ತಾ ಇಲ್ಲ. ಅದಕ್ಕೆ ನೋಡ್ಬೇಕಾದ್ರೆ ಬೇರೆಯವ್ರದ್ದು ಎಂತ ಅವ್ರ ಒಂದು ಡಾಕ್ಯುಮೆಂಟ್ಸ್ ಮೇಲೆ ನಮ್ ತರ ಸಿಗ್ನೇಚರ್ ಮಾಡಿದ್ರೆ ಅದಕ್ಕೆ ವ್ಯಾಲ್ಯೂ ಇರ್ತಾರೆ ಅಂತಂದ್ರೆ ಖಂಡಿತವಾಗ ವ್ಯಾಲ್ಯೂ ಏನಾಗಿರಲ್ಲ, ಅದಕ್ಕೆ ಇರಲ್ಲ ಅದರ. ಆದ್ರೆ ಅವ್ರ ತರನೇ ನಾವ್ ಮಾಡಿದ್ರೆ ನಮ್ಗೆ ಏನಾಗಿರ್ತಾರೆ ಅವ್ರ ವ್ಯಾಲ್ಯೂ ಕಳೆದ್ರೆ. ಕ್ರಿಸ್ತನ್ ಅಲ್ಲಿ ನಾವ್ ಇರ್ಬೇಕಾದ್ರೆ ಕ್ರಿಸ್ತಂತರ ಎಷ್ಟು ಹತ್ರವಾಗಿರ್ತಾರೋ ಅವಾಗ ದೇವ ದೃಷ್ಟಿಯಲ್ಲಿ ನಮ್ಗೆ ಅಷ್ಟೇ ಏನ್ರಿ ಒಂದು ಬೆಲೆ, ಬೆಲೆ ಉಳ್ಳದು. ಅದಕ್ಕೆ ನೋಡಿ ನಮ್ಮ ಕೀರ್ತನ ಹೇಳ್ತಾರಲ್ಲ, ಪ್ರೆಷಸ್ ಇನ್ ದ ಸೈಟ್ ಆಫ್ ಗಾಡ್, ಡೆತ್ ಆಫ್ ದಿ ಸೈಂಟ್ಸ್ ಅಂತ ಹೇಳ್ತಾರೆ. ಅದರ ಯಹೋವನ ದೃಷ್ಟಿಯಲ್ಲಿ ಯಾವ್ದಪ್ಪ ತುಂಬಾ ಶ್ರೇಷ್ಠವಾದದ್ದು ಅಮೂಲ್ಯವಾದದ್ದು ಅಂತಂದ್ರೆ ತನ್ನ ಭಕ್ತರ ಮರಣ. ಅದನ್ನ ದೇವರು ಅಲ್ಪವಾಗಿ ಎಣಿಸೋದಿಲ್ಲ ಅಂತೆ. ದೇವ್ರಿಗೇನೋ ಶ್ರೇಷ್ಠ ಅಂತ ಯೋಚನೆ ಮಾಡ್ತೀನಿ, ದೇವರು ಲೋಕ ಸೃಷ್ಟಿ ಮಾಡಿದರೆ ಅದರ ಸೃಷ್ಟಿ ಎಲ್ಲವೂ ಏನ್ರಿ ಆತರದೆ, ಆತನ ಇಲ್ದಿರೋದು ಯಾವ್ದೋ ಇಲ್ಲ. ಅದರ ಯಾವ್ದಾರ ಒಂದರ ಎಕ್ಸೆಪ್ಷನ್ಸ್ ಏನೇ ಇದೆಯಾ ದೇವ್ರ ಕಡೆ ಅಸಾಧ್ಯವಾದಂತ ಯಾವ್ದಿಲ್ಲ. ಆದ್ರೂ ಕೂಡ ದೇವ್ರ ಬೈಬಲ್ ಒಂದ್ ಹೇಳಿದ್ರೆ ನನಗೆ ಪ್ರೆಷಸ್ ಆಗಿರೋದು ಯಾವ್ದಪ್ಪ ಅಂತಂದ್ರೆ ತನ್ನ ಭಕ್ತರ ಮರಣ. ತನ್ನ ಭಕ್ತರು ಅಂಡರ್ಲೈನ್ ಮಾಡ್ಕೊಳ್ಳಿ, ನಾಟ್ ಎವ್ರಿಬಡಿ. ಅದರ ನಾವು ಆ ಕ್ಯಾಟಗರಿ ಏನಾಗಿರ್ಬೇಕು, ನಾವು ಇರ್ಬೇಕು ಅಂದ್ರೆ ನಮ್ಮ ಹೆಜ್ಜೆ ಜಾಡಿ ನಮ್ಮ ಫುಟ್ ಪ್ರಿಂಟ್ಸ್ ಹೆಂಗಿರ್ಬೇಕು ಅಂದ್ರೆ ವೆರಿ ಮಚ್ ಈಕ್ವಲ್ ಟು ಕ್ರೈಸ್ಟ್. ನೋಡಿ ಅದು ಕೆಲವು ವಚನಗಳು ಓದೋಣ. ಕೊರಿಂಥ್ಯ ಕೊರಿಂಥ್ಯ ಪತ್ರಿಕೆ ಎರಡನೇ ಕೊರಿಂಥ 6ನೇ ಅಧ್ಯಾಯ ವಚನ 8-11 ಪ್ರೇಮ ಸೃಷ್ಟಿ ಓದ್ಬೋದಾ? ಕುರುಬಳಿಯಿಂದ ಪ್ರೇಮ ಸೃಷ್ಟಿ ಓದಕ್ಕಾಗ್ತದ? ಓಕೆ, ಪ್ರಭಾ ಸೃಷ್ಟಿ ಓದಕ್ಕಾಗ್ತದ? ಅವಮಾನ ಕೀರ್ತಿ ಅಪಕೀರ್ತಿಗಳನ್ನು ಹೊಂದಿದವರು ಆಗಿದ್ದೇವೆ. ಮೋಸಗಾರನೆನಿಸಿಕೊಂಡರು ಸತ್ಯವಂತರು, ಅಜ್ಞಾತವೆನಿಸಿಕೊಂಡರು ವಿಜ್ಞಾತರು, ಸಾಯೋರಾಗಿ ತೋರಿದರು ಬದುಕುವವರ ಆಗಿದ್ದೇವೆ, ಶಿಕ್ಷೆ ಹೊಂದುವರಾಗಿದ್ದರು ಕೊಲ್ಲಲ್ಪಡದವರು, ದುಃಖ ಪಡದವರು ಯಾವಾಗಲೂ ಸಂತೋಷ ಪಡುವವರು, ಬಡವರಾಗಿದ್ದರು ಅನೇಕರಿಗೆ ಐಶ್ವರ್ಯವನ್ನು ಉಂಟು ಮಾಡುವವರು ಏನು ಇಲ್ಲದವರಾಗಿದ್ದರೂ ಎಲ್ಲ ಇದ್ದವರು ಆಗಿದ್ದೇವೆ. ವೆರಿ ಗುಡ್. ಅದರ ಏನು ಇಲ್ದಿರೋ ಇದ್ರು ಸರಿಗಿಂತರೆ ಎಲ್ಲ ಇದ್ದವ್ರ ತರ ಅಂತ ಹೇಳ್ತಾರೆ. ಅದರ ಇದಂಗೆ ಅಂತಂದ್ರೆ ಒಳ್ಳೆ ಫಿಲಮ್ ನಲ್ಲಿ ಆಕ್ಟಿಂಗ್ ಮಾಡ್ದಂಗೆ, ಅದರ ಫಿಲಮ್ ನಲ್ಲಿ ಡ್ರಾಮಾ ಮಾಡ್ಬೇಕು ಆಕ್ಟಿಂಗ್ ಮಾಡ್ಬೇಕು ಹೆಂಗ್ ಮಾಡ್ತಾರೆ, ಆ ರೋಲ್ ಹೆಂಗ್ ವಹಿಸ್ತಾರೆ ಅಂತಂದ್ರೆ ಆಸ್ ಇಫ್ ದೇ ಆರ್ ಪಾರ್ಟ್ ಆಫ್ ದಟ್ ಅಂತಾರೆ ದಟ್ ಎಂತ ರೋಲ್. ಅದರ ಆ ರೀತಿ ನಾವು ದೇವ್ರ ಮಕ್ಳು ಹೆಂಗಿರ್ಬೇಕಂತೆ, ಈ ಇದರ ಬುಲೋಕ್ತಲ್ಲಿ ಆಕ್ಟಿಂಗ್ ಮಾಡೋರು ಇರ್ಬೇಕಂತೆ, ಎಲ್ಲ ಏನು ಇಲ್ದಿರೋ ಸರ್ ಹೆಂಗಿರ್ಬೇಕಂತೆ ಇದ್ದವ್ರ ತರನೇ ಇರ್ಬೇಕಂತೆ. ಅಂದ್ರೆ ಇದು ಒನ್ ಆಫ್ ದ ಸೈನ್ ಆಫ್ ದಿ ಕ್ಯಾರೆಕ್ಟರ್. ಏನಂದ್ರೆ ನೂತನ ಸೃಷ್ಟಿಗೆ ನಾವ್ ಏನಾಗ್ತಾ ಇದ್ರಿ ಕರೆಕ್ಟಾಗಿ ನಡೀತಾ ಇದ್ರಿ ಅಂತಂದ್ರೆ ದೀಸ್ ಆರ್ ದ ಸೈನ್ಸ್, ದೀಸ್ ಆರ್ ದ ಟ್ರೇಡ್ ಮಾರ್ಕ್ಸ್. ಈ ಟ್ರೇಡ್ ಮಾರ್ಕ್ಸ್ ನ ನಾವು ಯಾರು ಹುಡುಕ್ಬೇಕು, ಇವಾಗ ದೇವ್ರ ಮಕ್ಳು ಹುಡುಕ್ಬೇಕು. ದೇವ್ರ ಮಕ್ಳಲ್ಲಿ ದೇವ್ರು ಹುಡುಕ್ತಾರೆ ಇಂಥ ಕ್ಯಾರೆಕ್ಟರ್. ಇವಾಗ ನಮ್ಮಲ್ಲಿ ಅಂತಂದ್ರ ನಿಮ್ಮ ಮನ್ಸು ಹೆಂಗಿರ್ಲಿ ಅಂತಂದ್ರ ಕ್ರಿಸ್ತನಲ್ಲಿರುವಂತ ಮನ್ಸು ಯಾರಲ್ಲಿ ಇರ್ಲಿ ಅಂದ್ರ ನಮ್ಮಲ್ಲಿ ಇರ್ಲಿ ಅಂದ್ರ. ಇವಾಗ ಯೋಚನೆ ಮಾಡಿ ಕ್ರಿಸ್ತನ ಮನ್ಸು ಅಂದ್ರೆ ಕ್ರಿಸ್ತನ್ ನಮ್ ಜನ ಹಾಕೊಳ್ರಿ, ಅದರ ನಮ್ಮ ಲೈಫ್ ಸ್ಟೈಲ್ ಹೆಂಗಿದೆ, ಕ್ರಿಸ್ತನ್ ಲೈಫ್ ಸ್ಟೈಲ್ ಹೆಂಗಿದೆ, ಎರಡು ಈಕ್ವಲ್ ಆಗಿದೆಯಾ ಅಥವಾ ಎರಡು ವ್ಯತ್ಯಾಸವಾಗಿದೆ ಅಂತ ನಮ್ಗೆ ಮನ್ಸಿಗೆ ಪ್ರಶ್ನೆ ಬಂದಾವಾಗ ನಮಗೆ ವ್ಯತ್ಯಾಸ ಇತ್ತು ಅಂತ ಕಂಡ್ಕೊಂಡಾಗ ನಾವೇನ್ ಮಾಡೋಕ್ ಗೊತ್ತಾ, ಫಸ್ಟ್ ನಾವ್ ಅದೇ ಮಾಡಬೇಕು, ತಿತ್ಕೊಳಕ್ಕೆ ಪ್ರಯತ್ನ ಮಾಡ್ಬೇಕು. ಅದರ ಅದೇ ನೋಡ್ಬೇಕಾದ್ರೆ ಏನ್ರಿ ಅಲ್ಲಿ ಹೇಳ್ತಾರಲ್ಲ ಏಷ್ಯಾ 53:4-5 ಹೇಳ್ತಾರೆ, ಆತನ ಬಾಸುಂಡೆಗಳಿಂದ ನಮ್ಗೇನಾಯ್ತದೆ ಗುಣವಾಯ್ತು. ಅದರ ಸೊ ನೋಡ್ಬೇಕಾದ್ರೆ ನಮ್ಮ ಒಂದು ಏನ್ತಾರೆ ನಮ್ಮ ಒಂದು ಪಾಪದ ದಂಡನೆಗಳನ್ನ ಯಾರು ಹೊಟ್ಟರು ದೇವ್ರು ಅವ್ರ ಮೇಲೆ ಏನ್ ಮಾಡಿದ್ರು ಒದಿಸಿದ್ರು. ಅಂದ್ರೆ ಅವ್ರಿಂದ ನಮ್ಗೇನಾಗಿದೆ ಇವತ್ತು ಖಾಲಿ, ನಮ್ಗೇನಾಗಿದೆ ಇವತ್ತು ವಾಸಿಯಾಗಿದೆ. ಅದೇ ನೋಡ್ಬೇಕಾದ್ರೆ ನಮ್ಮ ಒಂದು ಕ್ರಿಸ್ತನ ಒಂದು ಮರಣದ ಒಂದು ಸ್ಯಾಕ್ರಿಫೈಸ್ ಇಂದ ನಮಗೇನ್ ಮಾಡಿದ್ರು ಒಂದು ಮೆಡಿಸನ್ನ ಕೊಟ್ಟಿದ್ದಾರೆ. ನಮ್ಗೆ ಚೆನ್ನಾಗಿ ಅರ್ಥ ಇರ್ಬೋದು ಪ್ರಕಟಣೆ 21ನೇ ಅಧ್ಯಾಯದಲ್ಲಿ ನಾವೇನ್ ನೋಡ್ತೀರಿ, ಆ ಹೊಸ ಯೇಸುನಲ್ಲಿ ಆ ಕಡೆ ಈ ಕಡೆ ಏನಾಗಿತ್ತಂತೆ ಜೀವಕರ ವೃಕ್ಷಗಳಿತ್ತು ಅಂತ ನೋಡ್ತೀರಿ. ಕರೆಕ್ಟ, ಯಾರು ವೃಕ್ಷಗಳು ಬೈಬಲ್ ಅಲ್ಲಿ ನೀತಿವಂತರ ಏನಕ್ಕೆ ಕಂಪೇರ್ ಮಾಡ್ತಾರೆ, ಮರಕ್ಕೆ ಕಂಪೇರ್ ಮಾಡ್ತಾರೆ. ವೆರಿ ಗುಡ್, ಮರಕ್ಕೆ ನೀತಿವಂತರಿಗೆ ಕೀರ್ತನೆ 1 ಅಂತ ಹೇಳ್ತಾರಲ್ಲ ಮರಕ್ಕೆ ಏನ್ ಮಾಡ್ತಾರೆ ಅಲ್ಲಿ ಕಂಪೇರ್ ಮಾಡ್ತಾರಲ್ಲ. ಸೊ ಆ ಒಂದು ನದಿ ಸತ್ಯಕ್ಕೆ ಆ ಕಡೆ ಈ ಕಡೆ ಇದ್ದಿದ್ ಯಾರಪ್ಪ ಅಂತಂದ್ರೆ ಸತ್ಯ ಬರ್ಬೇಕಾದ್ರೆ ಆ ಕಡೆ ಈ ಕಡೆ ಅದರ ಆ ದೇವ್ರ ಮಕ್ಳು ನಿಂತಿರ್ಬೇಕಾದ್ರೆ ಆ ದೇವ್ರ ಮಕ್ಳು ಹೆಂಗವ್ರೆ ಅಲ್ಲಿ ಏನ್ ಹೇಳ್ತಾರೆ
ಎತ್ತಕ್ಕ ಒಂದು ಸಮೀಕ್ಷೆ ಏನ್ ಮಾಡ್ತಾರೆ ಫಲಗಳನ್ನ ಕೊಡ್ತಾರೆ ಅಂದ್ರೆ ಎಲ್ಲಾ ತರ ಫಲಗಳು ಅದನ್ನ ಫ್ರೂಟ್ಸ್ ಅಂತ ಹೋಲಿಸ್ಬಿಟ್ಟು ಎಲ್ಲ ಏನಾಗಿದೆ ಅವರಲ್ಲಿ ಇದೆ ಅಂದ್ರೆ ಅದು ಮಾತ್ರ ಅಲ್ಲ ಇನ್ನೊಂದು ಏನಾಗಿದೆ ಅಂತ ನೋಡ್ತಿದ್ದಲ್ಲಿ ಆ ಎಲೆಗಳನ್ನ ಏನಕ್ಕಾಗಿ ಯೂಸ್ ಮಾಡ್ತಾರಂತೆ ಔಷಧಿಗಾಗಿ ಎಲೆಗಳಂದ್ರೆ ಲೈಫ್ ಸ್ಟೈಲ್ ನಮ್ಮ ಲೈಫ್ ಸ್ಟೈಲ್ನ ಕ್ರಿಸ್ತನ್ ರಾಜ್ಯದಲ್ಲಿ ಎಲ್ಲಾರು ಮುಂದೆ ಏನ್ ಮಾಡ್ತಾರೆ ಇಡ್ತಾ ನೋಡಿರ್ತೀನಿ ಅದನ್ನ ಓದ್ಬೇಕಾದ್ರೆ ಜನಗಳಿಗೆ ಹೆಂಗಿರ್ತದೆ ಗೊತ್ತಾ ಇದು ಒಳ್ಳೆ ಮೆಡಿಸಿನ್ ಆಗಿರ್ತದೆ ಏನಪ್ಪ ಮೆಡಿಸಿನ್ ಅಂದ್ರೆ ಇವರೇ ಹೆಂಗಿದ್ರಲ್ಲ ನಾವ್ ಯಾಕೆ ಹಿಂಗಿರ್ಬಾರ್ದು ನಮ್ಗೆ ಇರಕ್ಕಾಗಲ್ವಾ ಇಡ್ಬೋದು ನಾವ್ ಏನ್ ಮಾಡೋದು ಪ್ರಯಾಸ ಪಡ್ಬೋದು ನಡೀರಿ ಅಂತ ಮಾಡ್ತಾರೆ ಒಂದು ಒಂದೇನ್ರಿ ಒಂದು ಹುಮ್ಮಸ್ಸು ಒಂದೇನ್ರಿ ಒಂದು ಎಕ್ಸಾಂಪಲ್ ಅವ್ರ ವ್ಯವಸ್ಥೆ ಮಾಡಿದ್ರಿ ನಮ್ಮ ಲೈಫ್ ಅಲ್ಲಿ ಏನ್ರಿ ನಾವ್ ತುಂಬಾ ಕಷ್ಟ ಸಂಕಟ ಬಂದವಾಗ ನಾವ್ ಯಾರು ನೆನ್ಸ್ಕೊಂತೀರಿ ಬೈಬಲ್ ನಲ್ಲಿ ನಾವ್ ಯಾರು ನೆನ್ಸ್ಕೊಂತೀರಿ ವೆಂಕಟೇಶ್ ಬ್ರದರ್ ನಾವ್ ಯಾರು ನೆನ್ಸ್ಕೊಂತೀರಿ ಕಷ್ಟ ಸಂಕಟ ಬಂದವಾಗ ನಾವ್ ಬೈಬಲ್ ಅಲ್ಲಿ ಯಾರು ಆಧರಣೆ ಆಗ್ತದೆ ಆಧರಣೆ ಬೇರೆ ಯಾರು ಇದಾರಾ ವೆಂಕಟೇಶ್ ಬ್ರದರ್ ಬೇರೆ ಯಾರು ಇದಾರಾ ಬೈಬಲ್ ಅಲ್ಲಿ ಬೇರೆ ಯಾರು ನೆನ್ಸ್ಕೊಂಡ್ರೆ ನಮ್ ಕಷ್ಟ ಸಂಕಟಗಳು ಏನಂತ ನಮ್ಗೆ ಸಹಾಯ ಆಗ್ತದ ವೆಂಕಟೇಶ್ ಬ್ರದರ್ ಓಕೆ ವರಲಕ್ಷ್ಮಿ ಸಿಸ್ಟರ್ ಎಲಿಯಾ ಬ್ರದರ್ ಎಲಿಯಾ ಓಕೆ ನೆಕ್ಸ್ಟ್ ಬೇರೆ ಯಾರು ಇದಾರಾ ಜೋಸೆಫ್ 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 ಅದರ ಸೊ ಇದನ್ನೆಲ್ಲ ನೆನ್ಸ್ಕೊಂಡಾಗ ನಮ್ಗೇನಾಗ್ತದೆ ನಾವು ಪಡುವಂತ ಕಷ್ಟಗಳು ಏನಂತ ಅನ್ಸ್ತದೆ ನಮ್ಗೆ ತುಂಬಾ ಅಯ್ಯೋ ಭಾರ ಅಂತ ಅನ್ಸದ ತುಂಬಾ ಲೇಸ್ ಆಗಿರ್ತದ ತುಂಬಾ ನಮ್ಗೆ ಭಾರ ಅಂತ ಅನ್ಸಲ್ಲ ಸಹಾಯ ಆಗ್ತದೆ ಅಂದ್ರೆ ಇದೇ ತರ ನಮ್ಮ ಜೀವಿತ ಕೊಡ್ಬೇಕಾದ್ರೆ ಹೆಂಗಿರ್ಬೇಕು ಅಂತಂದ್ರೆ ಎಲ್ಲಾರ್ಗೂ ಪ್ರೋತ್ಸಾಹವಾಗಿ ಅವ್ರ ಅಪೋಸ್ಟಲ್ ಪೌಲ್ ಜೀವನ ನೋಡ್ತೀರಿ ಗೊತ್ತಾ ಅಪೋಸ್ಟಲ್ ಪೌಲ್ ಏನ್ರಿ ಅವ್ರೆಲ್ಲವನ್ನು ಎಂತ ಎನಿಸೋದು ಅಂತಂದ್ರೆ ಕಸ ಬಂದು ಎಣಿಸಿದ್ರು ಅಂದ್ರೆ ದೇವ್ರ ವಿಚಾರದಲ್ಲಿ ಬರ್ಬೇಕಾದ್ರೆ ಎತ್ತಿದ ಕೈ ಫಸ್ಟ್ ಯಾರ್ದು ಅಂದ್ರೆ ಯಾರ್ದು ಅಪೋಸ್ಟಲ್ ಪೌಲ್ ಅಂದ್ರೆ ನಮ್ಮ ಜೀವಿತ ಕೂಡ ನಾವೇನಾಗಿರ್ಬೇಕು ಹಂಗೆ ಇರ್ಬೇಕಂದ್ರೆ ಅದೇ ನೋಡ್ಬೇಕಾದ್ರೆ ಏನಾಗುತ್ತೆ ಅಂತಂದ್ರೆ ಏನ್ರಿ ಇವೆಲ್ಲ ಸೈನ್ ನೋಡಿ ರೋಮನ್ಸ್ 8:17 ರೋಮನ್ಸ್ 8:17 ಪ್ರೇಮ ಸುತ್ತ ಓದ್ತೀರಾ ಅದಕ್ಕೆ ಓದಕ್ಕಾಗ್ತದ ನಳಿನ ಸಿಸ್ಟರ್ ಓದ್ತೀರಾ ರೋಮನ್ಸ್ 8:17 ನಳಿನ ಸಿಸ್ಟರ್ ರೋಮನ್ಸ್ 8:17 ಓದ್ಬೋದಾ ಅನ್ಮ್ಯೂಟ್ ಮಾಡ್ಬಿಟ್ಟು ಓದಿ ನೀವು ಯಾರೋ ಪ್ರಕಾಶ್ ಬಂದಾರ ಓದ್ತೀರಾ ಮಕ್ಕಳಾಗಿದ್ರೆ ಬಾಧ್ಯರಾಗಿದ್ದೇವೆ ದೇವರಿಗೆ ಬಾಧ್ಯರು ಕ್ರಿಸ್ತನೊಂದಿಗೆ ಬಾಧ್ಯರು ಹೇಗೆಂದರೆ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರ ಆಗುವುದಾದ್ರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರಾಗಬೇಕು ವೆರಿ ಗುಡ್ ನೋಡ್ರ ಕ್ರಿಸ್ತನಿಗೆ ಬಂದಂತ ಒಂದು ಬಾಧೆಗಳಲ್ಲಿ ನಾವು ಪಾಲುಗಾರಾಗಿದ್ದಂತಾನೆ ತುಂಬಾ ಸಂತೋಷ ಪಡ್ಬೇಕು ಯಾಕಂದ್ರೆ ಏನ್ರಿ ಆತರ ಮಹಿಮೆ ಕೂಡ ಹೇಳ್ತೀರಿ ಪಾಲುಗಾರಾಗ್ತೀರಿ ಅದರ ನೆಕ್ಸ್ಟ್ ಕೊಲೋಷಿಯರ್ 1:24 ನಲ್ಲಿನ ಸಿಸ್ಟರ್ ಓದಕ್ಕಾಗ್ತದ ನಲ್ಲಿನ ಸಿಸ್ಟರ್ ಕೊಲೋಷಿಯನ್ಸ್ 1:24 ಅನ್ಮ್ಯೂಟ್ ಮಾಡಿಬಿಟ್ಟು ನೀವು ಓದಿ ಕೊಲೋಸಿಯರು 1:24 ಪೌಲನೆಂಬ ನಾನು ಈ ಸುವಾರ್ತೆಗೆ ಸೇವಕನಾದೆನು ನಾನು ಈಗ ನಿಮಗೋಸ್ಕರ ಅನುಭವಿಸುತ್ತಿರುವ ಬಾಧೆಗಳಲ್ಲಿ ಸಂತೋಷಪಟ್ಟು ಕ್ರಿಸ್ತನ ಸಂಕಟಗಳೊಳಗೆ ಇನ್ನೂ ಉಳಿದಿದ್ದನ್ನು ಸಭೆ ಎಂಬ ಆತನ ದೇಹಕ್ಕೋಸ್ಕರ ನನ್ನ ಶರೀರದಲ್ಲಿ ಅನುಭವಿಸುತ್ತೀರಿಸುತ್ತೇನೆ ವೆರಿ ಗುಡ್ ಅದರ ಸೊ ಏನ್ ಮಾಡ್ತೀನಿ ಕ್ರಿಸ್ತನ ದೇಹದಲ್ಲಿ ಏನ್ ಮಾಡ್ತೀನಿ ಅನುಭವಿಸ್ ಏನ್ ಮಾಡ್ತಾ ಇದ್ದೀನಿ ನಾನು ತೀರ್ತಾ ಇದ್ದೀನಿ ಅಂತ ಹೇಳ್ತಾರೆ ಸೊ ನೋಡ್ಬೇಕು ಅದೇ ಏನಂತಾರೆ ಅಪೋಸ್ಟಲ್ ಪೌಲ್ ಏನ್ ಮಾಡ್ತಾರೆ ಏನಂತಾರೆ ಆ ಹಿಂಸೆಗಳಲ್ಲಿ ಅನುಭವಿಸೋದಕ್ಕೆ ಏನ್ ಮಾಡೋದು ತುಂಬಾ ಸಂತೋಷ ಪಡ್ತಾರೆ ಲಾಸ್ಟ್ ಓದಕ್ಕೆ ಮೊಲಿಮು ಅದರ ಸತಿ ನೋಡ್ಬೇಕಾದ್ರೆ ಏನ್ರಿ ನಾವು ಅದರ ಈ ತರ ನಮ್ಗೆ ಸಫರಿಂಗ್ ಸಿಕ್ತು ಅಂದ್ರೆ ನಾವೇನ್ ಮಾಡ್ಬೇಕು ತುಂಬಾ ಸಂತೋಷ ಪಡ್ಬೇಕು ಅದರ ಸೊ ನೆಕ್ಸ್ಟ್ ಪ್ಯಾರಾಗ್ರಾಫ್ ನಮ್ಮ ಮಧ್ಯದಲ್ಲಿ ರಶ್ಮಿ ಸಿಸ್ಟರ್ ಓದಕ್ಕಾಗ್ತದ ರಶ್ಮಿ ಸಿಸ್ಟರ್ ವಾಲ್ಯೂಮ್ ಇದೆಯಾ ಪಾಸಿಬಲ್ ಪ್ರಕಾಶ್ ನಿಜವಾಗಿಯೂ ನಮ್ಮ ಕರ್ತನಿಗೆ ತನ್ನದೇ ಆದ ಯಾವ ಕಾಯಿಲೆಗಳು ಇದ್ದಿಲ್ಲ ಯಾಕೆಂದ್ರೆ ಆತನು ಪರಿಪೂರ್ಣನು ಪರಂತು ನಮ್ಮ ಬೇನೆಗಳು ತೆಗೆದುಕೊಂಡು ನಮ್ಮ ರೋಗಗಳನ್ನು ಹೊತ್ತುಕೊಂಡನು ಮತ್ತು ಆತನ ಶಕ್ತಿ ಹೊರಟು ಎಲ್ಲರನ್ನು ವಾಸ ಮಾಡುತ್ತಿದ್ದರಿಂದ ಆ ಗುಂಪಿನ ಜನರೆಲ್ಲ ಆತನನ್ನು ಮುಟ್ಟುವುದಕ್ಕೆ ಪ್ರಯತ್ನ ಮಾಡಿದರು ಎಂದು ಬರೆದದೆ ಕೆಳಮಟ್ಟದ ಯಾಜಕರುಗಳಾದ ನಾವು ಸಹ
ಮನ ಕರಗುವವರಾಗಿದ್ದು ಪ್ರಪಂಚದೊಡನೆ ಸಹಾನುಭೂತಿಗೊಳ್ಳಬೇಕು. ಏಕೆಂದ್ರೆ ನಾವು ಸದ್ಯದಲ್ಲಿಯೇ ಈ ಲೋಕದ ರಾಜರುಗಳು, ಯಾಜಕರುಗಳು ಮತ್ತು ತೀರ್ಪು ಮಾಡುವವರು ಆಗಲಿದ್ದೇವೆ. ಆದರೆ ನಮಗೆ ನಮ್ಮ ದೈಹಿಕ ಶಕ್ತಿಯನ್ನು ಹೆಚ್ಚಿನ ಮಟ್ಟಿಗೆ ನೀಡಲು ಅವರ ಬಲಹೀನತೆಗಳನ್ನು ರೋಗಗಳು ನಮ್ಮ ಮೇಲೆ ತೆಗೆದುಕೊಡಲು ಸಾಧ್ಯವಾಗದು. ಬೀಳುವಿಕೆಯಲ್ಲಿ ನಾವು ಪಾಲು ತೆಗೆದುಕೊಳ್ಳುವ ಕಾರಣ ಹೇಗೂ ನಮ್ಮಲ್ಲಿ ಪ್ರತಿಯೊಬ್ಬರಿಗೆ ಈ ರೀತಿಯ ಅನುಭವ ಆಗಲಿದೆ. ನಮ್ಮ ದೇಹದ ಪ್ರಕಾರ ನಾವು ಇತರರಂತೆ ಕ್ರೋಧದ ಮಕ್ಕಳಾಗಿದ್ದೇವೆ ಮತ್ತು ವೇದನೆಗಳಲ್ಲಿ ನರಳುವ ಇತರ ಸೃಷ್ಟಿಯೊಂದಿಗೆ ನಾವು ಸಹಭಾಗಿಗಳಾಗಿದ್ದೇವೆ. ನಮ್ಮ ಕರ್ತನು ತನ್ನ ಪ್ರಾಣಶಕ್ತಿಯನ್ನು ವ್ಯಯ ಮಾಡಿದ್ದು ಸಭೆಯ ಪರವಾಗಿ ಅಲ್ಲ, ಏಕೆಂದರೆ ಆತ ತ್ಯಾಗವು ಪರಿಪೂರ್ಣವಾಗಿ ಅದನ್ನು ತನ್ನ ತಂದೆಗೆ ಆತನು ಅರ್ಪಿಸಿದ ಮತ್ತು ತಂದೆಯು ಅದನ್ನು ನಮ್ಮ ಪರವಾಗಿ ಅಂಗೀಕಾರ ಮಾಡದ ಹೊರತು ಪಂಚಮ ಶತಮಾನದವರೆಗೆ ಸಭೆಯನ್ನು ಗ್ರಹಿಸಲು ಸಾಧ್ಯವಿದ್ದಿಲ್ಲ. ಆತನ ಅನುಯಾಯಿಗಳ ಮೇಲೆ ಪವಿತ್ರಾತ್ಮನ ಇಳಿದು ಬರುವವರೆಗೆ ಅವರಿಗೆ ಪರಲೋಕ ಸಂಗತಿಗಳ ಬಗ್ಗೆ ಕೂಗಿ ಹೇಳುವುದು ವ್ಯರ್ಥವಾಗಿತ್ತು. ಈ ಕಾರಣದಿಂದ ಸಾಮ್ಯಗಳನ್ನು ನಮ್ಮ ಮತ್ತು ಪವಿತ್ರಾತ್ಮ ಸಹಾಯದಿಂದ ನಂತರದಲ್ಲಿ ಅರ್ಥ ಮಾಡಿಕೊಳ್ಳಬಹುದಾದ ಗೂಢವಾದ ಹೇಳಿಕೆಗಳಲ್ಲಿ, ಆದರೆ ಮುಖ್ಯವಾಗಿ ದೈಹಿಕ ಕೊರತೆಗಳ ಗುಣಪಡಿಸುವಿಕೆಯಲ್ಲಿ ನಮ್ಮ ಕರ್ತನ ಚೈತನ್ಯವು ವ್ಯಯವಾಯಿತು. ಈ ರೀತಿಯಲ್ಲಿ ಆತನು ನಾವು ಈಗಲೂ ಮುಂದೆ ಆತ ರಾಜ್ಯದಲ್ಲಿಯೂ ಭಾಗವಹಿಸಲಿರುವ ಇನ್ನು ಹೆಚ್ಚಾದ ಕಾರ್ಯಗಳ ಮತ್ತು ಬಾಧ್ಯವಾದ ಗುಣಪಡಿಸುವಿಕೆ ಚಿತ್ರರೂಪದಲ್ಲಿ ನಮಗೆ ತೋರಿಸಿ ನಮ್ಮ ತಿಳುವಳಿಕೆಯ ಕಣ್ಣುಗಳನ್ನು ತೆರೆಯ ಮಾಡಿದನು ಮತ್ತು ನೈತಿಕವಾಗಿ ಮರಣ ಹೊಂದಿದನು. ಹೊಂದಿದವರು ಕರ್ತ ಮಾತುಗಳನ್ನು ಕೇಳುವಂತೆ ಮತ್ತು ಈಗಲೂ ನೂತನ ಜೀವಿತವನ್ನು ಜೀವಿಸಲು ಸಾಧ್ಯವಾಗುವಂತೆ ಮಾಡಿದನು. ಈ ರೀತಿಯಲ್ಲಿ ಅಪೋಸ್ತಲನು ನಾವು ಸಹ ಸಹೋದರಗೋಸ್ಕರ ನಮ್ಮ ಪ್ರಾಣಗಳನ್ನು ಕೊಡುವ ಹಂಗಿನಲ್ಲಿದ್ದೇವೆ ಎಂದಿದ್ದಾನೆ. ವೆರಿ ಗುಡ್. ಸೊ ಹಾಗೆ ಕರ್ತನ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಏನಪ್ಪ ನೋಡ್ಬೋದು ಅಂದ್ರೆ ನಮ್ಮ ಯೇಸು ಕ್ರಿಸ್ತನ ಎಕ್ಸಾಂಪಲ್ ಏನ್ ಮಾಡ್ತಾರೆ ಬಿಡ್ತಾರೆ ರಸಲ್ ಇಲ್ಲಿ ನಮ್ಗೆ ಕೊಡ್ತಾರೆ ಅದರ ಸರ್ ನೋಡ್ಬೇಕ್ರೆ ಯೇಸು ಕ್ರಿಸ್ತನ ಒಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಬಿಡ್ತಾರೆ ರಸಲ್ ಏನಪ್ಪ ಹೇಳ್ತಾರೆ ಅಂದ್ರೆ ಅನೇಕ ವಚನಗಳ ಕೊಟ್ಕೊಡ್ತಾರೆ. ಹೀಬ್ರೂಸ್ 4:15 ಮ್ಯಾಥ್ಯೂ 8:17 ಲೂಕ್ 6:19 ಅದನ್ನ ಓದೋಣ ಬೇಕಾರೆ. ಮ್ಯಾಥ್ಯೂ 8:17 ಮತ್ತೆ ಲೂಕ್ 6:19 ಮ್ಯಾಥ್ಯೂ 8:17 ಅರುಣ್ ಬ್ರದರ್ ಓದ್ಬೋದಾ? ಅರುಣ್ ಬ್ರದರ್ ಅಥವಾ ಮೇರಿ ಸಿಸ್ಟರ್ ಓದ್ಬೋದಾ? ಮ್ಯಾಥ್ಯೂ 8:17 ಅಂಡ್ ಲೂಕ್ 6:19 ಓದ್ಬೋದಾ? ಇದರಿಂದ ನಮ್ಮ ಬೇನೆಗಳನ್ನು ತಾನೇ ತೆಗೆದುಕೊಂಡು ನಮ್ಮ ರೋಗಗಳನ್ನು ಹೊತ್ತುಕೊಂಡರು ಎಂದು ಯೆಶಾಯ ಎಂಬ ಪ್ರವಾದಿಯಿಂದ ಹೇಳಿರುವ ಮಾತು ನೆರವೇರಿತು. ಲೂಕ್ 6:19 ಓದಕ್ಕಾಗ್ತದ ಕ್ಲಾರ ಸಿಸ್ಟರ್ ಓದ್ತೀರಾ? ಮೇರಿ ಸಿಸ್ಟರ್ ಆಗ್ತದ? ಮತ್ತು ಆತನಿಂದ ಶಕ್ತಿ ಹೊರಟು ಎಲ್ಲರನ್ನು ವಾಸಿ ಮಾಡುತ್ತಿದ್ದರಿಂದ ಆ ಗುಂಪಿನ ಜನರೆಲ್ಲ ಆತನನ್ನು ಮುಟ್ಟುವುದಕ್ಕೆ ಪ್ರಯತ್ನ ಮಾಡಿದರು. ವೆರಿ ಗುಡ್. ಅದರ ಸತ್ಯ ನೋಡ್ಬೇಕಾದ್ರೆ ಈ ವಚನಗಳನ್ನ ನಾವೇನಪ್ಪ ನೋಡ್ತಿದ್ದಾರೆ, ಯೇಸು ಕ್ರಿಸ್ತನಿಂದ ಶಕ್ತಿ ಏನಾಗ್ತಿದ್ದ ಹೊರತಾ ಇತ್ತು ಅಂತ ಹೇಳ್ತಾರೆ. ಅದನ್ನ ನೋಡ್ಬೇಕು, ಅನೇಕ ಜನಗಳು ಅದನ್ನ ಮುಟ್ಟೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಹಂಗಾದ್ರೆ ಯೇಸು ಕ್ರಿಸ್ತನಲ್ಲಿ ಎಂತ ಒಂದು ಪರ್ಫೆಕ್ಷನ್ ಇತ್ತು ಅಂತಂದ್ರೆ, ಅವ್ರು ಮುಟ್ಟಿದ ತಕ್ಷಣ ಏನಾಗುತ್ತೆ, ಅನೇಕ ಜನಗಳಿಗೆ ಖಾಲಿ ವಾಸಿ ಆಗುತ್ತೆ. ಹೆಂಗ್ ವಾಸಿ ಆಗೋದಂದ್ರೆ, ಅವರಿಂದ ಶಕ್ತಿ ಹೋಗ್ಬಿಟ್ಟು ಏನಾಗುತ್ತೆ, ಖಾಲಿಗಳು ವಾಸಿ ಆಗುತ್ತೆ. ಅಂದ್ರೆ ಯೇಸು ಕ್ರಿಸ್ತನಲ್ಲಿ ಎಷ್ಟು ಒಂದು ಇಮ್ಯುನಿಟಿ ಪವರ್ ಇತ್ತು ಅಂತಂದ್ರೆ, ಇವಾಸ್ ಎ ಪರ್ಫೆಕ್ಟ್ ಮ್ಯಾನ್, ಇವಾಸ್ ಸಿನ್ಲೆಸ್. ಅದನ್ನ ನೋಡ್ಬೇಕು, ಪಾಪ ಇಲ್ದಿರೋದ್ರಿಂದ ಪರಿಪೂರ್ಣ ಮನುಷ್ಯ ಆಗಿರ್ಬೇಕು. ಅವನಲ್ಲಿ ಎಷ್ಟು ಎನರ್ಜಿ ಇತ್ತು ಅಂದ್ರೆ, ಒಬ್ಬ ಕಾಯಿಲೆ ಆಗಿರೋ ವ್ಯಕ್ತಿಗೆ ಮಾಡಿತು, ಅವ್ರು ಒಳ್ಳೆ ಆರೋಗ್ಯ ನೇಮ್ ಮಾಡಿತು, ದಯಪಾಲ್ಸ್ಪಟ್ ಆಗಿತ್ತು. ಅದನ್ನ ನೋಡ್ಬೇಕು, ಅವನ ಶಕ್ತಿ ಏನಾಗಿತ್ತು ಕೊಡ್ತಾ ಇತ್ತು ಅಂತ ಹೇಳ್ತಾರೆ. ಇದರಿಂದ ಯೇಸು ಕ್ರಿಸ್ತು ನಮ್ಮ ಬಲಹೀನತೆಗಳನ್ನೇ ಮಾಡ್ತೀವಿ ಅವರು ಅನುಭವಿಸಿದ್ರು ಅಂತ ಹೇಳ್ತಾರೆ. ಆ ವಚನ ಓದ್ತಿರಲ್ಲ, ಹೀಬ್ರೂಸ್ 4:15 ನಲ್ಲಿ ನಮ್ಮ ಬಲಹೀನತೆಗಳನ್ನ ಕುರಿತು ಏನ್ರಿ ಅರ್ಥ ಮಾಡ್ಕೊಂಡು ಅಂತ ಒಂದು ಮಹಾಯಾಜಕ ನಮ್ಗಿಲ್ಲ ಅಂತ ಹೇಳ್ತಾರೆ ಅಲ್ರ. ಹಂಗ್ರೆ ಏನೋ ನಮ್ಗೆ ಬಲಹೀನತೆಗಳ ಕುರಿತು ಅರ್ಥ ಮಾಡ್ಕೊಂಡು ತುಂಬ ಮಹಾಯಾಜಕರು ಏನಾಗಿದ್ದಾರೆ ಆಗಿದ್ದಾರೆ ಅಂದ್ರೆ, ಆ ಮಹಾಯಾಜಕ ಏನಾಗಿದ್ರೆ ನಮ್ಮ ಎಲ್ಲಾ ರೀತಿಯ ಒಂದು ಕೊರತೆಗಳನ್ನ, ಎಲ್ಲ ಬಲಹೀನತೆಗಳನ್ನ ಅವ್ರ ಹೆಂಗ ಅರ್ಥ ಮಾಡ್ಕೊಟ್ರು, ಅವ್ರ ಬಲಹೀನರಾಗಿ ಅನುಭವಿಸಿದ್ರ ಅಂತಂದ್ರೆ ಇಲ್ಲ. ಅವರಲ್ಲಿ ಫುಲ್ ಬಲ ಇತ್ತು, ಆ ಬಲನ ಬೇರೆಯವ್ರು ಕೊಡ್ತಾ ಇರ್ಬೇಕು. ಅವರೇನಾದ್ರು ಬರ್ತಾ ಬಲಹೀನರಾದ್ರು ಅದಕ್ಕೆ ಹೇಳ್ಬೇಕಾದ್ರೆ ಯೇಸು ಕ್ರಿಸ್ತ ಹೇಳ್ತಾರೆ, ಬಾಯಾರಿಕೆ ಆಗಿದ್ದು ಆ ಕೊಳದ ತಕ್ಕಂತಾರೆ, ಆ ಸಮರಸ್ಯ ಹೆಂಗ್ ಕೇಳ್ತಾರೆ, ನೀರ್ ಕೇಳ್ತಾರೆ, ನಾನು ದಾಹವಾಗಿದ್ದು ನೀರ್ ಕೊಡ್ತೀರಾ ಅಂತ ಅಂತಂದ್ರ. ತೆರಳ್ಬೇಕಾದ್ರೆ ಯೇಸು ಕ್ರಿಸ್ತ ಸಾಮಾನ್ಯ ಮನುಷ್ಯನ ತರ ಏನಾಗ್ತಾರೆ, ಟೈರ್ಡ್ ಆಗ್ತಾ ಇದ್ರು ಅಲ್ರ. ಏನಕ್ಕೆ ಟೈರ್ಡ್ ಆಗ್ತಾ ಇದ್ರೆ, ಅಷ್ಟೊಂದು ದಿನಗಳಿಗೆ ಮಾಡ್ತಿರ್ತಾರ ಅವ್ರ ಹೀಲಿಂಗ್ ಮಾಡ್ತಾ ಇದ್ದಾರೆ ಅಂತಂದ್ರೆ. ಅದಕ್ಕೆ ನೋಡ್ಬೇಕು, ಯೇಸು ಕ್ರಿಸ್ತ ಮಿರಾಕಲ್ ಮಾಡಿದ ಹೆಂಗೆ ಅಂತಂದ್ರೆ, ತನ್ನಲ್ಲಿರೋಂತ ಒಂದು ಏನ್ರಿ ಒಂದು ಎನರ್ಜಿ ಏನ್ ಮಾಡ್ತಾ ಇದ್ರು, ಇನ್ನೊಬ್ರಿಗೆ ಪಾಸ್ ಆನ್ ಮಾಡ್ತಾ ಇದ್ರು ಅಲ್ರ. ಇವಾಗ ಯೇಸು ಕ್ರಿಸ್ತಗೆ ಈ ತರ ಒಂದು ಎಕ್ಸ್ಪೀರಿಯನ್ಸಸ್ ಮುಖಾಂತರ ನಮ್ಮ ಒಂದು ಏನ್ರಿ ವೀಕ್ನೆಸ್ಗಳು, ನಮ್ಮ ಒಂದು ಬಲಹೀನತೆಗಳನ್ನ ಅರ್ಥ ಮಾಡ್ಕೊಳಕ್ಕೆ ದೇವ್ರ ಮಾಡೋ ಅನುಭವ ಕೊಟ್ರು. ಇವಾಗ ನಮಗೆ ಯೇಸು ಕ್ರಿಸ್ತನ ತರನೇ ಪರ್ಫೆಕ್ಟ್ ದೇಹ ಇದೆಯಾ ಅಂದ್ರೆ, ನಮ್ಗೆ ಯೇಸು ಕ್ರಿಸ್ತ ಪರ್ಫೆಕ್ಟ್ ದೇಹ ಇಲ್ಲ, ನಮ್ಗೆ ಇಂಪರ್ಫೆಕ್ಟ್ ದೇಹನೇ. ಮತ್ತೆ ನಾವ್ ಹೆಂಗ್ ಅರ್ಥ ಮಾಡ್ಕೊಳೋದು ಅಂದ್ರೆ, ನಾವ್ ಹೆಂಗ್ ಅರ್ಥ ಮಾಡ್ಕೊಳ್ಳೋದೆ,
ನಮ್ಗೆ ಅದೇ ತರ ಒಂದು ಎಕ್ಸ್ಪೀರಿಯನ್ಸ್ ಇರ್ಬೇಕು ನಮ್ಗೆ ನಮ್ಗೆ ಬೇಕು ಅದಕ್ಕೆ ನೋಡ್ಬೇಕು ದೇವರು ನಮ್ಗೆ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಲೋಕ ಜನಗಳಿಗೆ ಆಗುವಂತ ಅನುಭವನೇ ನಮ್ಗೆ ಏನ್ ಮಾಡ್ತಾ ಇದೀವಾಗ ನಮ್ಗೆ ನಮ್ಗೆ ದೇವ್ರು ಕೊಡ್ತಾ ಇದ್ದಾರೆ ಅದಕ್ಕೆ ಯೇಸು ಕ್ರಿಸ್ತನ ಎನರ್ಜಿ ಯಾವ್ದೆಲ್ಲಪ್ಪ ಜಾಸ್ತಿ ಹೋಯ್ತು ಅಂತಂದ್ರೆ ಪ್ರೀಚಿಂಗ್ ಅಲ್ಲಿ ತುಂಬಾ ಕಮ್ಮಿ ಯಾಕಂದ್ರೆ ಅವ್ರು ಪ್ರೀಚ್ ಮಾಡಿದ್ರು ಖಂಡಿತವಾಗ ಇಲ್ಲ ಅಂತಿಲ್ಲ ಅವ್ರ ಅದಕ್ಕಿಂತ ಅಧಿಕವಾಗಿ ಅವ್ರ ಎನರ್ಜಿ ಹೋಗಿರೋದು ಯಾವ್ದಲ್ಲಿ ಅಂದ್ರೆ ಅವ್ರು ಮಾಡಿದಂತ ಒಂದು ಅನೇಕ ಅದ್ಭುತ ಕಾರ್ಯಗಳು ಕಣ್ಣಿದ್ರೆ ಕಣ್ಣು ಕೊಟ್ಟಿದ್ದವ್ರು ಕೈದಿನ ಕೈ ಕೊಟ್ಟಿರೋದು ಎಷ್ಟೋ ಜನಗಳಿಗೆ ಏನ್ ಮಾಡಿದ್ರು ಕಾಯಿಲೆಗಳು ವಾಸಿ ಮಾಡಿದ್ರು ಅದಕ್ಕೆ ರಕ್ತಕುಸುಮ ರೋಗ ಏನಂತ ಸ್ತ್ರೀ ಅವ್ರು ತಿರುಗೋ ಏನಂದ್ರೆ ನೆರಿಗೆನ ಮುಟ್ಟಿದ್ರೆ ಸಾಕು ನಾವು ಏನೋ ಮಾಡಿದ್ರೆ ಕಾಯಿಲೆ ವಾಸಿ ಆಗ್ತಂತ ಗುಂಪಲ್ಲಿ ಹಂಗೆ ಹಿಂದೆ ಬಂದು ಏನ್ ಮಾಡ್ತಾರೆ ತಕ್ಕಂತ ಮುಟ್ಟ ನೋಡ್ತೀವಿ ಮುಟ್ಟಿದ ತಕ್ಷಣ ಏನಂತ ರಕ್ತಕುಸುಮ ರೋಗ ಅದೇ ಸ್ಪಾಟ್ ಅಲ್ಲಿ ಏನಾಗುತ್ತೆ ವಾಸಿ ಆಗೋಯ್ತು ಹೇಳ್ತಾರೆ ಯೇಸು ಕ್ರಿಸ್ತ ಹಿಂದೆ ತಿರುಗಿ ಏನಂತಾರೆ ಯಾರೋ ನಂಗೆ ಮುಟ್ಟಿದ್ರು ನಂಗೆ ಏನಾಯ್ತು ಅಂತ ಶಕ್ತಿ ಹೊಡ್ತು ಅಂತ ಹೇಳ್ತಾರ ಅವಾಗ ಯೇಸು ಕ್ರಿಸ್ತ ಹೆಂಗ್ ಕಂಡಿಟ್ಕೊಂಡ್ರು ಈ ಫೆಲ್ತ್ ದಟ್ ವೀಕ್ನೆಸ್ ಅಂದ್ರೆ ನಾವು ಶಕ್ತಿ ಹೋದಾಗ ಏನೇ ಯೇಸು ಕ್ರಿಸ್ತಂಗ ಅದು ಅದೇ ಐತಿ ಇವಾಗ ಅವ್ರಿಗೆ ಅವ್ರಿಗೆ ಗೊತ್ತಾಯ್ತು ಓಹೋ ನನ್ನ ನಿನ್ನಂಗೆ ಇವಾಗ ಇದು ಹೋಗಿದೆ ಅಂತ ಹೇಳ್ತಾರೆ ಅದನ್ನ ಕತ್ತಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ ಅಂದ್ರೆ ಅದಕ್ಕೆ ನಮಗೆ ಏನಪ್ಪ ಒಂದು ಆಪರ್ಚುನಿಟಿ ಕೊಟ್ಟಿದ್ರೆ ಅಂದ್ರೆ ಸೇಮ್ ಈ ವೀಕ್ನೆಸಸ್ ಗಳನ್ನ ಸಾಮಾನ್ಯ ಜನಗಳಿರೋಂತ ಒಂದು ಅವ್ರಿಗಿರೋಂತ ಎಲ್ಲಾ ತರ ಅನುಭವಗಳು ಎಲ್ಲಾ ತರ ಬಲಹೀನತೆಗಳನ್ನ ನಾವು ಕೂಡ ಅನುಭವಿಸ್ತಾ ನಾವು ಯಾಕಂದ್ರೆ ಅವ್ರ ಅರ್ಥ ಮಾಡ್ಕೊಂಡ ಮೈಂಡ್ ಸೆಟ್ ನಮ್ಗೆ ಏನಾಗ್ತದೆ ಇವಾಗ ನಮ್ಗೆ ಬರ್ತಾರೆ ಅದಕ್ಕೋಸ್ಕರ ಏನ್ ಮಾಡುತ್ತೆ ನಮ್ಗೆ ಇವೆಲ್ಲ ನಮ್ಗೆ ಏನ್ ಮಾಡುತ್ತೆ ನಮ್ಗೆ ಕೊಟ್ಟಿರೋದು ಅದಕ್ಕೆ ಹೇಳ್ತಾರಲ್ಲ ಕೊಲೊಸ್ಸೆ 1:24 ಏನಂದ್ರು ಅಪೊಸ್ತಲರು ಹೇಳ್ತಾರೆ ಕ್ರಿಸ್ತನ ಒಂದು ದೇಹಕ್ಕೆ ಇಟ್ಟಿರಂತ ಒಂದು ಬಾಧೆಗಳಲ್ಲಿ ಉಳಿದಿರಂತದನ್ನ ಅನುಭವಿಸಿ ನಾನೇ ಮಾಡ್ತೀನಿ ತುಂಬಾ ನಾನು ಸಂತೋಷ ಪಡ್ತೀನಿ ಅಂತ ಹೇಳ್ಬೋದು ಯಾಕೆ ಯಾಕಂದ್ರೆ ಅದು ದೇವ್ರ ಮಕ್ಳಿಗೆ ಕೊಟ್ಟಿರಂತ ಒಂದು ಸ್ಪೆಷಲ್ ಪ್ರಿವಿಲೇಜ್ ಅದರ ಕ್ರಿಸ್ತಿನೊಂದಿಗೆ ಸಫರ್ ಮಾಡೋದಕ್ಕೆ ದೇವ್ರ ನಮ್ಗೆ ಕೊಟ್ಟಿರಂತ ಒಂದು ಗ್ರ್ಯಾಂಡ್ ಆಪರ್ಚುನಿಟಿ ಇದು ಏನಾಗಲ್ಲ ಇದು ಎಲ್ಲಾರ್ಗೂ ಸೀಸೆಗೆ ಸಿಗಂತ ಒಂದು ಭಾಗ್ಯ ಅಲ್ಲ ಅದರ ಅದಕ್ಕೆ ದೇವ್ರ ಏನ್ ಮಾಡೋರು ನಮ್ಗೆ ವಿಶೇಷವಾಗಿ ನಮ್ಗೆ ಏನ್ ಮಾಡೋರು ಇದನ್ನ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಅದರ ಅದಕ್ಕೆ 1 ಯೋಹಾನ 3:16 ಓದಿ 1 ಯೋಹಾನ 3:16 ನಿಮ್ಮನೇಲಿ ಓದ್ತೀಯಾ 1 John 3:16 ಓದಕ್ಕಾಗ್ತದ First John 3:16 by this perceive we the love of God because he laid down his life for us and we ought to lay down our life for the brethren very good allara sadhyana namge bible helade antade yesu christu tanna jeevitana yargosra avaru mudupagittro athwa yargosra avaru en tyaga madidru antadre enre avaru madidella yarge tyaga anta helbekare enre idare alli sabhe makkalu gose madidru madu ee tara devar makkalinagirbeku antadre ಏನ್ರಿ ಸಹೋದರರು ಸಹ ಏನಂತಾರೆ ತ್ಯಾಗ ಮಾಡೋರು ಆಗಿರ್ಬೇಕು ಈ ಒಂದು ಏನಂತಾರೆ ಎಕ್ಸ್ಪೀರಿಯನ್ಸಸ್ ಆಸ್ ಯು ಗೋ ಆನ್ ಸ್ಯಾಕ್ರಿಫೈಸಿಂಗ್ ಫಾರ್ ದ ಬ್ರದರ್ ಅಂಡ್ ದ ಟ್ರೂತ್ ಅದರ ನಮ್ಮ ಎನರ್ಜಿ ಏನಾಗ್ತಾ ಇರ್ಬೇಕು ಇವಾಗ ಅಲ್ಲಿ ಖರ್ಚಾಗ್ತಾ ಹೋಗ್ತಾ ಇರ್ಬೇಕು ಅದ್ರ ಅವಾಗ ಏನಾಗ್ತಾ ಇದ್ರೆ ದಟ್ ಈಸ್ ದ ವೇ ವಿ ಸ್ಯಾಕ್ರಿಫೈಸಿಂಗ್ ಫಾರ್ ದ ಲಾರ್ಡ್ ನಾವೇನ್ ಮಾಡ್ದೆ ಇವಾಗ ಕ್ರಿಸ್ತನ್ಗಾಗಿ ಏನ್ ಮಾಡ್ದೆ ಇವಾಗ ನಮ್ಮ ಜೀವನ ನಾವೇನ್ ಮಾಡ್ದೆ ಇವಾಗ ನಾವು ತ್ಯಾಗ ಮಾಡ್ದೆ ಇವಾಗ ಎಲ್ಲಾ ತರ ಟೆನ್ಷನ್ ಎಲ್ಲಾ ತರ ಒತ್ತಡ ತಗೊಂಡು ಕ್ರಿಸ್ತನ್ಗಾಗಿ ನಾವೇನ್ ಮಾಡ್ತಿರ್ಲಿಲ್ಲ ಅದು ಯಾರಿಗೋಸ್ಕರ ಮಾಡಂಗಿರ್ಬೇಕು ಕ್ರಿಸ್ತನ್ ಅಂತ ಪ್ರೀತಿಯಿಂದ ಅಥ್ರ ಅವ್ರ ಮಹಿಮೆ ತೆರೆ ಮಾಡಂಗೆ ಇರ್ಬೇಕು ಅದರ ಅದಕ್ಕೆ ನೋಡ್ಬೇಕ್ರೆ ಇದೇ ಮೆಂಟಾಲಿಟಿ ಯಾರಿಗಿದ್ದ ಕ್ರೈಸ್ಟ್ಗೆ ಅದರ ಇವಾಗ ನಾನೇ ಮಾಡೋಣ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ ನೆಕ್ಸ್ಟ್ ಪ್ಯಾರಾಗ್ರಾಫ್ ದಿವ್ಯ ಸಿಸ್ಟರ್ ಓದ್ಬೋದಾ ನೆಕ್ಸ್ಟ್ ಪ್ಯಾರಾಗ್ರಾಫ್ ದಿವ್ಯ ಸಿಸ್ಟರ್ ವಾಲ್ಯೂಮ್ ನಲ್ಲಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದಕ್ಕಾಗ್ತದ ಇಲ್ಲ ಬ್ರದರ್ ಓಕೆ ಎಸ್ತರ್ ವಾಲ್ಯೂಮ್ ಇದೆಯಾ ನಿಮ್ಮ ಹತ್ರ ಮಂಜು ಹತ್ರ ತಗೊಂಡ್ ಬಂದಿದ್ದೀನಿ ಬ್ರದರ್ ವೆರಿ ಗುಡ್ ಕಂಟಿನ್ಯೂ ಪ್ಲೀಸ್ ನಮ್ಮ ಸಹೋದರರಿಗಾಗಿ ಪ್ರಾಣ ಅರ್ಪಿಸುವುದರಿಂದ ನಮ್ಮ ದೈಹಿಕ ಚೈತನ್ಯವನ್ನು ತ್ಯಾಗ ಮಾಡಿದಂತಾಗುವುದಿಲ್ಲ ಎಂಬ ಈ ವಾಕ್ಯಗಳ ನೈಜವಾದ ಅರ್ಥವಲ್ಲ ಕ್ರಿಸ್ತನ ವೇದನೆಗಳು ಯಾವುದೇ ದೈಹಿಕ ನೋವನ್ನುಂಟು ಮಾಡುವುದಿಲ್ಲ ಎಂದು ಹೇಳಿಕೊಂಡು ಮೇಲಿನ ಮಾತುಗಳ ನಿಜವಾದ ಅರ್ಥವನ್ನು ಕಸಿದುಕೊಳ್ಳಲಾಗದು ನಮ್ಮ ಕರ್ತನ ಶ್ರಮ ಮತ್ತು ಆತನ ಸದ್ಗುಣಗಳಿಂದ ಕೂಡಿದ ಪ್ರಾಣ ಶಕ್ತಿಯ ನಷ್ಟವು ಮತ್ತು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ ಎಂಬ ಆಲೋಚನೆಗಳಿಗೆ ವಿರುದ್ಧವಾಗಿದೆ ಆದುದರಿಂದ ನಾವು ನಮ್ಮ ಐಹಿಕ ಹಿತಾಸಕ್ತಿಗಳಲ್ಲಿ ಈ ಲೋಕದವರಿಗಿಂತ ಉತ್ತಮವಾಗಿದ್ದೇವೆ ಎಂದು ನಿರೀಕ್ಷಿಸದೆ ಅದರಿಂದಾಗುವ ನಷ್ಟವನ್ನು ಆತನ ಶ್ರಮೆಗಳಲ್ಲಿ ಅನುಭವಿಸುತ್ತೇವೆ ಎಂದು ನಿರೀಕ್ಷಿಸಬೇಕು ಅಂತಹ ನಷ್ಟಗಳು ಜನರಲ್ಲಿ ಗೌರವ ತೋರುವಲ್ಲಿ ಮತ್ತು ಆರ್ಥಿಕ ಏಳಿಗೆಯಲ್ಲಿ ಮುಕ್ತವಾಗಿ ಅಂಗೀಕರಿಸಲ್ಪಡುತ್ತವೆ ನಮ್ಮ ಕರ್ತನು ಈ ಪ್ರಖ್ಯಾತಿಯನ್ನು ಬಯಸದೆ ಇತರರನ್ನು ಶ್ರೀಮಂತರಾಗಿಸಲು ತಾನು ಇಚ್ಛಾಪೂರ್ವಕವಾಗಿ ಬಡವನಾದನು ಅಪೋಸ್ತಲರುಗಳಿಗೂ ಇದೇ ಅನುಭವವಾಗಿ ಅವರು ನಮಗೂ ಇದನ್ನೇ ಮಾದರಿಯಾಗಿಟ್ಟಿದ್ದಾರೆ ಹಾಗಾದರೆ ಯಾಕೆ ಎಲ್ಲರೂ ತಿಮೋತೆಯನ ಹಲವಾರು ದೌರ್ಬಲ್ಯಗಳನ್ನು ಪೌಲನ ಶರೀರದಲ್ಲಿ ನಾಟಿರುವ ಶೂಲ ಎಫರ್ ಪ್ರೋಡಿಡಸ್
ಮರಣ ಇವೆ ಮುಂತಾದ ಕಾಯಿಲೆಗಳೆಲ್ಲವೂ ಕರ್ತನಲ್ಲಿ ನಿಷ್ಠೆಯುಳ್ಳವರಿಗೆ ಅನುಮತಿಸಿರುವುದಾಗಿ ಪರಿಗಣಿಸುವುದಿಲ್ಲ. ನಿಜವಾಗಿಯೂ ಪಾಪವು ಸೈತಾನನಿಂದ ಪ್ರಾರಂಭವಾಗಿದ್ದು ಈ ಕಾಯಿಲೆಗಳು ಅದರ ಫಲವಾಗಿದೆ ಎಂಬ ಅರ್ಥದಲ್ಲಿ ಇವುಗಳೆಲ್ಲವೂ ಪಿಶಾಚನವು. ಆದರೆ ಅವರುಗಳ ಸೆರೆ, ಬಾಸುಂಡೆಗಳು, ಹಡಗು ನಷ್ಟ ಮತ್ತು ಮರಣ ಇವುಗಳು ಸೈತಾನನಿಂದಲ್ಲ. ವೆರಿ ಗುಡ್ ಸಾಕ್ಷರ್, ಆ ಪ್ಯಾರಾಗ್ರಾಫ್ ಮುಗಿತಲ್ವಾ? ಹಾ ಮುಗಿತು. ಓಕೆ ಸರ್, ಥ್ಯಾಂಕ್ ಯು. ಸರಿ, ನೋಡ್ಬೇಕಾರೆ ಏನಂತ ನೋಡ್ತೀನಿ ಅಂತಂದ್ರೆ, ಏನ್ರಿ ಅಲ್ಲಿ ನಾವು ನೋಡ್ಬೇಕಾರೆ ಏನ್ರಿ ಲೋಕದಲ್ಲಿ ನಡೆಯುವಂತ ಎಲ್ಲ ಕೆಟ್ಟಗಳಿಗೆ ಅಥವಾ ವಿಪತ್ತುಗಳಿಗೆ ನಾವು ಸಾಮಾನ್ಯವಾಗಿ ಏನ್ ಮಾಡ್ತಾ ಇದ್ರೆ, ಇದೆಲ್ಲ ಬಂದ್ಬಿಟ್ಟು ಏನ್ರಿ ಇದೆಲ್ಲ ಬಂದ್ಬಿಟ್ಟು ಏನ್ರಿ ಇವೆಲ್ಲ ಏನ್ರಿ ಈ ಡೆವಿಲಿಂದ, ಐ ಮೀನ್ ಸೈತಾನಿಂದ ಏನಾಗಿದೆ ಇವೆಲ್ಲ ಆಗ್ತಾ ಇರೋದಂತ ನಾವ್ ಏನ್ ಮಾಡ್ತೀವಿ ಸಾಮಾನ್ಯವಾಗಿ ಇದಂತ ಹೇಳ್ತೀವಿ. ಅಂದ್ರೆ ಅಫ್ಕೋರ್ಸ್ ಲೋಕದಲ್ಲಿ ಖಂಡಿತವಾಗಿ ಇವೆಲ್ಲ ನಡೀತಾ ಇದ್ರೆ ವಿಪತ್ತು ನಡೀತಾ ಇದೆ, ಇದೆಲ್ಲ ಬಂದ್ಬಿಟ್ಟು ಸೈತಾನೇ ಕಾರಣ. ಆದ್ರೆ ದೇವ್ರ ಮಕ್ಳ ಜೀವಿತದಲ್ಲಿ ಆತರ ಅಲ್ಲ, ಅದರ ದೇವ್ರ ಮಕ್ಳ ಜೀವಿತದಲ್ಲಿ ಈ ತರ ಅಲ್ಲ. ಎಕ್ಸಾಂಪಲ್ ನೋಡ್ಬೇಕಂದ್ರೆ ಏನ್ರಿ ತಿಮೋತಿಗೆ ಏನಿತ್ತು, ತಿಮೋತಿಗೆ ಏನ್ ಕಾಯಿಲೆ ಬಂದ ತಿಮೋತಿಗೆ ಯಾರ ಕಡೆ ಗೊತ್ತಾ, ತಿಮೋತಿಗೆ ಏನ್ ಕಾಯಿಲೆ ಬಂತು? ಹೊಟ್ಟೆ ನೋವು ಇತ್ತು. ವೆರಿ ಗುಡ್, ಹೊಟ್ಟೆ ನೋವು ಇತ್ತು. ಹೊಟ್ಟೆ ನೋವಿಗೆ ಏನ್ ತಗೊಂತ ಔಷಧಿ? ದ್ರಾಕ್ಷರಸ ಏನು, ನಾವ್ ಗ್ರೇಪ್ ಜ್ಯೂಸ್ ತೊಗೊಂಡ್ ಏನ್ರಿ ಆ ಕಾಲದಲ್ಲಿ ಈ ದ್ರಾಕ್ಷರಸ ಅಂತ ಹೇಳ್ಬೇಕಾದ್ರೆ ಅದನ್ನ ಮೆಡಿಸನ್ ಏನ್ ಮಾಡೋರು, ಯೂಸ್ ಮಾಡೋರು. ಇವಾಗ ನಾವ್ ಕೆಲವು ಮೆಡಿಸಿನ್ಸ್ ತೊಂತೀವಿ ಗೊತ್ತಾ, ಏನ್ರಿ ಇವಾಗ ಕಾಫ್ ಸಿರಪ್ ತೊಗೊಂತೀರಿ, ಅಲ್ಲಿ ಸ್ಪ್ರಿಟ್ ಹಾಕಿರ್ತಾರೆ, ಆಲ್ಕೋಲ್ ಹಾಕಿರ್ತಾರೆ ಗೊತ್ತಾ ನಿಮ್ಗೆ. ಆದ್ರೆ ಅದೇ ನೋಡ್ಬೇಕಾರೆ ಏನ್ರಿ ಕೆಲವೊಂದ್ಸರಿ ನಾವು ಜ್ವರಕ್ಕೆ ಮೆಡಿಸಿನ್ಸ್ ತೊಗೊಂತೀರಿ, ಎಲ್ಲ ಉಂಟು. ಆಮೇಲೆ ಆಯುರ್ವೇದಿಕ್ ಮೆಡಿಸಿನ್ಸ್, ಹೋಮಿಯೋಪತಿಕ್ ಮೆಡಿಸಿನ್ಸ್, ದಿಸ್ ಇಸ್ ಆಲ್ ಆಲ್ಕೋಹಾಲ್ ಬೇಸ್ ಕಂಟೆಂಟ್. ಅಂದ್ರ ಇದೇ ರೀತಿ ಅಲ್ಲಿ ಹೇಳ್ಬೇಕಾರೆ ಏನ್ ಹೇಳೋರು ಅಂತಂದ್ರೆ, ನೀನು ಒಂದ್ ಸ್ವಲ್ಪ ಹೊಟ್ಟೆ ನೋವಿಗೆ ಏನ್ ಮಾಡೋದು ದ್ರಾಕ್ಷರಸ ತಗೋ ಅಂತ ಹೇಳಿದ್ರೆ ಹೊತ್ತು ನೀನ್ ಚೆನ್ನಾಗಿ ಮದ್ದಾಕು ಕೂತು ಮಲ್ಕೊಂಡ್ಬಿಡೋಷ್ಟು ಅಂತ ಹೇಳಿಲ್ಲ. ಅದರ ಒನ್ ಆಫ್ ದ ವೇ ಆಫ್ ಮೆಡಿಸಿನ್ಸ್ ಅದು. ಅದ್ರ ಯಾಕೆ ಬಂದ್ಬಿಟ್ಟು ಅಲ್ಲಿ ಆಪೋಸ್ಟ್ ಲಿಪೋಲ್ ಹೆಂಗ್ ಹೇಳಿದ್ರು, ಹಾ ತಿಮ್ಮತಿ ನಿಂಗೆ ಅಷ್ಟು ಗೊತ್ತಿಲ್ವಾ, ಹಾ ನಿನ್ಗೆ ಏನ್ ನಿಂಗೆ ಅಷ್ಟು ಗೊತ್ತಿಲ್ಲ, ನನ್ನಲ್ಲಿ ಎಷ್ಟು ಪವರ್ ಇದೆ, ನನ್ನ ಖರ್ಚಿಫಲ್ ಬಂದ್ಬಿಟ್ಟು ಇಟ್ರೆ ಸತ್ತೋಗ್ರೆ ಎದ್ದು ಬರ್ತಾರೆ, ನನ್ನ ಹೆಸರು ನೀವು ಪ್ರೇಯರ್ ಮಾಡೋಕ್ಕಾಗಲ್ವಾ, ಅದ ಬಾ ನಿಂಗೆ ಖರ್ಚಿ ಕೊಡ್ತೀನಿ, ನೀವು ಹೊಟ್ಟೆ ಮೇಲೆ ಹಾಕುವ ಖಾಲಿ ವಾಸಿ ಆಗ್ತಂತ ಹೇಳಿದ್ರ ಅಪೋಸ್ಟ್ ಪೋಲು. ಯಾಕೆ ಹೇಳಲಿಲ್ಲ ಅದೆಲ್ಲ ಬಂದ್ಬಿಟ್ಟು ಸರ್ವೆ ಮಕ್ಳಿಗೆ ಆಗಂತ ಕೆಲಸಗಳಲ್ಲ. ಯಾಕೆ ಹೇಳಿದ್ದು ಅಂತಂದ್ರೆ ಸ್ವಲ್ಪ ದ್ರಾಕ್ಷಸ ಬಂದ್ರೆ ಇದೆಲ್ಲ ನಿಮ್ ಅನುಮತಿ ಕೊಟ್ಟಿದ್ರು ಯಾರಿಗೆ? ಅಲ್ಲಿ ಹೇಳ್ತಾರೆ ಬೈಬಲ್ ಅಲ್ಲಿ ತಿಮ್ಮತಿ ಹೊಟ್ಟೆ ನೋವು ಏನಕ್ಕೆ ಬಂದಿದ್ದ, ತಿಮ್ಮತಿಗೆ ಹೊಟ್ಟೆ ನೋವು ಏನಕ್ಕೆ ಬಂದಿದ್ದ? ವಿದ್ಯಾ ಸಿಸ್ಟರ್ ಏನ ಐಡಿಯಾ ಇದೆಯಾ, ತಿಮ್ಮತಿ ಹೊಟ್ಟೆ ನೋವು ಏನಕ್ಕೆ ಬಂದಿದ್ದಂತ ಏನಾಗ ಗೊತ್ತಿದ್ಯಾ ನಿಮ್ಗೆ? ಕರ್ತನ ಸೇವೆಯಲ್ಲಿ ಏನ್ರಿ ಕರ್ತನ ಸೇವೆಯಿಂದ ಅವ್ನ್ ಏನಾಯ್ತು ಹೊಟ್ಟೆ ನೋವು ಬಂತು ಅಂತ ಹೇಳ್ತಾರೆ. ಅದರ ಸೋದ್ ಹೇಳ್ಬೇಕು ಅಧಿಕವಾಗಿ ಕ್ರಿಸ್ತನಲ್ಲಿ ಏನ್ ಮಾಡಿದಾರೆ ಕೆಲಸ ಮಾಡಿರೋದ್ರಿಂದ ಅಂತ ಹೇಳ್ತಾರೆ. ಸೊ ಅದರಿಂದ ಇವೆಲ್ಲ ಏನೋ ಒಂದ್ ಸೈನ್ಸ್ ಆಫ್ ಏನಂತಾರೆ ಇನ್ಫಾರ್ಮೇಟಿವ್ಸ್ ಏನಕ್ಕೆ ಕೊಟ್ಟಿದ್ರು ಅಂದ್ರೆ ನಮ್ಮ ಒಂದು ಡೆವಲಪ್ಮೆಂಟ್ ಗೆ ಮಾಡೋ ಇವಾಗ ಕೊಟ್ಟವ್ರೆ ಅಂದ್ರ ಇವಾಗ ನೋಡಿ ತಿಮ್ಮತಿಗೆ ಹೊಟ್ಟೆ ನೋವು ಬಂದಿರೋದ್ರಿಂದ ಇನ್ನೊಬ್ರು ಹೊಟ್ಟೆ ನೋವು ಬಂದ್ರೆ ಏನಾಗ್ತದೆ ಅಂತ ಏನ್ ಫೀಲ್ ಆಗ್ತದೆ ಗೊತ್ತಾಗ್ತದ ಇಲ್ಲ ತಿಮ್ಮತಿಗೆ? ಖಂಡಿತವಾಗ್ ಗೊತ್ತಾಗಿರ್ತಾರೆ, ಇನ್ನೊಬ್ಗೆ ಹೆಲ್ಪ್ ಮಾಡಕ್ ಏನಂತ ಅವ್ರಿಗೆ ಅವ್ರಿಗೆ ಸಹಾಯ ಆಗ್ತಾರೆ. ಅಂದ್ರ ಅದೇ ರೀತಿ ಏನ್ ಮಾಡಿದ್ರು ಅವ್ನ ಅನುಮತಿ ಕೊಟ್ಟಿದ್ದು. ಅಂದ್ರ ಅದಕ್ಕೆ ನಾವ್ ನೆಕ್ಸ್ಟ್ ಹೇಳ್ರಿ ಹಿಪ್ಪ ಪ್ರೊಡ್ಯೂಸರ್ ಅವನ ಅಪೋಸ್ಟಲ್ ಪೋಲ್ಗೆ, ಅಪೋಸ್ಟಲ್ ಪೋಲ್ಗೆ ಏನಪ್ಪ ಕೊರತೆ ಇತ್ತು, ಅಪೋಸ್ಟಲ್ ಪೋಲ್ಗೆ ಏನಿತ್ತು ಬಲ ಏನಿರುತ್ತೆ ಯಾರ್ಗಳು ಗೊತ್ತಿದ್ಯಾ? ವೆರಿ ಗುಡ್ ಸ್ಟಾರ್. ಅದರ ಸೊ ಕಣ್ಣು ಏನಾಗ್ತಾ ಇಲ್ಲ ಅವ್ರಿಗೆ, ಸರಿಯಾಗಿ ಕಾಣಿಸ್ತಾ ಇರಲ್ಲ. ಅದ್ ನೋಡ್ಬೇಕ್ರೆ ಅಪೋಸ್ಟಲ್ ಪೋನ್ಗೆ ಕಣ್ಣು ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂತ ಹೇಳ್ಬೇಕು. ದಟ್ ಈಸ್ ಒನ್ ಆಫ್ ದ ಸೈನ್ ಆಫ್ ಡಿಸ್ಫೇವರ್. ದೇವರ ಒಂದು ಕೋಪನ ಅಪೋಸ್ಟಲ್ ಪೋಲ್ ಮೇಲೆ ಹಾಕಿದ್ರ ದೇವರು ಅಂದ್ರೆ ಇಲ್ಲ, ಗಾಡ್ಸ್ ಫೇವರ್ ವಾಸ್ ಇನ್ ನಿಮ್ಮ ಹೇಳ್ತಾರಲ್ಲ ನಿನ್ನ ಬಲಹೀನತೆ ಯಾರ ಬಲವೋ ಪೂರ್ಣವಾಗಿದೆ ದೇವರು. ಅಂದ್ರೆ ಅದಕ್ಕಿಂತ ಮಾಡ್ಬೇಕೇನಪ್ಪ ಸೂಪರ್ ಆಗಿ ಏನ್ ಮಾಡೋ ದೇವರು ಹೇಳಿದ್ರೆ ಸರ್ಟಿಫಿಕೇಟ್ ಕೊಡಿದ್ರು ಏನು ಅರಿವ ಮಾಡ ನನ್ನ ಒಂದು ಕೃಪೆ ಯಾರ ಮೇಲೆ ಇದೆ, ನಿನ್ ಮೇಲೆ ಇದೆ ಅಂತ ನಿಂಗೆ ಸಾಕು ಅದ ಮೇಲೆ ಇದೆ ಅಂತ ಅಂದ್ರ ಅದು ದೇವ್ರ ಮಕ್ಳು ಈ ತರ ದೃಷ್ಟಿಲಿ ಏನ್ ಮಾಡ್ಬೇಕು ಇವಾಗ ಇದನ್ನ ಇದನ್ನ ನೋಡ್ಬೇಕು. ದೇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಇದನ್ನೆಲ್ಲಾರ ಮುಖಾಂತರ ನಮ್ಮ ಒಂದು ಕ್ಯಾರೆಕ್ಟರ್ ಮಾಡ್ತಾರೆ ಡೆವಲಪ್ ಮಾಡ್ತಾರೆ. ಅದೇ ನೋಡ್ಬೇಕ್ರೆ ಏನ್ರಿ ಅಪೋಸ್ಟಲ್ ಪೌಲು, ಶೀಲಾಸು, ಪೀಟರು ಇವನ್ನೆಲ್ಲ ತೊಗೊಂಡು ಎಲ್ಲಾಕವ್ರು ಜೈಲ್ಗೆ ಹಾಕೋರು. ಅದರ ಅಪೋಸ್ಟಲ್ ಪೌಲ್ಗೆ ಏನ್ ಮಾಡಿದ್ರು ಹೆಂಗ್ ಕೊಟ್ರು ಅದರ ಎಷ್ಟು ಬಾರಿಸಿದ್ರು ಅದರ ಏನ್ರಿ 40ಗೆ ಒಂದು ಕಮ್ಮಿ ಅಂತೆ. ಎಷ್ಟು ಸತಿ ಕೊಟ್ಟಾರೆ? 3 ಸತಿ ಏನ್ ಮಾಡ್ರೆ ಕೊಟ್ಟಾರೆ ಸರ್ಕಾರದವ್ರು. ಏನ್ ಮಾಡಿದ್ರು ಅವಾಗ ಅವ್ರ ಪೊಲೀಸ್ ಕರ್ಬಿಟ್ಟು ಸರಿಯಾಗಿ ಅಪೋಸ್ಟಲ್ ಪೌಲ್ಗೆ ಸರಿಯಾಗಿ ಬಿಟ್ಟು ಏನ್ ಮಾಡವ್ರೆ ವಾಪಸ್ ಕಳ್ಸವ್ರೆ. ಅದರ ವ್ಯವಸ್ಥೆ ಮಾಡಿ ಆ ತರ ನಾವು ಆ ಜಾಯ್ದ ಇದ್ರೆ ಏನೋ ಏನ್ ಹೇಳಿದ್ರಿ ಅಯ್ಯೋ ದೇವ್ರ ಏನೋ ಮಾಡ್ಬಿಡ್ತೀನಿ, ದೇವ್ರ ಏನ್ ಮಾಡ್ತಾರೆ ನನ್ಗೆ ಡೈರೆಕ್ಟ್ ಹೊಡೆಯಕ್ ಆಗ್ತಲ್ಲ. ಅದ್ ಏನ್ಮಾಡ್ತಾರೆ ಪೊಲೀಸರ ಮುಖಾಂತರ ನನ್ಗೆ ಇವಾಗ ಓಡಿಸ್ತಾವ್ರೆ, ಸರ್ಕಾರದವ್ರ ಮುಖಾಂತರ ಓಡಿಸ್ತಾವ್ರೆ. ಅದು 1 ಸತಿ ಅಲ್ಲ, 2 ಸತಿ ಅಲ್ಲ, 3 ಸತಿ ವಾರ್ನಿಂಗ್ ಕೊಟ್ಬಿಟ್ಟವ್ರಪ್ಪ ಇದೇ ಲಾಸ್ಟ್, ಇನ್ ಮೇಲೆ ಏನ್ ಮಾಡಕ್ ಹೋಗ್ಬಿಡ್ದು
ಮಾಡಕ್ ಹೋಗ್ಬಿಡೋದು ನಾವ್ ಬಿಟ್ಬಿಡ್ತಾ ಇದ್ರ ಅಪೋಸ್ತಲರು ಹಂಗಂತ ಅದೇ ನಡ್ರಿ ಖರ ಅದೇ ಹೇಳೋದು ಕ್ರಿಸ್ತನಲ್ಲಿರುವಂತ ಮೈಂಡ್ ನಿಮ್ಮಲ್ಲಿ ಏನಾಗಿರ್ಲಿ ಇರ್ಲಿ ಅದಕ್ಕೆ ಅಪೋಸ್ತಲ ಪಾಯಿಂಟ್ ಅಲ್ಲ ಐ ಕೌಂಟ್ ಎವ್ರಿಥಿಂಗ್ ಇಸ್ ಲಾಸ್ ಅಂಡ್ ಡ್ರಾಸ್ ಫಾರ್ ದ ಸೇಕ್ ಆಫ್ ಕ್ರೈಸ್ಟ್ ಅಂತ ಹೇಳ್ತಾರಲ್ಲ ಈ ಮೈಂಡ್ ಅಲ್ಲಿ ಇರೋದ್ರಿಂದ ಅವ್ರು ಯಾವ ದೃಷ್ಟಿಯಲ್ಲಿ ನೋಡಿದ್ರು ಬೇರೆ ಆಂಗಲ್ ನೋಡಿದ್ರು ಆಮೇಲೆ ಹೇಳ್ತಾರ ಹೋಗುವಂತ ಅಡುಗೆ ಏನಾಯ್ತಂತೆ ಹೋಗುವಂತ ಅಡುಗೆ ಏನಾಯ್ತು ಹೇಳ್ರಿ ಇಮ್ಯಾನ್ಯುಲ್ ಅಪೋಸ್ತಲ ಪೌಲ್ ಹೋಗುವಂತ ಅಡುಗೆ ಏನಾಯ್ತು ಅಪೋಸ್ತಲ ಪೌಲ್ ಅಡುಗೆ ಅಡುಗೆ ಆಯ್ತು ಮುಳುಗೋಗ್ಬಿಡ್ತು ಅಂತೀನಿ ಎಲ್ಲ ಸಮುದ್ರಕ್ಕೆ ಈಜು ಹೊಡ್ಕೊಂಡ್ ಬರ್ತಾರೆ ಸಮುದ್ರದ ಹತ್ರ ಈಜು ಹೊಡ್ಕೊಂಡ್ ಬಂದ್ರೆ ಚಳಿ ಕಾಯಿಸ್ಬೇಕು ಅಂತ ಏನ್ ಮಾಡಿದೆ ಎಲ್ಲ ಬೆಂಕಿ ಕಟ್ತೀನಿ ಬೆಂಕಿ ಕಟ್ತಾ ಇರ್ಬೇಕ್ರೆ ಆ ಬೆಂಕಿ ಒಳಗಿಂದ ಏನ್ ಬಂದಂತೆ ಒಂದ್ ಹಾವು ಬಂದ್ಬಿಟ್ಟು ನೋಡ್ರಿ ಅಂತೀನಿ ಎಲ್ಲಾರು ಏನ್ ತಿಳ್ಕೊಂಡ್ಬಿಟ್ರು ಓ ಹಂಗಾದ್ರೆ ಅಪೋಸ್ತಲ ಪೌಲ್ ಏನೋ ತಪ್ಪು ಮಾಡ್ಬಿಟ್ಟವನೆ ದೇವರು ಸಮುದ್ರ ಮುಖಾಂತರ ಸಾಯಿಸ್ಬೇಕು ಅಂತ ಪ್ರಯತ್ನ ಮಾಡೋದು ಆಗ್ಲಿಲ್ಲ ಇವಾಗ ಸರ್ಪ ದೇವ್ರ ಮಾಡೋ ಕಳ್ಸ್ಬಿಟ್ಟಾರೆ ಕಚ್ಚಕ್ಕೆ ಅಂದ್ಬಿಟ್ಟು ಇವಾಗ ನಾವೇನ ಜಾಗ ಇದ್ರೆ ಏನ್ ಬಿಡ್ತಿದ್ರಿ ಅವ್ರೆ ನೋಡು ದೇವ್ರು ನಮ್ನ ಯಾರ ಕಿಲೋ ಪೂಸ್ಕೊಂಡ್ತಾವ್ರೆ ಚೇತನ ಕಿಲೋ ಪೂಸ್ಕೊಂಡ್ರೆ ತಿನ್ಬಿಡ್ತಾರೆ ಅಪೋಸ್ತಲ ಪೌಲ್ ನೋಡ್ರಿ ಅಂತೀನಿ ಅದ್ ಹೇಳ್ತಾರೆ ದೀಸ್ ಆರ್ ಆಲ್ ದ ಸೈನ್ಸ್ ಆಫ್ ಫೇವರ್ ಯಾಕೆಂದ್ರೆ ಅವ್ರು ಯಾರ ಸೇವೆಲ್ ಇದ್ರು ಅಂತಂದ್ರೆ ಕರ್ತನ ಸೇವೆಲ್ ಇದ್ರು ಅದ್ ಅದೇ ನೋಡ್ಬೇಕು ಕರ್ತನ ಸೇವೆಲ್ ಇರೋದ್ರಿಂದ ಅವ್ರ ಜೀವಿತದಲ್ಲಿ ಏನೇ ರೀತಿ ದೇವ್ರ ಪರ್ಮಿಷನ್ ಬರೋಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ಅದನ್ನ ಅನ್ನ ಕರ್ತನೆ ಕುರಿತಂತ ಸೋದರ ಸೋದರಿಗಳೇ ಏನ್ರಿ ನಾವು ಯಾವ ತರ ತಿಂಕ್ ಮಾಡ್ಬೇಕು ಅಂದ್ರೆ ನಮ್ಮ ಜೀವಿತದಲ್ಲಿ ಕೂಡ ನೋಡ್ಬೇಕಂದ್ರೆ ಅನೇಕ ರೀತಿ ಮಾಡ್ತಾರೆ ದೇವ್ರ ಅನುಮತಿಗಳನ್ನ ಕೊಡ್ತಾರೆ ಏನಕ್ಕೆ ಅಂದ್ರೆ ಟು ಬಿ ಪಾರ್ಟ್ ಆಫ್ ದ ಮರ್ಸಿಫುಲ್ ಹೈ ಪ್ರೀಸ್ಟ್ ಕ್ರಿಸ್ತನ ದೇಹಕ್ಕೆ ನಾವು ಅಂಗವಾಗ್ತಾ ಇದೀವಿ ಅಂತಂದ್ರೆ ತಲೆ ಪಟ್ಟಂತ ಎಲ್ಲಾ ಶ್ರಮೆ ಕಷ್ಟ ಸಂಕಟಗಳನ್ನ ಯಾರು ಅನ್ಭವಿಸ್ಬೇಕು ಇವಾಗ ಇವಾಗ ದೇಹ ಅನ್ಭವಿಸ್ಬೇಕು ಎಕ್ಸಾಂಪಲ್ ಯೋಚನೆ ಮಾಡಿ ಯಾರಿಗಾರ ಯಾವ ತರ ಕೈಯೋ ಕಾಲಿಗೆ ಏಟ್ ಬಿದ್ದಿದ್ಯಾ ಒಂದು ಒಂದು ಕಾಲು ತುದಿಯಲ್ಲಿ ಒಂದು ಬೆರಳು ಎಂದ್ರೆ ಎದ್ದು ಬಂದು ಯಾವ ತರ ಎಕ್ಸ್ಪೀರಿಯನ್ಸ್ ಮಾಡಿದ್ಯಾ ಅಂತಂದ್ರೆ ನೀವು ಥಿಂಕ್ ಮಾಡಿ ನೋಡ್ರಿ ಅಂತೀನಿ ಕೆಲವೊಂದ್ಸರಿ ಏನಾಗಿದ್ರೆ ಕಾಲು ತುದಿಯಲ್ಲಿ ಈ ಬೆರಳು ನುಂಗ್ಬಿಡ್ತಾರೆ ಅಂದ್ರೆ ಎಷ್ಟು ಪೇನ್ಫುಲ್ ಅಂತಂದ್ರೆ ಬ್ಯಾಂಡೇಜ್ ಹಾಕೋಕ್ಕಾಗಲ್ಲ ಚಪ್ಪಲಿ ಹಾಕೊಳಕ್ಕಾಗಲ್ಲ ನೋಡ್ತೀವಿ ಶೂ ಹಾಕೊಳಕ್ಕಾಗಲ್ಲ ಅಂದ್ರ ಆ ಹುಣ್ಣು ಹಂಗೇ ಏನ್ ಮಾಡ್ತದೆ ಸಿಕ್ಕಾಪಟ್ಟೆ ಒಂದು ಏನ ಅಂತರ ಒಂದು ಅನ್ಕಂಫರ್ಟಬಲ್ ಸರೋದು ರಾತ್ರಿ ಅವತ್ತು ಮಲ್ಕೊಬೇಕಾದ್ರೆ ಬೆಡ್ಶೀಟ್ ಹೊಡ್ಕೊಂಡು ಕೂಡ ಮಲ್ಕೊಳಕ್ಕಾಗಲ್ಲ ಆ ಕಡೆ ಆಕಡೆ ತಿರುಗಕ್ಕೋಗಲ್ಲ ಕಾಲ್ ಏನಾಗಿದೆ ಇವಾಗ ಅಲ್ಲಿ ಗಾಯ ಆಗ್ಬಿಡಿದೆ ಅಂದ್ರೆ ಅದನ್ನ ಏನ್ ಮಾಡ್ತೀರಿ ಎಷ್ಟು ಒಂದು ನೋವು ಅಂತಂದ್ರೆ ಕಾಲಿಗೆ ನೋವಿತ್ತಾರೆ ಮೈಂಡ್ಗೆ ಇವಾಗ ಸಿಕ್ಕಾಪಟ್ಟೆ ಟೆನ್ಷನ್ ಮೈಂಡ್ ತುಂಬಾ ಡಿಸ್ಟ್ರಾಕ್ಟ್ ಆಗ್ತಾನೆ ಅಂದ್ರೆ ಸ್ನಾನ ಮಾಡಕ್ಕಾಗಲ್ಲ ಪ್ಲಾಸ್ಟಿಕ್ ಒಳಗೆ ಕಟ್ಕೋಬೇಕು ಎಲ್ಲ ನಡೆಯಕ್ಕಾಗಲ್ಲ ಓಡಾಕಾಗಲ್ಲ ಏನ್ ಮಾಡಕ್ಕಾಗಲ್ಲ ಎಲ್ಲಾ ರೀತಿ ಕೆಲಸಗಳನ್ನ ತುಂಬಾ ಕಷ್ಟಪಟ್ಟು ಮಾಡ್ತಿರ್ತೀನಿ ಯಾಕೆಂದ್ರೆ ಏನ್ರಿ ಇದ್ರದ್ ಎಫೆಕ್ಟ್ ಎಲ್ಲಿದ್ರೆ ಮೈಂಡ್ ಅಲ್ಲಿ ಇರ್ತಾರೆ ಅಂದ್ರ ಅದೇ ರೀತಿ ನಮ್ಗೇನೋ ತಲೆನೋವು ಬಂದ್ಬಿಟ್ಟ ಅಂತಂದ್ರೆ ಏನ್ರಿ ಯಾರೆಲ್ಲ ಡಿಸ್ಟರ್ಬ್ ಆಗ್ಬಿಡ್ತಾರೆ ತಲೆನೋವು ತಲೆ ನೋವುತ್ತಾರೆ ಬಿಡಕ್ಕೆ ಬರಲ್ಲ ನನ್ನ ಕೈಗೆ ಸಖತ್ತ ಕೆಲಸ ಮಾಡಿ ಬಿಡಕ್ಕಾಗ್ತದ ಒಂದ್ ಕಿಲೋಮೀಟರ್ ಓಡಪ್ಪ ಜಾಗಿಂಗ್ ಓಡೋದು ಓಡಕ್ಕಾಗ್ತದ ಈ ದೇಹದಲ್ಲಿ ಕೆಲಸ ಮಾಡಕ್ಕಾಗ್ತದ ಆಗಲ್ಲ ಈ ತಲೆಯಲ್ಲಿರೋಂತ ಎಲ್ಲ ಏನ್ರಿ ಸಿಂಪ್ಟಮ್ಸ್ಗಳು ಇದೆಲ್ಲ ಸಿಂಕ್ರನೈಸ್ ದೇಹಕ್ಕೆ ಏನಾಗಿರ್ತಾರೆ ಆಗಿರ್ತಾರೆ ತಲೆ ಅನ್ಭವಿಸೋದೇ ಬಾಡಿ ಮಾಡೋಕೆ ಅನ್ಭವಿಸ್ಲೇಬೇಕು ಅದರ ಬಾಡಿ ಅನ್ಭವಿಸೋದೆಲ್ಲ ತಲೆ ಏನ್ ಮಾಡ್ಬೇಕು ಪರ್ಮಿಟ್ ಮಾಡಿರ್ಬೇಕಂದ್ರೆ ವ್ಯವಸ್ಥೆ ಮಾಡಿ ಕೈ ಕಾಲ್ಗೆ ಗಾಯ ಇದೆ ಎಕ್ಸಾಂಪಲ್ ಕೊಟ್ಟಲ್ಲ ಈ ಕಾಲ್ಗೂ ತಲೆಗೂ ಲಿಂಕೇ ಇಲ್ಲ ಅಂತ ತಿಳ್ಕೊಳ್ಳಿ ಅವಾಗ ಕಾಲಿಗೆ ಏನ್ ಗಾಯ ಆದ್ರೂ ಏನಾಗಲ್ಲ ಫೀಲ್ ಆಗಲ್ಲ ಕಾಲು ಸುಮ್ಮನೆ ಪಡ್ಕೊಂಡು ಗಾಯ ಇರ್ತಾರೆ ಲೆಪ್ರೋಸಿ ಕುಷ್ಠರೋಗ ತಗೊಂಡಿದ್ದೀರಿ ಕುಷ್ಠರೋಗ ಸೆನ್ಸಸ್ ತೆಗ್ಬಿಡ್ತಾರೆ ಎಲ್ಲ ಕುಷ್ಠರೋಗ ಇರ್ತಾರೆ ತಲೆಗೆ ಏನು ಫೀಲ್ ಆಗಲ್ಲ ಇಲ್ಲಿ ಇಲ್ಲ ನಾರ್ಮಲ್ ಒಂದು ರಿಂಗ್ ಅಂದ್ರೆ ಅವ್ನ್ ಏನಾಗಲ್ಲ ಪೇನ್ ಪೇನೇ ಫೀಲ್ ಆಗಲ್ಲ ಒಳಗಡೆ ಎಲ್ಲ ದೇಹ ತಿಂಕೊಂಡೋಗ್ತಾರೆ ಇದೇ ರೀತಿ ಕರ್ತನೆ ಪ್ರತಿಯಂತ ಸರೋಸರಿಗೆ ಕ್ರಿಸ್ತನ ದೇಹದಲ್ಲಾಗಿದ್ರು ನಾವು ಕ್ರಿಸ್ತನ್ ಬರುವಂತ ಎಲ್ಲಾ ಸಮಯ ಸಂಕಟಗಳಲ್ಲಿ ಅವೇನಾಗಿರ್ಬೇಕು ಭಾಗಿಯಾಗಿರ್ಬೇಕು ಅದಕ್ಕೆ ದೇವ್ರೇ ಮಾಡ್ತಾರೆ ನಮ್ಗೆ ಸಿಮಿಲರ್ ಎಕ್ಸ್ಪೀರಿಯನ್ಸಸ್ ಕೊಡ್ತಾರೆ ಅದು ಈ ಎಕ್ಸ್ಪೀರಿಯನ್ಸಸ್ ಇಂದ ದೇವ್ರೇ ಮಾಡ್ತಾರೆ ಟು ಬಿ ಪಾರ್ಟ್ ಆಫ್ ದ ಮರ್ಸಿಫುಲ್ ಹೈ ಪ್ರೀಸ್ಟ್ ಒಬ್ಬ ಯಾಜಕನಾಗಿ ಏನ್ ಮಾಡ್ತಾರೆ ನನ್ನ ಸಿದ್ಧ ಮಾಡ್ತಾರೆ ಅದರ ಓದಿ ಕೊನೆಯದಾಗೆ ಪ್ರಕಟಣೆ ಒಂದನೇ ಅಧ್ಯಾಯ ಏಳನೇ ವಚನ ಪ್ರಕಟಣೆ ಒಂದನೇ ಅಧ್ಯಾಯ ವಚನ ಏಳು ವಿಜಯ ಸಚಿವ ಓದ್ತೀರಾ ಎಸ್ಎಸ್ ಸಚಿವ ಓದಕ್ಕಾಗ್ತದ ಪ್ರಕಟಣೆ ಒಂದು ಏಳು ಓದ್ತೀರಾ ಎಸ್ಎಸ್ ಸಚಿವ ಕುರುಬುಳ್ಳಿ ನಮ್ಮ ಎಸ್ಎಲ್ ಓಕೆ ಬ್ರದರ್ ಓದ್ತೀನಿ ರಿಪೀಟ್ ಮಾಡಿ ಬ್ರದರ್ ಬ್ರದರ್ ಇನ್ನೊಂದ್ಸಲ ಹೇಳಿ ಬ್ರದರ್ ಪ್ರಕಟಣೆ ಒಂದು ಏಳು ಇದು ಮೇಘಗಳುಡನೆ ಬರುಗಿರಾರ್ கண்கள் யாவும் அவரை காணும் அவரை குத்தினவர்களும் அவரை காண்பார்கள் பூமியின் கோத்திரத்தார் எல்லாரும் அவரை பார்த்து புலம்புவார்கள் அப்படியே ஆகும் அமீன் ஓகே थैंक यू எஸ்தர் காசிஸ் கார்த்திக் சார் பிரகட்டனை 1 6 வரை கட்டதா ஓத்தினி பிரதர் थैंक यू
ನಮ್ಮನ್ನು ರಾಜ್ಯವನ್ನಾಗಿಯೋ ತನ್ನ ತಂದೆಯಾದ ದೇವರಿಗೆ ಯಾಜಕರನ್ನಾಗಿಯೋ ಮಾಡಿದವರು ಆಗಿರುವ ತನಿಗೆ ಯುಗ ಯುಗಾಂತರಗಳಲ್ಲಿಯೂ ಘನ ಮಹತ್ವಗಳಿರಲಿ ಆಮೇನ್. ವೆರಿ ಗುಡ್. ಅದರ ಸೊ ದೇವ್ರ ಏನಪ್ಪ ಮಾಡ್ತೀರಾ, ಕ್ರಿಸ್ತನ್ಗೆ ಮತ್ತೆ ದೇವ್ರಿಗೆ ಏನ್ ಮಾಡಿದಾರೆ ತಲೆಯ ಯಾಜಕರದಾಗ ಏನ್ ಮಾಡಿದಾರೆ ನೋಡಿದ್ರೆ ಆಮೇಲೆ ರಾಜ. ಸೊ ಈ ಒಂದು ಕ್ಷೇತ್ರ ಈ ಒಂದು ಪ್ರೀಸ್ಟ್ಲಿ ಕ್ಯಾರೆಕ್ಟರ್ ಬೆಳೆಸ್ಕೊಳಕ್ಕೆ ಮಾಡಿದ್ ನಮ್ಗೆ ದೇವ್ರಿಗಲ್ಲ ಅನುಮತಿ ಕೊಟ್ಟಿರೋದು ಅದರ. ಅದರಿಂದ ಇವತ್ತಿನ ವಾಲಿಫಿ ನಾವ್ ಇಲ್ಲಿ ಸ್ಟಾಪ್ ಮಾಡೋಣ. ನೆಕ್ಸ್ಟ್ ವೀಕ್ ನಾವ್ ಏನ್ ಮಾಡೋಣ, ನಾವ್ ಅದನ್ನ ಕಂಟಿನ್ಯೂ ಮಾಡಲ್ಲ. ದೇವ್ರು ನಿಮ್ನ ಎಲ್ಲಾರನ್ನ ಆಶೀರ್ವದಿಸ್ಲಿ. ಈಗ ಕೇಳಿದಂತ ಎಲ್ಲಾ ದೇವ್ರ ಮಕ್ಳಿಗೆ ಏನ್ ಮಾಡ್ಲಿ, ಕೃಪೆ ಕೊಟ್ಟು ಏನ್ ಮಾಡ್ಲಿ, ದೇವ್ರ ಕೊಡ್ಲಿ. ಬರುವಂತ ಫ್ರೈಡೆ ಇದೇ ತರ ಈ ವಾರ ಟ್ಯಾಬರ್ನಾಕಲ್ಸ್ ಡೇ ಏನಾಗಿರ್ತದೆ ಇರ್ತಾರೆ. ಸೊ ದಯವಿಟ್ಟು ನೀವೆಲ್ಲಾರು ಏನಾಗ್ಬೇಕು ಅದಲ್ಲಿ ಪಾಲ್ಗೊಳ್ಬೇಕು. ನೀವೆಲ್ಲಾರು ಏನ್ ಮಾಡೋಕ್ಕ ಅದನ್ನ ಆಶೀರ್ವಾದಗಳನ್ನ ಹೊಂದ್ಬೇಕು ಅಂತ ನಿಮ್ಗೆ ಏನ್ ಮಾಡ್ತೀನಿ ನಾನು ಕೇಳ್ಕೊಂತೀನಿ. ಕೊನೆಯದಾಗಿ ಏನ್ ಮಾಡೋಣ, ಒಂದು ಪ್ರಾರ್ಥನೆ ಮಾಡೋಣ, ಏನ್ ಮಾಡೋಣ ಇದನ್ನ ಮುಕ್ತಾಯ ಮಾಡೋಣ. ಬ್ರದರ್ ಪ್ರವೀಣ್, ಪ್ರವೀಣ್ ಬ್ರದರ್ ನಾಗೇನಹಳ್ಳಿಯಿಂದ ಪ್ರಾರ್ಥನೆ ಮಾಡ್ಬೋದಾ? ಪ್ರವೀಣ್ ಬ್ರದರ್ ಪ್ರಾರ್ಥನೆ ಮಾಡಕ್ಕಾಗ್ತದ? ಓಕೆ ಬ್ರದರ್, ಡ್ರೈವಿಂಗ್ ಅಲ್ಲಿ ಇದ್ದೀರಾ? ಓಕೆ ಬ್ರದರ್, ನಮ್ಮ ಅಣ್ಣ ಮಾಡ್ತಾರೆ ಅನಿಲ್ ಕುಮಾರ್. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನ ಹೆಚ್ಚಿಂದ ಪ್ರೀತಿ ಮಾಡಿರೋ ದೇವ್ರೆ, ಸ್ವಾಮಿ, ನಮ್ಗೆ ಇಂತ ಒಂದು ಲೋಕ ತುಂಬಾ ಕಷ್ಟದಲ್ಲಿ ಇರ್ತಕ್ಕಂತ ಕಾಲದಲ್ಲಿಯೂ ಕೂಡ ನಮಗೆ ಉಷ್ಣಾನ್ನವಾಗಿರ್ತಕ್ಕಂತಹ ದೇವರ ವಾಕ್ಯಗಳನ್ನ ಕೊಟ್ಟು ನಮ್ಮನ್ನು ಆತ್ಮಿಕವಾಗಿ ಬೆಳೆಸ್ತಾ ಇರೋದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು ದೇವ್ರೆ. ಮತ್ತು ಈ ಒಂದು ಕಾರ್ಯಕ್ಕಾಗಿ ನೀವು ಯಾವೆಲ್ಲ ಸಹೋದರನ್ನ ಬೆಳೆಸ್ಕೊಂತಾ ಇದ್ದೀರಾ ಅವ್ರಿಗೆ ಇನ್ನೂ ಹೆಚ್ಚಿನ ಜ್ಞಾನವನ್ನ ಕೊಟ್ಟು, ಕೇಳ್ತಕ್ಕಂಥವ್ರಿಗೂ ಸಹ ಹೆಚ್ಚಿನ ಜ್ಞಾನವನ್ನ ಕೊಟ್ಟು ಸ್ವಾಮಿ ಅದರಂತೆ ನಡೆದು ದೇವ್ರೇ ನಾವು ನಿಮ್ಮ ಆಶೀರ್ವಾದವನ್ನ ಪಡೆಯೋದಕ್ಕೂ, ಮತ್ತು ದೇವ್ರೆ ಮುಂದಿನ ಕಾಲದಲ್ಲಿ ಬರ್ತಕ್ಕಂತಹ ಒಂದು ನಿಮ್ಮ ಒಂದು ಸಾಮ್ರಾಜ್ಯದಲ್ಲಿ ನಾವು ಸಹಭಾಗಿಗಳಾಗೋದಿಕ್ಕೂ ನೀವು ನಮ್ಗೆ ಸಹಾಯ ಮಾಡ್ತಾ ಇರೋದಕ್ಕಾಗಿ ನಿಮ್ಗೆ ತುಂಬಾ ಧನ್ಯವಾದಗಳು ದೇವ್ರೆ. ಈ ಒಂದು ಪ್ರಾರ್ಥನೆಯನ್ನ ನಮ್ಮ ರಕ್ಷಕರಾಗಿರ್ತಕ್ಕಂತಹ ಯೇಸು ಕ್ರಿಸ್ತರ ಹೆಸರಿನಲ್ಲಿ ಕೇಳ್ಕೊಳ್ತಾ ಇದ್ದೀನಿ, ನಮ್ಮ ಜೋಳ ತಂದೆ ಆದ ದೇವ್ರೆ. ಆಮೆನ್. ಎಲ್ಲರಿಗೂ ನಮಸ್ಕಾರ. ದೇವ್ರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.